ಬಣ್ಣ ಬಣ್ಣದ ಲೋಕ ಪ್ರೀತಿ ಮಧುರ ಪ್ರೀತಿ ನಿರಂತರ ಎಲ್ಲಾ ಸುಳ್ಳು ನಾನಿನ್ನ ಪ್ರೀತಿಸುವೆ ಪ್ರಿಯೆ ಕಟ್ 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 ಅಪ್ಪ ಕಲಾವಲ್ಲಭನೆ ನವರಸಗಳನ್ನು ತುಂಬಿಕೊಂಡೇಳೋ ಏಳು ಬಣ್ಣಗಳು ನನ್ನ ಮುಖದ ಮೇಲೆ ಎದ್ದು ಕಾಣಬೇಕು ಆ ತರ ಮೇಕಪ್ ಮಾಡು ಎಡಿಟರ್ ಹೇಳಿ ಡೈರೆಕ್ಟ್ರೆ ಈ ಶಾರ್ಟ್ ಮಿಕ್ಸ್ ಮಾಡಿ ಓಕೆ ಡೈರೆಕ್ಟ್ರೆ ಹುಚ್ಚರಿಗೆ ಹುಚ್ಚು ಇಳಿಸೋ ಅಂದವೇ ಅಪ್ಪ ಗಂಧರ್ವನಿ ಏಳು ಸ್ವರಗಳನ್ನು ತುಂಬಿಕೊಂಡಾಡೋ ಸಾರಿ ಚಿನ್ನು ಬಾಸ್ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ ಶಾ ಕತ್ಲೆ ಕರೆದ್ರೆ ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ಕಣ್ಮುಂದೆ ಬರ್ತೀರಾ ಬೆಳಕಲ್ಲಿ ಕರೆದ್ರೆ ಕತೆ ಕಟ್ತೀರಾ ಬೇಗ ಬಾ ಆಟ ಮುಗಿದ್ಮೇಲೂ ಗ್ರೌಂಡ್ ಅಲ್ಲಿ ಇರಕ್ಕೆ ಈಗಿನ ಕಾಲದ ಹುಡುಗರೇನ್ ದಡ್ರ ಇವನೇನ್ ಮಾಡ್ತಿದಾನು ಫೋನ್ ಮಾಡೋಣ ಹಲೋ ಎಲ್ಲಿದ್ಯಾ ಈಗ ನೆನಪಾದ್ನೇನೆ ರಾತ್ರಿಗೆ ಫೋನ್ ಇತ್ತಿಲ್ಲ ಸೋ ಸಾರಿ ಕಣು ಅಮ್ಮನಿಗೆ ತುಂಬಾ ಹುಷಾರಿಲ್ಲ ಈಗ ಎಲ್ಲಿದ್ಯಾ ಯಾವಾಗ ಸಿಗಣ ಸಂಡೇ ಪ್ಲೀಸ್ ಕಣೆ ಓಕೆ ಒಂದು ನಿಮಿಷ ಬರ್ತೀನಿ ಹೇಳು ಬಂಗಾರು ಹೋಗಲೆ ನಾನು ನಿನ್ನ ಹತ್ರ ಮಾತಾಡಲ್ಲ ಸಾರಿ ಬಂಗಾರು ಅಪ್ಪನಿಗೆ ಫುಲ್ ಲೋ ಬಿಪಿ ತಾಳೆ ತಿರುಗ್ ಬಿದ್ದೋಗ್ಬಿಟ್ರು ಈ ಸಂಡೇ ಹೊರಗೋಗೋಣ ಈ ಸಂಡೇನಾ ಓಕೆ ಬಾಯ್ ಸಂಡೇ ಮಿಸ್ ಮಾಡಬೇಡ ಪ್ಲೀಸ್ ಓಕೆ ಬಾಯ್ ಬಾಯ್ ಈಗ ನಮ್ಮ ಮಗ ಎಲ್ಲೋಗಿದ್ದಾನೆ ಆಗ್ಲಿಂದ ಕಾಯ್ತಾನೆ ಇದೆ ಬರ್ತಾನೆ ಇಲ್ಲ ಹಾಯ್ ನಾನು ಯಾರು ಗೆಸ್ ಮಾಡು ದೇವ್ ನೋ ರಾಜ್ ಅಲ್ಲ ಹಾಗಿದ್ರೆ ಗಣೇಶ್ ನೋ 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 ಕ್ಲೂ ಕೊಡ್ಲಾ ಓಕೆ ಐ ವಿಲ್ ಟ್ರೈ ಓಕೆ ಫಸ್ಟ್ ಟೈಮ್ ನಂದಿ ಬೆಟ್ಟದ ಮೇಲೆ ನಿನಗೆ ಮನ್ಮಥ ಲೋಕ ನೋಡಿದ ಅನುಭವ ಆಗಿತ್ತು ಆವತ್ತು ನೀನು ಮಾಡಿದ ಗಾಯದ ಕಲೆ ನನ್ನ ಎದೆ ಮೇಲೆ ಇವತ್ತಿಗೂ ಹಾಗೇ ಉಳ್ಕೊಂಡಿದೆ ಹಾಗಿದ್ರೆ ಇದು ದೇವೆ ನೋ 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 ಲಾಸ್ಟ್ ಕ್ಲೂ ಕಾಫಿ ಡೇಲಿ ನಿನಗೆ ಖಾರ ಬಾತ್ ತಿನ್ಸಿದ್ದೆ ನೆನಪಿದ್ಯಾ ಇಲ್ಲ ನಾನು ಸೋತೋದೆ ನೀನೇ ಹೇಳು ಓಕೆ ನಾನೇ ಹೇಳ್ತೀನಿ ಕಣ್ಣು ಬಿಡಬಾರ್ದು ವೇಟ್ ಬಂಗಾರು ದಿನಕ್ಕೆ ನಾಲ್ಕಾರು ಜನ ಹುಡುಗರ ಜೊತೆ ತಿರ್ಕೊಂಡು ಪ್ರೀತಿ ಅನ್ನೋ ಮಂತ್ರನ ಬಾಯಲ್ಲಿಟ್ಕೊಂಡು ಟೈಟ್ ಜೀನ್ಸ್ ಟೈಟ್ ಟೀ ಶರ್ಟ್ ಜೊತೆಗೆ ಬಟ್ಟೆ ಅಂದ್ರೆ ಅಲರ್ಜಿ ಅಲ್ವಾ ನಿಮ್ಗೆ ನೋಡೋ ಪ್ರೀತಿ ಅನ್ನೋ ಪದ ಹೇಗೆ ತನ್ನ ಅರ್ಥನ ಕಳ್ಕೊಂಡು ಇವತ್ತಿನ ಯೂತ್ಸ್ ಕೈಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಸುಖ ಮೋಜು ಮೋಸ ವಂಚನೆಗೆ ಅದೇ ಮೂಲ ಮಂತ್ರವಾಗಿದೆ ಇವತ್ತು ನಮ್ಮ ದೇಶ ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅತ್ಯಾಚಾರದಲ್ಲಿ ನಮ್ಮ ದೇಶದ ಮೊದಲನೇ ನಗರ ದೆಹಲಿ ಬೆಂಗಳೂರಿಗೆ ನಾಲ್ಕನೇ ಸ್ಥಾನ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅತ್ಯಾಚಾರದ ಕೇಸುಗಳು ದಾಖಲಾಗ್ತಾ ಇರೋದು ಉತ್ತರ ಕರ್ನಾಟಕದಲ್ಲಿ ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ ಅವರ ಅಧ್ಯಯನದ ಪ್ರಕಾರ 2011 ನಮ್ಮ ದೇಶದಲ್ಲಿ ಅತ್ಯಾಚಾರಕ್ಕೆ ಒಳಗಾದವರ ಸಂಖ್ಯೆ 24,206 ಬೆಂಗಳೂರಿನ ಕೊಡುಗೆ 97 ಅತ್ಯಾಚಾರಗಳು 2013 ಒಂದು ಅಧ್ಯಯನದ ಪ್ರಕಾರ ಪ್ರತಿ 3 ನಿಮಿಷಕ್ಕೆ ಒಂದು ಹೆಣ್ಣು ಅತ್ಯಾಚಾರಕ್ಕೆ ಬಲಿಯಾಗ್ತಾಳೆ ಅಂತ ಅಂದಾಜಿಸಲಾಗಿದೆ ಅಂದರೆ ಗಂಟೆಗೆ 20 ಒಂದು ದಿನಕ್ಕೆ 480 ಒಂದು ವರ್ಷಕ್ಕೆ 175,200 ಮಹಿಳೆಯರು ಲೈಂಗಿಕ ಶೋಷಣೆಗೆ ಬಲಿಯಾಗ್ತಾರೆ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಅಂಡ್ ಕಮ್ಯುನಿಕೇಷನ್ ಅಧ್ಯಯನದ ಪ್ರಕಾರ ಒಂದು ಅತ್ಯಾಚಾರದ ಪ್ರಕರಣ ಬೆಳಕಿಗೆ ಬಂದಾಗ ಅದೇ ಅವಧಿಯಲ್ಲಿ ಅಂಥದೇ 68 ಪ್ರಕರಣಗಳು ಮುಚ್ಚಾಕಲ್ಪಡ್ತವೆ
ಒಂದು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುವ ಹೊತ್ತಿಗೆ ಅಂಥದ್ದೇ 37 ಪ್ರಕರಣಗಳು ಉಲ್ಲೇಖವೇ ಆಗೋದಿಲ್ಲ. ದೆಹಲಿ ಪೊಲೀಸ್ ದಾಖಲೆಗಳ ಪ್ರಕಾರ 74% ಅತ್ಯಾಚಾರಿಗಳು ನಿರಪರಾಧಿಗಳೆಂದು ಬಿಡುಗಡೆ ಹೊಂದುತ್ತಾರೆ. ಅಂದರೆ ಅತ್ಯಾಚಾರ ದಿನನಿತ್ಯ ಹೆಚ್ಚುತ್ತಾನೇ ಇದೆ. ಇದಕ್ಕೆ ಕಾರಣ ಏನು? ಹೆಣ್ಣಿನ ಸಮಾನತೆ ಸಹಿಸಿದ ಗಂಡಿನ ಮನೋಭಾವ, ಸ್ವಾತಂತ್ರ್ಯನ ದುರುಪಯೋಗ ಮಾಡಿಕೊಂಡು ತಮ್ಮ ಜೀವನಕ್ಕೆ ತಾವೇ ಮುಳ್ಳಾಗ್ತಿರುವ ಹೆಣ್ಣಿನ ಮನೋಭಾವ, ಸಂಸ್ಕೃತಿಯ ಪಲಾಯನ, ಬಹುರಾಷ್ಟ್ರೀಯ ಕಂಪನಿಯ ಒತ್ತಡ, ಯಾಂತ್ರಿಕ ಬದುಕಿನ ಒತ್ತಡಕ್ಕೆ ಅಂಟಿಕೊಂಡಿರೋ ಮನುಷ್ಯನ ಬದಲಾಗ್ತಿರೋ ಜೀವನ, ಕಾಮಕ್ಕೆ ನೇರವಾಗಿ ಒತ್ತಾಸೆ ನೀಡುವ ಮುಂದುವರೆದ ತಂತ್ರಜ್ಞಾನ, ಮಾಧ್ಯಮ, ಮೊಬೈಲ್, ಬದಲಾಗುತ್ತಿರುವ ಭೌಗೋಳಿಕ ವಾತಾವರಣ, ಏನೇ ಆದರೂ ಅತ್ಯಾಚಾರ ಅನ್ನೋದು ಒಂದು ಮೃಗೀಯ ವರ್ತನೆ. ಮಾನ ಮತ್ತು ಸಂಸ್ಕೃತಿ ಇಲ್ಲದೆ ಬದುಕೋ ಕಾಡು ಪ್ರಾಣಿಗಳ ಮನೋಭಾವವೇ ಅತ್ಯಾಚಾರ. ಅತ್ಯಾಚಾರ ಮತ್ತು ಹೆಣ್ಣಿನ ಶೋಷಣೆಯ ವಿರುದ್ಧ ಹೋರಾಟ ನಿಮ್ಮಿಂದನೇ ಮೊದಲಾಗಲಿ. ಮಹಿಳೆಯರ ಬಂಧನದ ಸರಪಳಿ ನಿಮ್ಮ ಸಾವಿನೊಂದಿಗೆ ಕಳಚಿಕೊಳ್ಳಿ. ಗಂಡು ಕುಲಕ್ಕೊಂದು ನಿಮ್ಮಿಂದ ಕ್ಷಮೆ ಇರಲಿ. ಕ್ಷಮಿಸಿ, ಭಾರತೀಯ ಎಲ್ಲ ಪುರುಷರಿಂದ ಇದೊಂದು ಕೋರಿಕೆ. ಸ್ಕೂಲ್ ಹುಡುಗಿ ಕೇಸಾ? ಹ್ಞೂ ಸರ್. ಸರಿ, ಲೈನಲ್ಲಿ ಕೂತ್ಕೋ ಹೋಗು. ಆಯ್ತು ಸರ್. ನೋಡಿ ನೋಡಿ ಸರ್, ಕೊಲೆ ಸುಲಿಗೆ ದರೋಡೆಗಿಂತ ಅತ್ಯಾಚಾರಗಳಿಗೆ ದಿನೇ ದಿನೇ ಬೆಳೀತಿದೆ. ಕರ್ನಾಟಕದಲ್ಲೇ ಇಷ್ಟಿದಾರಂದ್ರೆ ಇಡೀ ಇಂಡಿಯಾದಲ್ಲಿರೋರ್ನೆಲ್ಲ ಒಂದ್ ಕಡೆ ಕೂಡಾಕ್ಬೇಕಂದ್ರೆ ಆಫ್ರಿಕಾದ ಕಾಡೊಂದು ಲೀಸ್ ತಗೋಬೇಕಾಗುತ್ತೆ ಸರ್. ಮುಚ್ಕೊಳ್ಳೋ ಜಾಗ ಅನ್ಬಿಟ್ಟು ಮುಖ ಮುಚ್ಕೊಂಡು ಕೂತಿದ್ದಾರೆ. ಬನ್ನಿ ಸರ್, ಯಾರ್ಯಾರಿದ್ದಾರೆ ಪರಿಚಯ ಮಾಡಿಸ್ತೀನಿ. ಎಷ್ಟು ಜನ ಅಂದರೆ? 3. MLA ಪಾಲಪ್ಪ ಕಳ್ಬೇಕು ಥರ ಹಾಲು ಕೊಡ್ದು ಸಿಕ್ಕಾಕೊಂಡವನು. ಪಾಲಿಟಿಕ್ಸ್ ಯಾರಿಗೆ ಹೆಲ್ಪ್ ಮಾಡೋಕೆ ಹೋಗಿ ನಮ್ಮ ಪರಿಸ್ಥಿತಿ ಹೀಗಾಗೋಯ್ತು. ಪೊಲಿಟ್ರಿಕ್ಸ್ ಎತ್ತು ತೆಗೆ ಕೈ. ಡಾಕ್ಟ್ರು ಮಕ್ಕಳಾಗಿಲ್ಲ ಅಂತ ಆಸ್ಪತ್ರೆಗೆ ಹೋದ್ರೆ ತಮ್ಮದೇ ಮಗನ ದಯಪಾಲ್ಸಕ್ಕೆ ಹೋದವರು. ಫ್ಯಾಮಿಲಿ ಡಾಕ್ಟ್ರು ನಿನ್ನ ಯೋಗ್ಯತೆಗೆಷ್ಟು? ಗುರುಗಳು ವಿದ್ಯಾದಾನ ಮಾಡಿ ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಮಕ್ಕಳು ಮಾಡಕ್ಕೆ ಹೋದವರು. ಗುರುವೇನ್ ಮಹ. ಸ್ವಾಮಿಗಳು ಭೋಗಾನಂದರು ಪೀಠದ ಮೇಲೆ ಕೂತು ಉಪದೇಶ ಮಾಡಿ ಸ್ವಾಮಿ ಅಂದರೆ ಮಂಚದ ಮೇಲೆ ಮಲಗಿಸಿ ಕಾಮಶಾಸ್ತ್ರ ಕಲ್ಸಕ್ಕೆ ಹೋದವರು.
ಭಕ್ತ ಸೆಕ್ಸ್ ಇಸ್ ದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ವೈ ಯು ವರಿ ಮೂರ್ಖರು ಸ್ವಾಮಿಗಳು ಯಾವುದೋ ದೊಡ್ಡ ಮಠದವರು ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ಮಾನ ಬಿಟ್ಟು ಧ್ಯಾನ ಬಿಟ್ಟಿಲ್ಲ ಇದ್ಯಾವುದು ಇದು ಹಳೆ ಮೋಟ್ರು ನೋಡಕ್ಕಷ್ಟೇ ಹಳೆದು ಆದರೆ ಭಯಾನಕ ಡೇಂಜರ್ ಚಪಲ ಚನ್ನಿಗರಾಯ ಇವನಾರು ಮುಖಕ್ಕೆ ಬಟ್ಟೆ ಮುಚ್ಕೊಂಡು ಕೂತವನೆ ಅಯ್ಯೋ ಅವನೊಂದು ವಿಚಿತ್ರ ಕತೆ ನೀವೇ ನೋಡಿ ಸಾರ್ ಮಾವ ನೀನಾ ನಿನಗೇನು ಬಂತು ಆಸೆ ನಂದೇನು ತಪ್ಪಿಲ್ಲ ಅವಳೆ ಹಿಂಗ ಅಂತ ಇದ್ಲು ಒಳಿಕೋದೆ ಒಳಿಕೋದ್ಮೇಲೆ ಗೊತ್ತಾಯ್ತು ಅವಳಿಗೆ ಹಿಂಗನ್ನ ಕಾಯಿಲೆ ಐತೆ ಅಂತ ನಾನೇನು ಮಾಡ್ಲಿಲ್ಲ ಕಣೋ ಎಲ್ಲ ಅವರೇ ಮಾಡಿದ್ರು ನಾನೊಬ್ಬನೇ ಹೆಂಗ ಸಹಿಸದ ನೋಡೋದಿಲ್ಲ ಎಲ್ಲ ಬಿಚ್ಚಾಕ್ಬಿಟ್ಟಿದ್ರು ಲೇ ಮಾವ ಕರೆಕ್ಟಾಗಿ ಮಾಡಿದ್ರು ನಿನ್ಗೆ ಕರೆಕ್ಟ್ ಆಗಿರೋ ಜಾಗ ಕಳ್ಸಿದ್ದಾರೆ ನೀವು ಹೋಗ ಬಾರ ನೀವೇ ಕಣ ಈ ಕೆಲಸ ಮಾಡೋದು ನಾನಲ್ಲ ನನ್ನಂತ ಒಳ್ಳೆ ಹುಡುಗನ ಮೇಲೆ ಇಂತ ಕನಸು ಕಾಣ್ತೀಯ ನೀನ್ ಆಡೋ ಮಾತಿಗೆ ಮಾಡೋ ಕೆಲ್ಸಕ್ಕೆ ನೀನ್ ಯಾವ ತರ ಕನ್ಸು ಬೀಳುತ್ತೇಳು ಹೌದಾ ಏಯ್ ಎದ್ದಾಳ ಮೇಲೆ ಎದ್ದಾಳ ಮೇಲೆ ಗಾಳಿಗೆ ಆರೋಗಂಗಿದ್ಯಾ ಕಿಸಿತ್ಯಾ ಎದ್ದಾಳ ಮೇಲೆ ನಿತ್ಕಳ ಲೇ ದಡ್ಡ ಪ್ರೀತಿ ಪ್ರೇಮ ಅಂತ ಹುಡುಗಿಯರಿಂದ ಸುತ್ತಿ ಸುತ್ತಿ ಕಡೆಗೆ ನೀವು ಬೀಳೋದು ಕಾಮನ್ನ ಹಳ್ಳಕ್ಕೆ ತಾನೆ ಜಸ್ಟ್ 2000 ರೂಪಾಯಿ ತಗೊಂಡು ನನ್ನ ಜೊತೆಲಿ ಬಾರ ಕತ್ಲಲ್ಲಿ ಕಾಮ ಕಳೆದೋದ್ಮೇಲೆ ಬೆಳಕಿನಲ್ಲಿ ಬಂದು ಪ್ರೇಮ ಸಿಗುತ್ತಾ ಅಂತ ಹುಡುಕು ಸಿಕ್ಕಿದ್ರೆ ನನಗೂ ತೋರಿಸು ಸತ್ಯ ಹೇಳಿದ್ರೆ ಅವಳು ನಂಬೋದಿಲ್ಲ ಕಣ ಅವಳೆ ಅವಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಸಾಯ್ತಾ ಇದೆಯಲ್ಲ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ತಲೆ ತಗ್ಸ್ಕೊಂಡು ನನ್ನ ಮುಂದೆ ಬಂದು ನಿಂತ್ಕೋತೀಯಾ ಅವತ್ ಮಾತಾಡ್ತೀನಿ ಹೋಗ ರೀತಿ ಬಗ್ಗೆ ನನಗೆ ಮಾವ ನಾನೊಂಥರ ನೀರಿದ್ದಂಗೆ ಯಾವ ಪಾತ್ರೆಗೆ ಹಾಕಿದ್ರು ಆಕಾರಕ್ಕೆ ಬಂದ್ಬಿಡ್ತೀನಿ ಪಾತ್ರೆ ನೋಡ್ಕೊಂಡು ಹಾಕು ಈ ಭೂಮಿ ಮೇಲೆ ಕೋಟಿ ಕೋಟಿ ಜೀವಗಳು ಹುಟ್ಟಿ ಸತ್ರು ಹುಟ್ಟಿದ್ದಿಂದ ಸಾಯ್ದೇ ಇರೋದು ಪ್ರೀತಿ ಮಾತ್ರ ನನ್ನ ಹೆಸರು ಆಕಾಶ್ ನನ್ನ MA ಇನ್ ಲಿಟ್ರೇಚರ್ ಓದ್ ಮುಗಿಸಿದ ತಕ್ಷಣ ಬುಕ್ ಶಾಪ್ ಓಪನ್ ಮಾಡಿದೆ ಸ್ವಂತ ದುಡಿಮೆ ಜ್ಞಾನಕ್ಕಷ್ಟೇ ವಿದ್ಯೆ ಅಂತ ನಂಬ್ದೊಂದು ನಾನು ನನ್ನ ಎದುರುಗಡೆ ಮೊಬೈಲ್ ಶಾಪ್ನಲ್ಲಿ ಒಬ್ಳು ಸಿಮ್ ಕಾರ್ಡ್ನ ತರಕಾರಿ ಥರ ಗುಡ್ಡೆ ಹಾಕ್ಕೊಂಡು ಮಾರಾಟ ಮಾಡ್ತಾಳೆ ಅವಳು ನನ್ನ ಕದ್ದು ನೋಡ್ತಾಳೇನೋ ಲವ್ ಮಾಡ್ತಾಳೇನೋ ಅನ್ನೋ ಫೀಲ್ ನನ್ನನ್ನು ಕಾಡ್ತಾ ಇದೆ ಈ ಆಳಾದ ಮನಸ್ಸು ಒಂದು ವಯಸ್ಸಿನಲ್ಲಿ ಕೆಟ್ಟ ಕರ ಅಡಿಯೋದು ಹುಡುಗಿರ ಅರ್ಥವಿಲ್ಲದ ನಗು ಅವ್ರ ನೋಟಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ ಅದೇ ಥರ ಬೇಡ ಬೇಡ ಅಂದರು ನನ್ನ ಬೇವರ್ಸಿ ಮನಸ್ಸು ಅವಳನ್ನು ನೋಡೋದು ಜಾಸ್ತಿ ಮಾಡ್ತಾ ಇದೆ ಅವಳ ಅಂಗಡಿಯಲ್ಲಿ ಇಲ್ಲ ಅಂತ ಗೊತ್ತಿದ್ರೂ ನನ್ನ ಕಣ್ಗಳು ಅವಳನ್ನೇ ಹುಡುಕ್ತಾ ಇರುತ್ತೆ ಈ ಹುಚ್ಚು ಬರ್ತಾ ಬರ್ತಾ ನೆತ್ತಿಗೇರಿ ಅವಳ ಅಂಗಡಿ ಬಾಕ್ಲಾಕಿದ್ರು ಅವಳ ಅಂಗಡಿ ಮುಂದೆ ವಾಚ್ಮ್ಯಾನ್ ಥರ ನಿಂತ್ಕೊಳ್ತಾ ಇದ್ದೆ ಅವಳು ನಿಂತ ಜಾಗದಲ್ಲಿ ಅವಳ ಹೆಜ್ಜೆಗುರುತನ್ನ ಹುಡುಕ್ತಾ ಇದ್ದೆ ಪ್ರೀತಿ ಬಗ್ಗೆ ಯಾರ್ಯಾರ ಮನಸ್ಸಲ್ಲಿ ಏನೇನು ಭಾವನೆ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಪ್ರೀತಿ ತನ್ನ ಪವಿತ್ರತೆನ ಹಾಗೆ ಉಳಿಸ್ಕೊಂಡಿದೆ ಅಂತ ನಂಬ್ದೋನು ನಾನು ಅದಕ್ಕೆ ಕಾರಣ ನನ್ನ ಅಜ್ಜಿ ತಾತ ಸಲೀಮ್ ಅನಾರ್ಕಲಿ ಬದುಕಿದ್ರು ನನ್ನ ಅಜ್ಜಿ ತಾತನ ಥರ ಬದುಕ್ತಿದ್ರು ಎಲ್ಲೂ ಗೊತ್ತಿಲ್ಲ ನಮ್ಮ ತಾತ ಒಂದಿನೂ ತಪ್ಪದೆ ನಮ್ಮ ಅಜ್ಜಿ ಮಣ್ಜಡೆಗೆ ಅವರೇ ಹೂ ತೊಂಬಂದು ಮುಡಿಸ್ಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ ನನ್ನ ಅಜ್ಜಿಗೂ ಅಷ್ಟೇ ಅಜ್ಜ ಅಂದರೆ ಪ್ರಾಣ ನನಗೂ ಹೂ ಮುಡಿಸ್ಬೇಕು ಅಂತ ಆಸೆ ಆದರೆ ನನ್ನ ಹುಡುಗಿ ಜಡೆ ಎಷ್ಟುದ್ದ ಇದೆ ಅಂತ ನಾನಿನ್ನೂ ನೋಡಿಲ್ಲ ಇವತ್ತು ನನ್ನ ಮನಸ್ಸಲ್ಲಿರೋದನ್ನ ಅವಳ ಮುಂದೆ ಹೇಳಿಕೊಂಡು ನನ್ನ ಎದೆ ಭಾರನ ಕಡಿಮೆ ಮಾಡ್ಕೋಬೇಕು ಅಂತ ಹೊರಟಿದ್ದೀನಿ ಕುತಿದೆ ನಿನ್ನೈ ನನ್ನ ಮನಸ್ಸು ನಿನ್ನನ್ನು ಆವರಿಸಲು ಎರೆಯಾಳದಲ್ಲಿರುವ ನನ್ನಾಸೆ ಕನಸು ನಿನಗಿಂದು ತಿಳಿ ಹೇಳಲು ಕಣ್ಣಲ್ಲಿಯೇ ಕನವರಿಸುವೆ ಮರೆಯಲ್ಲಿ ನೀನಿದ್ದರೆ ಮೌನದಲ್ಲಿ ನೀ ಎಲ್ಲ ಹೇಳುವೆ ಎದುರಾಗಿ ನೀ ಬಂದರೆ ಅನುಸರಿಸುವ ಭಾವ ತಡ ಮಾಡದೆ ನಿನ್ನ ಅನುರಾಗ ಬೇಕಾಗಿದೆ ನಿನ್ನ ಅನುರಾಗ ಬೇಕಾಗಿದೆ ಸಂಜಾಕುತ್ತಿದೆ ನಿನ್ನ ನನ್ನ ಮನಸ್ಸು ನಿನ್ನನ್ನು ಆವರಿಸಲು
ಹೆಚ್ಚಾಯ್ತು ಈ ಮಾತು ಸುಳ್ಳಲ್ಲ ಅತಿ ಮಿತಿಯೇನು ನನಗೊಂದು ತಿಳಿದಿಲ್ಲ ನಿನ್ನ ಆಸೆ ಹೆಚ್ಚಾಯ್ತು ಈ ಮಾತು ಸುಳ್ಳಲ್ಲ ಈ ವಿಷಯವ ನಿನಗೇಳಲು ಮನಸ್ಸಿಂದು ಮನದಲ್ಲಿ ಕಾದಿರಿಸಿದೆ ಅದು ನಿನ್ನಲ್ಲೇ ಹೇಳೆಂದು ನನಗೇಳಿದೆ ಸಂಚಾಕುತ್ತಿದೆ ನಿನ್ನ ಈ ನನ್ನ ಮನಸ್ಸು ನಿನ್ನನ್ನು ಆವರಿಸಲು ಸುಳಿಯಲ್ಲಿ ನನ್ನನ್ನು ಸಿಲುಕಿಸಿದೆ ಮತ್ತೆಲ್ಲೂ ಬಿಡದಂತೆ ಅದರೊಳಗೆ ತಿರುಗಿಸಿದೆ ಈ ಪ್ರೀತಿ ಸುಳಿಯಲ್ಲಿ ನನ್ನನ್ನು ಸಿಲುಕಿಸಿದೆ ಮತ್ತೆಲ್ಲೂ ಬಿಡದಂತೆ ಅದರೊಳಗೆ ತಿರುಗಿಸಿದೆ ಅಲೆಯಾಗಿದೆ ಈ ಕಲ್ಪನೆ ಅಲೆದಾಡಿ ನನ್ನೊಳಗೆ ಕೊಡು ಯಾತನೆ ಅದು ವನವೆಂದು ಹೇಳೋಕೆ ಸೂಚನೆ ಸಂಚಾಕುತ್ತಿದೆ ನಿನ್ನ ಏ ನನ್ನ ಮನಸ್ಸು ನಿನ್ನನ್ನು ಆವರಿಸಲು ಎದೆಯಾಳದಲ್ಲಿರುವ ನನ್ನ ಆಸೆ ಕನಸು ನಿನಗೆಂದು ತಿಳಿ ಹೇಳಲು ಕಣ್ಣಲ್ಲಿ ಕನವರಿಸುವಿ ಮರೆಯಲ್ಲಿ ನೀನಿದ್ದರೆ ಮೌನದಲ್ಲಿ ನೀ ಎಲ್ಲ ಹೇಳುವೆ ಎದುರಾಗಿ ನೀ ಬಂದರೆ ಅನುಸರಿಸುವೆ ಭಾವ ತಡ ಮಾಡದೆ ನಿನ್ನ ಅನುರಾಗ ಬೇಕಾಗಿದೆ ನಿನ್ನ ಅನುರಾಗ ಬೇಕಾಗಿದೆ ಸಂಚಾಕುತ್ತಿದೆ ನಿನ್ನ ಏ ನನ್ನ ಮನಸ್ಸು ನಿನ್ನನ್ನು ಆವರಿಸಲು ಏನ್ ಬೇಕಿತ್ತು ಸರ್ ಹೇಳಿ ಸರ್ ಏನ್ ಬೇಕಾಗಿತ್ತು ನೀವೇ ಬೇಕಾಗಿತ್ತು ವಾಟ್ ಸಾರಿ ನಂಬರ್ ಬೇಕಾಗಿತ್ತು ಓಕೆ ಸರ್ ಇದ್ರಲ್ಲಿ ನಂಬರ್ಸ್ ಇದೆ ನಿಮಗೆ ಯಾವ ನಂಬರ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಐಡಿ ಪ್ರೂಫ್ ಜೆರಾಕ್ಸ್ ಕೊಟ್ಬಿಡಿ ನಂಗೆ 9143143143 ನಂಬರ್ ಬೇಕು 143143 ನಾ ಇಲ್ಲ ಸರ್ ಆ ನಂಬರ್ ಸಿಗೋದು ಕಷ್ಟ ಅನ್ಸುತ್ತೆ ಇನ್ ಕೇಸ್ ನಿಮ್ಗೆ ಆ ನಂಬರ್ ಬೇಕು ಅಂದ್ರೆ ನೀವು ಕಂಪನಿಗೆ ಹೋಗ್ಬೇಕು ನೀವ್ ಕಂಪನಿಗೆ ಹೋದ್ರು ಸಿಗೋದ್ ಗ್ಯಾರಂಟಿ ಇಲ್ಲ ನೀವು ಮನ್ಸ್ ಮಾಡಿದ್ರೆ ಅದೇನ್ ಕಷ್ಟ ಇಲ್ಲ ಬಿಡಿ ಅಂದ್ರೆ ನೋಡಿ ಮೇಡಮ್ ನನ್ಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ನನ್ ಮನ್ಸಿಗೆ ತುಂಬಾ ಇಷ್ಟ ಆದ್ರಿ ನೀವು ಅಂದ್ರೆ ನಿಮ್ಮನ್ನ ಮದುವೆ ಮಾಡ್ಕೊಂಡು ನನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀನಿ ನಮ್ ತಾತನ್ ತರ ನಿಮ್ ಜಡೆಗೆ ದಿನ ಹೂ ಮುಡಿಸ್ಬೇಕು ಅನ್ನೋದು ನನ್ನ ಆಸೆ ಪರವಾಗಿಲ್ಲ ನಿಮ್ ಕೂದ್ಲು ಉದ್ದ ಇದೆ ಹಲೋ ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ವಾ ಹೋಗ್ರಿ ಎಕ್ಸ್ಕ್ಯೂಸ್ ಮೀ ಹಲೋ ಹಲೋ ಈ ಹುಡುಗಿರ್ ಮನ್ಸನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದ್ ಯಾವ ಯೂನಿವರ್ಸಿಟಿಲಿ ಓದ್ಬೇಕು ನನ್ಗಂತೂ ಗೊತ್ತಿಲ್ಲ ಅವಳು ಹೂ ಅಂದ್ಲೋ ಹೂ ಅಂದ್ಲೋ ನಂಗೆ ಅರ್ಥನೇ ಆಗ್ತಿಲ್ಲ ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಅವನ್ಗೇನು ಉಚ್ಚಾರ ಕಡಿತಾನ ಯಾವ ಸಂತೋಷಕ್ಕೂ ಈ ಹಾಡು ನೀನ್ ಒಬ್ಬನೇ ಕಣೋ ಕಡಿಮೆ ಇದ್ದಿದ್ದು ಅವಳು ಹೂ ಅಂದ್ಲೋ ಹೂ ಅಂದ್ಲೋ ಅಂತ ಯೋಚನೆ ಮಾಡೋದಕ್ಕೆ ಅವಳು ಒಪ್ಕೊಂಡು ಇಲ್ಲ ಹೂ ಅಂತ ಉಗಿದು ಇಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟು ಕಳಿಸಿದಾಳೆ ಅದಕ್ಕೆ ಈ ಹಾಡು ಮಗ ಹೇಳ್ತೀರಿ ಕೇಳೋ ಕತ್ತೆ ಹಿಂದೆ ಬೇಕಾದ್ರೂ ಹೋಗು ಒಂದ್ಸರಿ ಒಂದ್ಸರಿ ಒದ್ದು ಮತ್ತೆ ನನ್ನಿಂದ ಬರಬೇಡ ಅಂತ ಸೂಚನೆ ಕೊಡುತ್ತೆ ಆದ್ರೆ ಹುಡುಗಿರಂಗಲ್ಲ ಕಣ ಸಡನ್ ಆಗಿ ನುಗ್ಗೋ ಹಂದಿ ಬಿಡ್ತಾರ ಅಡ್ಡ ಬಂದ್ಬಿಟ್ಟು ಗುಂಡಿ ಕಣ ಬಿಡ್ತಾರ ಹುಷಾರು ಅಳಿಮಯ್ಯ ಹತ್ತು ತಲೆ ಇರೋ ರಾವಣನೇ ಪದರ್ ಕುಟ್ಟು ಹೋಗ್ಬಿಟ್ಟ ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನು ಒಂದು ತಲೆ ಇರೋ ನಿನ್ನ ಪಾಡೇನು ನಾಯಿ ಪಾಡು
ಹೇಯ್ ಮುಚ್ಚ ಬಾಯಿ, ನೀವು ಹುಡುಗಿರು ಪಬ್ಲಿಕ್ ಲೈಬ್ರರಿ ಇದ್ದಂಗೆ ಎಷ್ಟೇ ಜನ ಬಂದು ಓದಿದ್ರು ಅಲ್ಲಿರೋ ಎಲ್ಲಾ ಬುಕ್ನು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲೂ ಒಂದೇ ಬುಕ್ನ ಎಷ್ಟು ಜನ ಓದಿದ್ರು ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಸಿಗುತ್ತೆ. ನೀವು ಅರ್ಥ ಆಗ್ದಿರ ಕಾವ್ಯ ಕಾದಂಬರಿ ಇದ್ದಂಗೆ. ನಾವು ಹುಡುಗರು ಹಂಗಲ್ಲ, ದಿನ ಬರೋ ನ್ಯೂಸ್ ಪೇಪರ್ ಇದ್ದಂಗೆ. ಯಾರು ಎಲ್ಲಿ ಯಾವಾಗ ಓದಿದ್ರು ಒಂದೇ ಅರ್ಥ, ಬೆಲೆನೂ 4 ರೂಪಾಯಿ. ಅಷ್ಟೇ ಸಿಂಪಲ್ ನಮ್ಮ ಹುಡುಗರ ಲೈಫು. ಹಲೋ, ದಿನಕ್ಕೆ 4 ರೂಪಾಯಿ ಆದ್ರೆ ತಿಂಗಳಿಗೆ 120, ವರ್ಷಕ್ಕೆ 1440 ರೂಪಾಯಿ. ಕೊನೆಗೆ ಹಾಕೋದು ತೂಕಕ್ಕೆ. ಆದ್ರೆ ಈ ಕಾವ್ಯ ಕಾದಂಬರಿಗಳು ಹಾಗಲ್ಲ ಕಣ್ರು. ಒಂದ್ಸಲ 100 200 ಬಂಡವಾಳ ಹಾಕಿ ನಿಮ್ಮನೆ ಕೋಡೆಲಿಟ್ರೆ ಮೂಡಿಲ್ಲ ಅಂದ್ರೂ ಯಾವಾಗ ಬೇಕಾವಾಗ ತೆಗೆದು ಓದ್ಬೋದು. ಅರ್ಥ ಮಾಡ್ಕೊಳ್ಳಿ, ನಿಮ್ ಮುಂದೆ ನಾವು ಗೆಲ್ಲಕ್ಕಾಗುತ್ತಾ? ನಮ್ ಮುಂದೆ ನೀವ್ ಸೋತ್ರು, ಸೋತು ಗೆಲ್ಲೋದು ಗಂಡ್ಸೆ ಅಂತ ನನಗೂ ಗೊತ್ತು. ಶಾಂತಿ, ಆಶೀರ್ವಾದ ಮಾಡು. ಯಾಕೋ, ಎಲ್ಲಿ ಹೊರಟಿದ್ಯಾ? ಅಂಗಡಿಗೆ. ಅಂಗಡಿಗೆ ದಿವಸ ಹೋಗ್ತಿದ್ಯಲ್ಲ, ಇವಾಗ ಆಶೀರ್ವಾದ ಮಾಡ್ತೀಯಲ್ವೋ? ಆಯ್ತಪ್ಪ, ನೀನು 100 ವರ್ಷ ಸುಖವಾಗಿ ಬದುಕಿ ಬಾಳು. ಅಷ್ಟೇನಾ, ಮತ್ತಿನ್ನೇನೋ? ಬೇರೆ ಏನಾದ್ರೂ ಹೇಳು. ದೊಡ್ಡ ಸಾಹುಕಾರ ಆಗಿ ನನ್ನ ನಿಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊ. ಸಾಕ, ಬೇರೆ ಏನಾದ್ರೂ ಹೇಳು. ಇವತ್ತು ಏನಾಗಿದ್ಯೋ ನಿನ್ಗೆ? ಅಜ್ಜಿನ್ಗೆ ನೀನ್ ಸಿಕ್ತಂಗೆ ನನ್ಗೆ ಯಾರು ಬೇಡ್ವಾ? ಏನ್ರಿ, ನಿಮ್ಮ ಅಮ್ಮಗ ಏನ್ ಹೇಳ್ತಿದ್ದಾನೆ ಕೇಳಿ. ಅಷ್ಟೊತ್ತಿನ ಸುತ್ತ ಇದ್ದಾನೆ ಗೊತ್ತಾಗ್ಲಿಲ್ವ ನಿಂಗೆ? ಗೊತ್ತಾಗಿಲ್ಲ. ಅವನು ಯಾರ್ದೋ ಜಡೆಗೆ ಹೂ ಮುಡಿಸ್ಬೇಕು ಅಂತ ಕಾದಿದ್ದಾನೆ. ನಿನ್ನ ಮನ್ಸಿನಲ್ಲಿರೋಳ್ನ ಮದುವೆ ಮಾಡ್ಕೊಂಡು ಮುದ್ದಾದ 3 ಮಕ್ಕಳನ್ನ ಹೆತ್ತು ನನ್ನ ತೊಡೆ ಮೇಲಾಕಿ ನೀನು ನಿನ್ನ ಹೆಂಡತಿ ಸುಖವಾಗಿರಿ. ಆಯ್ತಪ್ಪ, ಇದು ಬೇಕಾಗಿದ್ದು. ಈ ಪ್ರೀತಿ ಮಾಡೋ ಹುಡುಗರ ಅಣೆ ಬರಾನೆ ಇಷ್ಟ ಅಲ್ವಾ? ನನ್ನ ನೋಡ್ತಾಳೇನೋ ಅಂತ ದಿನಪೂರ್ತಿ ಕಾದೆ. ಅವಳು ನನ್ನ ನೋಡ್ಲೇ ಇಲ್ಲ. ನನಗಿನ್ನು ಹುಚ್ಚಿಡ್ದೋಯ್ತು. ಅವಳ ಮನಸ್ಸಲ್ಲಿ ಪ್ರೇಮ ಬೀಜ ಬಿತ್ತು ಬಂದರೂ ನನ್ನ ನೋಡ್ಬೇಕು ಅನ್ನಿಸ್ತಿಲ್ವಾ? ಅಥವಾ ನೋಡಿ ನೋಡದೆ ಇರೋಳ ಥರ ನಾಟಕ ಆಡ್ತಿದ್ದಾಳೆ ಅಂತ ಮನಸ್ಸಲ್ಲಿ ಡೌಟ್ ಶುರುವಾಯಿತು. ಅಂಗಡಿ ಬಿಟ್ಟು ಮರೆಯಲ್ಲಿ ನಿಂತು ಟೆಸ್ಟ್ ಮಾಡಿದ್ರು ಏನೂ ಆಗೇ ಇಲ್ವೇನೋ ಅನ್ನೋ ಥರ ಅವಳು ಪಾಡ್ಗೆ ಅವಳಿದ್ಲು. ಈ ಹುಡುಗಿರಿಗೆ ಮನ್ಸು ಕೊಟ್ಟು ದಿನ ಸಾಯೋದಕ್ಕಿಂತ ರೈಲ್ ಕೆಳಗೆ ತಲೆ ಕೊಟ್ಟು ಒಂದೇ ಸತಿ ಸಾಯೋದು ವಾಸಿ ಅಂತ ನಮ್ಮ ಮಾವ ಹೇಳಿದ ಮಾತು ನೆನಪಾಗ್ತಿದೆ. ಸಂಜೆವರೆಗೂ ಕಾದರೂ ಅವಳು ನನ್ನ ಕೇರ್ ಮಾಡಲೇ ಇಲ್ಲ. ಬೋನಲ್ಲಿ ಸಿಗಾಕೊಂಡಿರೋ ಇಲ್ಲಿ ಥರ ನನ್ನ ಮನಸ್ಸು ವಿಲ ವಿಲ ಒದ್ದಾಡ್ತಿದೆ. ಅವಳು ಮಾತ್ರ ಗುಂಪಲ್ಲಿ ಮೈಮರೆತು ಆಡೋ ಜಿಂಕೆ ಥರ ಫ್ರೆಂಡ್ಸ್ ಜೊತೆ ನಗ್ನಗ್ತಾ ಇದ್ಲು. ನನ್ನ ಮನಸ್ಸಿನ ನೋವು ನೋಡೋಕ್ಕಾಗದೆ ಕರುಣೆಯಿಂದ ಮೋಡನೇ ಕಣ್ಣೀರು ಸುರಿಸ್ತಾ ಇದೆಯೇನೋ ಅನ್ನೋ ಥರ ಮಳೆ ಶುರುವಾಯಿತು. ಆದರೆ ಅವಳು ನನ್ನ ನೋವಿನ ಮಳೆಯಲ್ಲಿ ನೆನಿಲೇ ಇಲ್ಲ. ನನ್ನ ಮನಸ್ಸು ತಡೆಯೋಕ್ಕಾಗದೆ ಅವಳು ಫ್ರೆಂಡ್ಸ್ ಹೋಗೋ ತನಕ ಕಾದೆ. ಏನಾದರೂ ಮಾಡಿ ಅವಳು ಮಾತಾಡಿಸ್ಲೇಬೇಕು ಅಂತ ಕಿವಿಯಲ್ಲಿ ಫೋನ್ ಇಟ್ಕೊಂಡು ನಾಟಕ ಮಾಡ್ತಾ ಅವಳ ಕಡೆಗೆ ಹೊರಟೆ. ಭೂಮಿ, ಅಕಸ್ಮಾತ್ ಅಡ್ಡ ಬಂದು ಸ್ಮೈಲ್ ಮಾಡಿದ್ಲು. ನಾನು ಆ ಸ್ಮೈಲಿಗೆ ಕೇರ್ ಮಾಡಿದೆ, ಮುಂದೆ ಹೋದೆ. ಆದರೆ ಅಸ್ಥಿರ ನಾಯಿಗೆ ಮೂಳೆ ಎಸ್ತಂಗಿತ್ತು ಅವಳ ನಗು ನನ್ನ ಮನಸ್ಸಿಗೆ. ನಾನೆಲ್ಲಿದ್ದೀನಿ ಅಂತ ಯೋಚನೆ ಮಾಡೋಕ್ಕೆ ಮುಂಚೆನೆ ಅವಳ ಮುಂದೆ ನಿಲ್ಲಿಸಿತ್ತು ಆ ನಗು. ಅದು ಅದು ಐ ಲವ್ ಯು. ಲವ್ ಮಾಡ್ತೀಯ? ಲವ್, ಲವ್ ಅನ್ನೋ ಪದ ಕೇಳಿದ್ರೇನೆ ನಿನ್ ಜ್ವರ ಬಂದ್ಬಿಡ್ಬೇಕು. ಹಾಗ ಆಟ ಆಡಿಸ್ತೀನಿ ನಿನ್ನನ್ನು. ಏನಾಯ್ತು ಅವನಿಗೆ? ಜಿಂಕೆ ತರ ಓಡ್ಬರ್ತಾನೆ. ಅದನ್ನ ಹೇಳ್ಬೇಕಾ?
ಯಾಕ ಏನಾಯ್ತು ಯಾಕೋ ಬೆಳಿಗ್ಗೆ ನೋಡಬಾರ್ದೇನ ನೋಡ್ದೇನಾ I like it. That's right. Yeah, 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 yeah. Rhythm is gonna get ya. Shake, shake, shake to the beat. Amma love ge iduve madda. Turn it, turn up the heat. ಹುಚ್ಚಾರಿಗು ಹುಚ್ಚು ಹಿಡಿಸೋ ಅಂದವೇ ನಿನ್ನದು ಮತ್ತಿನಲ್ಲಿ ಮತ್ತು ಹೇರಿಸೋ ಚಂದವೇ ನಿನ್ನದು ನಿಂತಲ್ಲೆ ನಿಲ್ಲದೆ ಕೂತಲ್ಲೆ ಕೂರದೆ ನಿನ್ನೇ ನೆನೆದು ಊರಲ್ಲ ಅಲೆದೆ ಹರೆ 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 ರಾಮ ರಾಮ ಹರೆ 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 ರಾಮ ಕ್ಯಾ ಹೋಗಾ ರೇ ಈ ಪ್ರೇಮ ಹುಚ್ಚಾರಿಗೂ ಹುಚ್ಚು ಹಿಡಿಸೋ ಸೌ 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 ಅಂದವೇ ನಿನ್ನದು ಬಿಟ್ಕೊಂಡ್ ಕಾಯ್ತಾ ಇದ್ದೆ ನೀ ಬರುವ ರೋಡನ್ನ ಕುಂತಲ್ ನಿಂತಲ್ ನೋಡ್ತಾ ಇದ್ದೆ ನಿನ್ನ ಲುಕ್ಕು ಸ್ಮೈಲ್ ಅನ್ನ ಬೇಸಿಗೆ ಕಾಲ ಅನ್ಕೊಂಡಿದ್ದೆ ನಡೆದಾಗ ಮಳೆ ಬಂತು ಸಾಲ ಸೂಲ ಮಾಡ್ಕೊಂಡಿದ್ದೆ ನಿನ್ನ ಪ್ರೀತಿಯ ಲೋನ್ ಸಿಕ್ತು ವರದಾನವು ಅನುದಾನವು ನನಗಂತೂ ಗೊತ್ತಿಲ್ಲ ತುಂಬಿ ಹೋ ಬಸ್ ತುಂಬಿ ಹೋ ತುಂಬಿ ಹೋ ನನ್ನಲ್ಲಿ ಹರೆ 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 ರಾಮ ರಾಮ ಯಾ ಹೋಗರೆ ಈ ಪ್ರೇಮ ಹರೆ 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 ರಾಮ ಯಾ ಹೋಗರೆ ಈ ಪ್ರೇಮ ಹುಚ್ಚಾರಿಗೂ ಹುಚ್ಚು ಹಿಡಿಸೋ ಒಂದವೇ ನಿನ್ನದು It's a love fever Sing on, say oh, 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 oh Oh, way, oh, way, oh ವರೆಗೂ ಲೈಫು ಬ್ಲಾಕ್ ಅಂಡ್ ವೈಟ್ ಆಗಿತ್ತು ನೀ ಬಂದ ಮೇಲೆ ನೋಡು ರೆಡ್ ಗ್ರೀನು ಬ್ಲೂ ಆಯ್ತು ನನ್ ಲೈಫ್ನ ಸಿನಿಮಾದಲ್ಲಿ ಸ್ಟೋರಿ ಏನಿಂದಿರಲಿ ನಾವು ಹಾಡೋ ಡುವೈಟಲ್ಲಿ ಸ್ಟೆಪ್ ಮಿಸ್ ಆಗದೇ ಇರಲಿ ಗುರು ಹಂಸರೇ ಹರಿಕೃಷ್ಣರೇ ಒಂದೊಳ್ಳೆ ಟ್ಯೂನ್ ಹಾಕಿ ಪ್ರಿಯ ಭಟ್ಟರೆ ಕವಿರಾಜರೇ ನೀವಾದ್ರೂ ಪ್ರೀತಿಗೆ ಬರ ಹುಡುಕಿ ಹರೆ 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 ರಾಮ ಯಾ ಹೋಗರೆ ಈ ಪ್ರೇಮ ಹರೆ 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 ರಾಮ ಯಾ ಹೋಗರೆ ಈ ಪ್ರೇಮ ಹುಚ್ಚಾರಿಗೂ ಹುಚ್ಚು ಹಿಡಿಸೋ ಒಂದವೇ ನಿನ್ನದು ಮಮ್ಮ ಮತ್ತಿನಲ್ಲಿ ಮತ್ತು ಏರಿಸೋ ಓ ಚಂದವೇ ನಿನ್ನದು ನಿಂತಲ್ಲೆ ನಿಲ್ಲದೆ ಕೂತಲ್ಲೆ ಕೂರದೆ ನಿನ್ನೇ ನೆನೆದು ಊರೆಲ್ಲ ಅಲೆದೆ ಹರೆ 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 ರಾಮ ಯಾ ಹೋಗರೆ ಈ ಪ್ರೇಮ ಹರೆ 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 ರಾಮ ಯಾ ಹೋಗರೆ ಈ ಪ್ರೇಮ ಕಾಣಲ್ವಾ ತಲೆಯಲ್ಲಿ ಕುದ್ದಿದ್ರಿ ಏನ್ ಓದ್ತಾ ಇದ್ಯಾ ಅಂದೆ
ಇವತ್ತಿನ ಬೆಳಗಿನ ಭವಿಷ್ಯ ಓದ್ತಾ ಇದ್ದೀನಿ. ಆರೇ ಮಧ್ಯಾಹ್ನ ಆಯ್ತು, ದುಡಿಯೋದ್ ಕಲೀರಿ, ದಿನ ಭವಿಷ್ಯ ನೋಡಿ ಅವನ ಉದ್ದಾರ ಆಗವನ. ನೀನೇನ್ ಮಹಾ ದುಡಿಯ ಸಣಕ ಬದಿಕಂಬಿಟ್ಟೆ ನಾಳೆ ಬಂದವನೆ ಅಂತ ನೀನ್ ಸುಮ್ನೆ ಬಿಟ್ಟಿದೀನಿ. ಇಲ್ಲ ನೀನ್ ಸಿಗದ ತ್ವಾರಣ ತ್ವಾರಣ ಕಟ್ಟಾಕ್ ಬಿಡ್ತಾ ಇದೆ ಕಣಲೇ. ಮರ್ಯಾದೆ ಮರ್ಯಾದೆ ಇರ್ಲಿ. ಹಲೋ ದಕ್ಷಿಣ ಕುಮಾರ, ಸಾಕ್ ನಿನ್ ಪೌರುಷ ಎಲ್ಲ ಗೊತ್ತು ನನಗೆ. ಬೇಡ ಬೇಡ ಅಂತ ಬಡ್ಕೊಂಡೆ, ಬೇಕಿತ್ತನ ಈ ಮದುವೆ ನಿನ್ಗೆ? ಮೂರ್ ಗಂಟೆ ಹಾಕಿ ಮೂಳೆ ಮುರ್ಸ್ಕೊಂತ ಇದೆಯಲ್ಲ ಲೈ, ಕುದಿದ್ಯಾ ನಿನ್ಗೆ? ನೋಡ ನನ್ ನೋಡ ಲೈ, ಹೆಂಗೆ ಆರೋ ಹಕ್ಕಿ ಎಲ್ಲಿ ಬೇಕಾದ್ರೂ ಹಾರ್ಬೋದು, ಎಲ್ಲಿ ಬೇಕಾದ್ರೂ ತೂರ್ಬೋದು. ನೋಡ ಕಲ್ತ್ಕೊಳ, ಬಾರ ನನ್ ಜೊತೆ ಬಾರ ಲೈ. ಕರಿತಾವ್ರ ನಿನ್ನೆ ಕರ್ದಿದ್ದ ಅಲ್ಲ, ಮದ್ವೆ ಆಗ್ದೋದವ್ರಿಗೆ ಮೋಕ್ಷನೇ ಇರಲ್ವಂತೆ. ಅತ್ಲಗೆ ನರ್ಕಕ್ಕೂ ಹೋಗದೆ ಈ ಕಡೆ ಸ್ವರ್ಗನೂ ಇಲ್ದೆ ಮಧ್ಯದಲ್ಲಿ ಅಂತ್ರ ಪಿಶಾಚೆ ಗಲೀತಾ ಇರ್ತಾರಂತೆ. ಅಯ್ಯೋ ಬಂಗಾರದಂಗ ಇದ್ದಿದ್ ನನ್ ಬಾಳ್ಗೆ ಹುಳಿನೂ ಹಿಂಡದಲ್ದೆ ಮಧ್ಯದಲ್ಲಿ ಕಡ್ಡಿ ಬೇರೆ ಅಲ್ಲಾಡಿಸ್ತಾ ಇದ್ದೆ. ಏ ನಿನ್ ಮುಖ ಮುಚ್ಚ, ನೀನ್ ಬರ್ಬಾರ್ದು, ಬಂದ್ಬಿಡ ರೀ, ಬನ್ರಿ ರೆಡಿ ಆಗು, ನಡೀರಿ ನಡೀರಿ. ಏನ್ ನೋಡ್ತಾ ಇದೀಯಾ, ಹೋಗೋ ಹೋಗ್ತೀನಿ. ಮೂರು ಮುಚ್ಕೊಂಡು ಮುಂದಕ್ಕೆ ಹೋಗೋ. ಇಲ್ಲ ಆಯ್ತಂಟೆ. ಅಲ್ಲ ನಿನ್ಗೆ ಹಿಂದಿಲ್ಲ ಮುಂದಿಲ್ಲ, ಹೆಂಡ್ರು ಮಕ್ಳು ಮೊದ್ಲೇ ಇಲ್ಲ, ನಿನ್ಗೆ ಬೇಕೋ ಊರಿಗೆ ಈ ಸಂಪತ್ತು. ಮದುವೆ ಬೇರೆ ಬೇಕಾ? ನಾಯಿಗೆ ಬೇಕು ಊರಿಕೇರಿ, ಹುಲಿಗೆ ಯಾಕೆ? ಇಲ್ಲ ತಿಕ್ತಾವನೆ ಸತೀಸ, ಏನ್ ಮಾಡ್ತಿದ್ಲ? ಕಾಣಿಸ್ತಿಲ್ವಾ? ವೈಪಿಂಗ್ ವೈಪಿಂಗು. ಗಾಡಿ ಬೆಳಗ್ಗೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಇಂಜಿನ್ ಚೆನ್ನಾಗಿ ಇಟ್ಕೋಬೇಕು, ರನ್ನಿಂಗ್ ಚೆನ್ನಾಗಿರುತ್ತೆ. ಕಮಾನ್ ಫಾಲೋ ಮೀ. ಹಾಯ್ ಅಂಕಲ್. ಹಾಯ್. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಏನ್ ನಿನ್ ಹೆಸರು? ಜಿರ್ಲೆ. ಜಿರ್ಲೆ? ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ಈ ಮಗಿಗೆ ಜಿರ್ಲೆ ಅಂತ ಹೆಸರಿಟ್ಬಿಟ್ಟರೆ ಇನ್ ಮುಂದೆ ಯಾವ ಹೆಸರು ಸಿಗಲ್ಲ, ಬರೀ ಹಾವು ಚೋಳು ಕಟ್ಟೆ ಅಷ್ಟೇ. ಹಾ ಆಂಟಿ, ಮಗಳು ಓಡೋಗ್ಬಿಟ್ಲಂತೆ. ಏನ್ ಮಾಡಕ್ಕಲ್ಲ, ಇನ್ಮೇಲೆ ಮನೇಲೆ ಪಾಠ ಮಾಡ್ಬಿಡ್ಬೇಕು. ಬರ್ತೀನಿ, ನನಗೋಸ್ಕರ ಹೂ ಕಾಯ್ತಾ ಇರುತ್ತೆ. ನಿಶೇರಿಸ ದುಂಡು ಮಲ್ಲಿಗೆ, ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಬೆಟ್ಟದವ್ರೆ ಕನಕಾಂಬರ ಪಾಕಡ ಅಲ್ಲ ಕಾಕಡ ಮಲ್ಲಿಗೆ ವಾ ದುಂಡು ಮಲ್ಲಿಗೆಗಿಂತ ಸುಂದರವಾಗಿದೆ ಅಂತ ಕರಿತಾ ಇದೀನಿ. ಬರ್ತೀಯಾ? ಜಾಲಿ ಮುಳ್ಳು ಪಾಪಸ್ ಕಳ್ಳಿ ಕಾರೆ ಕತ್ತಾಳೆ ಮುಳ್ಳಿಗಿಂತ ಕಪ್ಪಾಗಿದ್ರು, ಹೂವಿನ ಸೇಫ್ಟಿಗೋಸ್ಕರ ಕೇಳ್ತಾ ಇದೀನಿ, ಕಟ್ತಿಯಾ? ಓ, ಈ ತಾಳಿ ಬಂದು ನಮ್ಮನ್ನ ಹಾಳು ಮಾಡ್ತಾ ಇದೆಯಲ್ಲ. ಏಯ್, ಇವತ್ತಲ್ಲ ನಾಳೆ ವಿತೌಟ್ ಲೈಸೆನ್ಸ್ ಎತ್ತಾಕೊಂಡು ಹೋಗ್ತೀನಿ ಕಣೆ. ನಿನ್ನ ಅದ್ ನಿನ್ ಹಣೆಲೆ ಬರ್ತೀಯ? ಎಂತ ದೊಡ್ಡ ದೊಡ್ಡ ಹುನರ್ ಹಾಕೊಂಡಿದ್ದೀನಿ, ನೀನ್ ಯಾವ ಲೆಕ್ಕ? ಕನಸು ಕಾಣೋ ಕಣ್ಣಿಗೆ ಹಗಲಾದರೇನು, ಎರುಳಾದರೇನು, ಭಿಕ್ಷೆಯ ನೀಡಷ್ಟು ಕನಸನು, ಭಿಕ್ಷೆಯ ನೀಡಷ್ಟು ಕನಸನು. ಭಾವದ ದಾರ ಬೆಸಿದು ನ ಪೋಣಿಸುವೆ ಆಭರಣವ, ಕಿವಿಯ ಮೂಲೆ ಕೈ ಬಳೆ ಕಾಲ್ಗಿಜ್ಜೆಯು ತೊಡಿಸುವೆ. ಎದೆಯ ಮೇಲಿನ ಹೆಜ್ಜೆ ಗುರು ತಂದು ಬಿಡದ ನೆನಪಾಗಿ ಜೀವ ಹಿಂಡುತ್ತಿದೆ, ಮನದಾಸೆಯ ಕೈ ತುತ್ತಿಡೆ ಸಿಹಿಗನಸನು ಮುತ್ತಲ್ಲೆಡೆ. ಕನಸು ಕಾಣೋ ಕಣ್ಣಿಗೆ ಹಗಲಾದರೇನು, ಇರುಳಾದರೇನು, ಭಿಕ್ಷೆಯ ನೀಡಷ್ಟು ಕನಸನು, ಭಿಕ್ಷೆಯ ನೀಡಷ್ಟು ಕನಸನು. ಸ್ಮಿತಾ,
ಇವತ್ ನನ್ ರೂಮಿಯೋ ಸರಿಯಾಗಿ ಹಳ್ಳಕ್ ಬಿದ್ದ ಕಣೆ. ಏನ್ ಮಾಡ್ದಮ್ಮ ಅಂತದ್ದು? ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಶಾಪಿಂಗು ಅವಂದೆ. ಕಡಿಮೆ ಅಂದ್ರು ಒಂದ್ 5,000 ಕತ್ರಿ. ಪರ್ಸ್ ಮರ್ತೆ ಅಂತ ಒಂದ್ ಡೋಸ್ ಬಿಟ್ಟೆ ನೋಡು, ಸುಮ್ನೆ ಕೊಟ್ಬಿಟ್ಟ. ಪೆಟ್ರೋಲ್ ಖಾಲಿ ಆಗಿದ್ರಂತೂ ತಳ್ಕೊಂಡೇ ಹೋಗಿರ್ತಾನೆ. ಪಾಪ ಕಣೆ, ನನ್ಗೇನೋ ಅವನಂತ ಹುಡುಗ ಅಂತ ಅನ್ಸ್ತಿಲ್ಲ. ಹೌದು, ಮನೆವರೆಗೂ ಬಿಟ್ನ. ನಾನೇನಷ್ಟು ದಡ್ಡಿನ, ಎರಡ್ ಕ್ರಾಸ್ ಹಿಂದೆನೆ ಇಳ್ಕೊಂಡೆ. ಅಷ್ಟಕ್ಕೂ ಅವ್ನು ಇನ್ನೋಸೆಂಟ್ ಆದ್ರೇನು, ಕ್ರೂಯಲ್ ಆದ್ರೇನು, ಗಂಡಸ್ ಜಾತಿಗೆ ಸೇರ್ದೋ ಅಂತಾನೆ. ಅದು ಸರಿ ಬಿಡು. ಹೇ ಸ್ಮಿತಾ, ಹಂಗೆ ಲೈನ್ ಅಲ್ಲಿರು, ನಾನ್ ನಿಂಗೊಂದ್ ಸ್ವಲ್ಪ ಮಜಾ ಕೊಡ್ತೀನಿ. ಹಲೋ, ಏನದು? ಹಲೋ, ಸಾರಿ ಆಕಾಶ್, ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿ ತೊಂದ್ರೆ ಕೊಡ್ತಾ ಇದೀನಿ. ಅದು ಕರೆನ್ಸಿ ಹಾಕ್ಸೋದ್ ಮರ್ತ್ಬಿಟ್ಟೆ. ಅಪ್ಪಂಗೂ ಮೆಸೇಜ್ ಮಾಡ್ದೆ, ಆದ್ರೆ ಅವ್ರು ರೆಸ್ಪಾಂಡೇ ಮಾಡ್ತಿಲ್ಲ. ಕಾಲ್ ಮಾಡ್ಬೇಕಾಗಿತ್ತು, ಸೊ ಪ್ಲೀಸ್. ಏ, ಅದಕ್ಕೆ ಸಾರಿ, 10 ನಿಮಿಷದಲ್ಲಿ ಹಾಕ್ಸ್ತೀನಿ. ಓಕೆ, ನೋ ಪ್ರಾಬ್ಲಮ್. ಯಾ, ಬೈ ಬೈ. ಸರ್, ಕರೆನ್ಸಿ ಇದೆಯಾ? ಮುಂದೆ ರೈಟ್ ಅಲ್ಲಿ ಸಿಗುತ್ತೆ ನೋಡಿ. ಹಾಕ್ಸದ್ನೇನೆ? ಪಾಪ, ಟೈಮ್ ಬೇರೆ 10 ಗಂಟೆ, ಇವಾಗ ಎಲ್ಲಿ ಸಿಗುತ್ತೆ? ವೇಟ್ ಸರ್, ಸರ್, ಒಂದು ನಿಮಿಷ, ಸ್ವಲ್ಪ ರೀಚಾರ್ಜ್ ಆಗಲ್ಲ ಸ್ವಾಮಿ, ಅಂಗಡಿ ಕ್ಲೋಸ್ ಮಾಡ್ತಾ ಇದೀವಿ. ಆಗಲ್ಲ ಆಗಲ್ಲ ಅಂತೀನಿ. ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಪ್ಲೀಸ್. ಬೇಗ ಹೇಳಿ, ನಂಬರ್ ಹೇಳಿ. 9 8 4 5 1. ಥ್ಯಾಂಕ್ ಯು ಸರ್. ಡಬ್ಬ ನನ್ನ ಮಗ, ನಾನು ಫ್ರೀಯಾಗಿ ರೀಚಾರ್ಜ್ ಮಾಡ್ತೇನೆ. ಹೇ, ಬಂತ್ ಕಣೆ. ವಾವ್, ಸರಿ, ನಾಳೆ ಪಾರ್ಟಿಗೆ ರೆಡಿ ಆಗಿ. ಯಾಕೆ? ಬರ್ಡಿ ಯಾರ್ದು? ನಂದೇ. ನಿನ್ ಬರ್ತ್ಡೇ ನಾಡಿದ್ದಲ್ವಾ? ಹೌದು, ನಾಳೆ ನನ್ ಡಮ್ಮಿ ಬರ್ಡಿ, ಅವ್ನ್ ಪಾರ್ಟಿ ಕೊಡಿಸ್ತಾನೆ. ನಾಡಿದ್ದು ನನ್ ನಿಜವಾದ ಬರ್ಡೇ, ನಾನೇ ಪಾರ್ಟಿ ಕೊಡಿಸ್ತೇನೆ, ಸರಿನಾ? ಓಕೆ, ನಮ್ಗೇನು, ಡಬಲ್ ದಮಾಕ, ಯಾರು ಕೊಟ್ರೆ ಏನು? ನನ್ನ ಲೈಫಲ್ಲಿ ಗಿಫ್ಟ್ ಅಂತ ಕೊಡ್ತಿರೋದು ಇದೇ ಫಸ್ಟ್ ಟೈಮ್. ಅದರಲ್ಲೂ ನಾನು ಪ್ರೀತಿಸ್ತಾರ ಹುಡುಗಿಗೆ. ಆ ಗಿಫ್ಟ್ ಅವಳ ಜೀವನ ಪೂರ್ತಿ ಅವಳ ಜೊತೆ ಇರಬೇಕು. ಅವಾಗ್ಲೇ ಆ ಗಿಫ್ಟ್ಗೊಂದು ಬೆಲೆ ಬರೋದು. ಬಸ್ ಕೊಟ್ಬಿಡು ಆಕಾಶ, ಜೀವನದಲ್ಲಿ ಏನೇ ಕೊಟ್ಟರು ಖಾಲಿ ಆಗ್ಬಿಡುತ್ತೆ. ಒಂದ್ ಕೆಲಸ ಮಾಡು, ದುಡ್ಡು ಕೊಟ್ಬಿಡು. ನಿನ್ ಯೋಚಿ ಸರಿಯಾಗಿ ಹೇಳ್ದೆ ನೋಡ, ನಾನು ಹೇಳಿದ್ ಕೊಡ. ಜೀವನ ಪೂರ್ತಿ ಅಲ್ಲ, ಜೀವ ಹೋದ್ಮೇಲೂ ಆ ಗಿಫ್ಟ್ ಉಳ್ಕೊಂಡಿರುತ್ತೆ. ಅಂತದ್ದೇನಪ್ಪ ಕೊಡೋದು? ಲೇ, ಅವನ ಕೈಲಿ ಕೊಡಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಕೊಡ ಅವ್ನ್ ಹೇಳಿ. ಲವ್ ಮಾಮ, ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ ಕೊಡ್ತೀನಿ, ಹೇಳ ಪ್ಲೀಸ್. ಹೆಂಗಿದ್ರು ಇದು ನಿನ್ ಪರ್ಮನೆಂಟ್ ಅಡ್ಡ ಅಲ್ವಾ? ಈ ಬೆಟ್ಟದ ಮೇಲೆ ಒಂದ್ ತಾಜ್ ಮಹಲ್ ಕಟ್ಟಿಸ್ತಾರೆ. ಕಟ್ಬಿಡ್ತಾರೆ ತಾಜ್ ಮಹಲ್, ಕೂತ್ಕ, ಸುಮ್ನೆ ಕೂತ್ಕೊಳ್ಳ. ಅಮ್ಮ, ಹೇಳ ಪ್ಲೀಸ್. ನೋಡ, ನೀನೀಗಲೇ ಹೋಗಿ ಆ ಹುಡುಗಿಗೆ ತಾಳಿ ಕಟ್ಟಿ ಸಂಸಾರಕ್ಕೆ ಪಾಯ. ತಾಳಿ ಜೀವನ ಪೂರ್ತಿ ಇರುತ್ತೆ, ಹುಟ್ಟಿದ ಮಕ್ಕಳು ನಿನ್ ಜೀವ ಹೋದ್ಮೇಲೂ ಇರ್ತವೆ. ಹೆಂಗೆ? ಬರೀ ಇದೇನಾ? ಒಳ್ಳೇದೇನಾದ್ರೂ ಹೇಳೋ. ಇದಕ್ಕಿಂತ ಒಳ್ಳೇದ್ ನಾವ್ ಯೋಚನೆ ಮಾಡಕ್ಕಾಗಲ್ಲಪ್ಪ. ಇನ್ನು ಹಿತ್ತು ನುಡಿಗಳು ಬೇಕು ಅಂದ್ರೆ ನೀನು ಬಿಡದಿ ಆಶ್ರಮಕ್ಕೆ ಹೋಗು. ನಡಿರೋ ಹೋಗೋಣ. ಬಿಡದಿ ಅಂದ್ರೆ ಹೆಣ್ಮಕ್ಳಿಗೆ ಅದೇನ್ ಇಷ್ಟನಾ? ನಮ್ಮವ್ವ ಟೀ ಬೇಡ್ವಾ? ಹೋಗೋಣ, ತಲೆ ಮೇಲೆ ಸುರಿ. ಬರಲಿ, ಸದ್ಯ ನೀನ್ ಸ್ವಾಮೀಜಿ ಡ್ರೆಸ್ ಹಾಕಂ ಬರ್ಲಿವಲ್ಲ, ನಮ್ ಪುಣ್ಯ. ಟೀ ಕೊಡೋ, ದಿನ ಟೀಲೆ ಸ್ನಾನ ಮಾಡಿಸ್ತಾನೆ. ಸರಿಯಾಗಿ ಹೇಳ್ದೆ. ಭೂಮಿ, ಹುಟ್ಟಿದ ದಿನ ದೀಪ ಹಚ್ಚಬೇಕೆ ಹೊರ್ತು ದೀಪ ಆರಿಸಿ ಬಾಳ್ನ ಕತ್ಲೆ ಮಾಡ್ಕೋಬಾರ್ದು. ತಗೋ ದೀಪ ಹಚ್ಚು. ನಾನಿದನ್ನ ಮಕ್ಕಳ ಕೈಲಿ ಯಾಕೆ ತರಿಸ್ತೆ ಗೊತ್ತಾ? ಮಕ್ಕಳಿಗೆ ಯಾವುದೇ ಥರ ಸ್ವಾರ್ಥ ಆಸೆ ನಿರೀಕ್ಷೆಗಳಿರಲ್ಲ. ನಾವೆಷ್ಟೇ ದೊಡ್ಡವರಾದರೂ ನಮ್ಮ ಪ್ರೀತಿ ಈ ಮಕ್ಕಳ ಮನಸ್ಥರ ಇರಬೇಕು. ತಗೋ ಕೇಕ್ ಕಟ್ ಮಾಡು. ಭೂಮಿ, ನನ್ನ ಲೈಫಲ್ಲಿ ಈ ಬರ್ಡೇ ತುಂಬಾ ಸ್ಪೆಷಲ್ ಡೇ. ಈ ಹೂ ತರ ನಗ್ನಗ್ತಾ ಇರು. ನಾನು ಯಾಕೆ ಈ ಹೂನ ನೀನು ಗಿಫ್ಟ ಕೊಟ್ಟೆ ಗೊತ್ತಾ? ಹೂವು ನಗ್ನಗ್ತಾ ಇರುತ್ತೆ, ನಮ್ಮ ಪ್ರೀತಿನೂ ಈ ಹೂ ಥರ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ನೀನು ನನ್ನ ಲೈಫಲ್ಲಿ ಎಂಟರ್ ಆದಮೇಲೆ ನನಗೆ ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ಒಂದು ಹೊಸ ಲೋಕ ಸೃಷ್ಟಿಯಾಗಿದೆ, ಅದಕ್ಕೆ ಈ ಸೆಲೆಬ್ರೇಷನ್ ಎಲ್ಲ. ನೀನು ಏನೇ ಹೇಳ ಭೂಮಿ, ನಿನ್ನ ಲೈಫಲ್ಲಿ ಇದೊಂದು ಸ್ಪೆಷಲ್ ಬರ್ತ್ಡೇ. ರಿಯಲಿ ಹ್ಯಾಸ್ ಅ ಗುಡ್ ಹಾರ್ಟ್. ಲೇ ಮಾವ, ಪ್ರೀತಿಯಲ್ಲಿ ಬಿದ್ದವರು ಯಾವಾಗ್ಲೂ ಹ್ಯಾಪಿಯಾಗಿ ಹಾರಾಡ್ತಿರ್ತಾರೆ.
ಆ ಫೀಲೇ ಬೇರೆ ಕಣ. ಮೂರೇ ದಿನಕ್ಕೆ ರೆಕ್ಕೆ ಸುಟ್ಕರ್ತಾರೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಏ ಮಾವ, ದೇಹನ ಹಂಚ್ಕೊಂಡು ಒಂದ್ ಹೆಣ್ಣನ್ ಸುಖ ಪಡಿಸೋದಕ್ಕೂ ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವಳು ಸಂತೋಷ ಪಡಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೌದಾ? ಕತ್ತೆ ಬೂದಿಲಿ ಉಳ್ಳಾಡುತ್ತೆ, ಹಂದಿ ಕೊಚ್ಚಲ್ ಉಳ್ಳಾಡುತ್ತೆ, ನಡೆಯಲೇ ಒಬ್ಬೊಬ್ರು ಸುಖ. ಪ್ರೀತಿಲ್ ಮೋಸ ಇರಲ್ಲ ಕಣ, ನಾವ್ ಮಾಡೋ ಯೋಜನೆ ಮತ್ತೆ ಭಾವನೆಗಳಲ್ಲಿ ಮೋಸ ಇರುತ್ತೆ. ಹೌದಪ್ಪ ಪ್ರೇಮದಾಸ, ವಿಷ ಕೊಡ್ತಷ್ಟ ಅದ್ರ ಎಫೆಕ್ಟ್ ಗೊತ್ತಾಗಲ್ಲ. ಬ್ಲಡ್ ಅಲ್ಲಿ ಬರ್ತು ನಾವು ದ್ವಾರಗಳಲ್ಲಿ ತೂರ್ಕ ಬಂದಾಗಲೇ ಅದ್ರ ಎಫೆಕ್ಟ್ ಗೊತ್ತಾಗೋದು. ನಡೆಯಲೇ ನನ್ನ ಫ್ರೆಂಡ್ ಇನ್ನಂಗೆ ಒಬ್ಬ ಲವ್ ಮಾಡ್ತಾ ಇದ್ದ, ಮುಟ್ಟುದ್ರಲ್ಲಿ ಮಾಸ ಹೋಗ್ಬಿಡ್ತಾಳೋ, ಮಾತಾಡಿದ್ರಲ್ಲಿ ಮೌನಿ ಆಗ್ಬಿಡ್ತಾಳೋ, ನಡೆದ್ರಲ್ಲಿ ಸೌದ ಹೋಗ್ಬಿಡ್ತಾಳೆ ಅಂತ ಹೇಳಿ ಹೆಗಲ ಮೇಲೆ ಕಣ್ ಸಾಕಿದ್ನಲ್ಲಿ. ಆದ್ರೆ ಈಗ ಅವಳು ಯಾವನಿಂದನ ಹೋಗೋದ್ಲು, ಈಗ ಅವನ ಪರಿಸ್ಥಿತಿ ಏನು ಅಂತ ತೋರಿಸ್ತೀನಿ ನಡಿ. ನಡಿಯೋ. ಐ ಲವ್ ಯು ಪ್ರೀತಿ. ಐ ಲವ್ ಯು ಪ್ರೇಮ್. ಸ್ವಲ್ಪ ದಿನ ಇರು ಪ್ರೀತಿ, ನಿಂಗೋಸ್ಕರ ಬೆಂಗಳೂರಲ್ಲೇ ತಾಜ್ ಮಹಲ್ ಕಟ್ಟಿಸ್ತೀನಿ. ಸೋ ಸ್ವೀಟ್ ಪ್ರೇಮ್, ಐ ಲವ್ ಯು ಸೋ ಮಚ್ ಕಣೋ. ಪ್ರೀತಿ, ಆದಷ್ಟು ಬೇಗ ನಾವಿಬ್ರು ಓಡೋಗ್ ಮದ್ವೆ ಆಗಣ್ವಾ? ಬೇಡಪ್ಪ, ಮನೇಲಿ ಗೊತ್ತಾದ್ರೆ. ನೀನೇನ್ ಹೆದ್ರಬೇಡ ಪ್ರೀತಿ, ನನ್ ಫ್ರೆಂಡ್ಸ್ ಹೇಳ್ತೀನಿ, ವೈಟ್ ಸ್ಕಾರ್ಪಿಯೋ ತಗೊಂಡು ವೈಟ್ ಡ್ರೆಸ್ ಹಾಕೊಂಡು ಶಂಭೋ ಶಿವ ಶಂಭೋ ಸಾಂಗ್ ಹಾಕೊಂಡು ಓಡ್ಸ್ಕೊಂಡಾಗ ಮದ್ವೆ ಮಾಡಿಸ್ತಾರೆ. ಹಾಗಾದ್ರೆ ಸಿನಿಮಾ ತರ ನೀನು ನನ್ ಮಧ್ಯದಲ್ಲಿ ಕೈ ಬಿಡ್ತೀಯಾ? ಕೈ ಬಿಡೋದ? ನೋ ಚಾನ್ಸ್, ಅದು ರೀಲ್, ಇದು ರಿಯಲ್. ಮದ್ವೆ ಆದ್ಮೇಲೆ ಎಲ್ಲಿ ಹೋಗೋಣ? ಸ್ವಿಟ್ಜರ್ಲೆಂಡ್ ಹೋಗೋಣ. ಅಲ್ಲೊಂದು ಪುಟ್ಟ ಮನೆ ಮಾಡ್ಕೊಂಡು ಮನೆನೆಲ್ಲ ಮಲ್ಲಿಗೆ ಹೂವಿನಿಂದ ಡೆಕೋರೇಟ್ ಮಾಡಿ ನಮ್ಮ ಫಸ್ಟ್ ನೈಟ್ ಮುಗಿಸೋಣ. ಓಕೆನಾ? ಮೇಡಮ್ ಆ ಕಡ ಮೈಸೂರಿನ ಹುಡ್ಕಾಡಿದ್ರು ಒಂದು ಮಾರ್ ಮಲ್ಲಿಗೆ ಹೂ ಸಿಕ್ಕಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲಿ ನಿಮ್ಮ ಅಪ್ಪ ಮಲ್ಲಿಗೆ ಹೂ ತಂದ್ಕೊಡ್ತಾರೆ. ನಿಮ್ಮ ಅಪ್ಪ ಬಂದಂಗ ಐತೆ, ಬಾರೆ. ಬಿಡಲ್ಲ ಅಂತ ಹೇಳಿ 2 ನಿಮಿಷ ಆಗಿಲ್ಲ, ಆಗ್ಲೇ ಕೈ ಕೊಟ್ಟು ಹೋಗ್ತಿದ್ದೆ. ಕೈ ಕೊಡ್ರು, ಆದ್ರೆ ಕೈ ಬಿಟ್ಟ ಮೇಲೆ ಕೈ ಕೊಡ್ಬೇಡಿ, ಯಾಕೆಂದ್ರೆ ನಿಮ್ಮ ಅಸ್ತದ ಗುರುತು ಅವರ ಎದೆ ಮೇಲೆ ಅಲ್ಲ ಹೃದಯದೊಳಗೆ ಹಚ್ಚಾಕಿರುತ್ತೆ. ಅದಕ್ಕೆ ನಮ್ಮ ದೇಶ ಜನಸಂಖ್ಯೆ 111 crore ಆಗಿರೋದು. ಮತ್ತಿನ್ನೇನು, ಅಪ್ಪ ಅಮ್ಮ ಕಷ್ಟ ಬಿದ್ದು ಸ್ಕೂಲ್ಗೆ ಹೋಗಿ ವೈಟ್ ಪೇಪರ್ ಅಲ್ಲಿ ಚಿತ್ರ ಬಿಡಿಸು ಅಂದ್ರೆ ಪೊದೆಯಲ್ಲಿ ನನ್ ಮಕ್ಕಳು ಚೆಲುವಳಿ ಚಿತ್ರ ಬಿಡಿಸ್ತಾ ಇದಾರೆ. ಹಾಲು ಕುಡಿದ್ರು ತುಟಿ ಇನ್ನು ಒಣಗಿಲ್ಲ, ಅಪ್ಪ ಅಮ್ಮ ಆಟಾಡ್ತಾ ಇದಾರೆ. ಮೇಸ್ಟ್ ಹೇಳಿದ ಮಾತೇ ಅವ್ರು ಕೇಳಲ್ಲ, ನೀನ್ ಹೇಳಿದ್ರೆ ಲವ್ ಮಾಡೋದ್ ಬಿಡ್ತಾರೆ. ಬಿಟ್ಬಿಡ, ಹಾಳಾಗೋಲಿ, ಶೂಟ್ ಮಾಡ್ಬಿಟ್ಟು. ನನ್ನ ಅಳಿಯ ಬೇರೆಯವ್ರ ಮನೆ ಅಳಿಯಾಗ ಹೋಗ್ತಾವನೆ, ಸ್ವಲ್ಪ ಬುದ್ಧಿ ಹೇಳು ಅವನಿಗೆ. ಏನ್ ಲವ್? ಈ ಪ್ರೀತಿ ಪ್ರೇಮ ಎಲ್ಲ ಮುಂದೆಯಿಂದ ಮಾತ್ರ ಚೆನ್ನಾಗಿರುತ್ತೆ, ಹಿಂದ್ಗಡೆ ಕಿತ್ಕೊಂಡು ಹೋಗಿರುತ್ತೆ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು, ಪ್ರೇಮ ಕಾಮ ಎರಡು ಮಾಯಿಂದಲೇ ಎಂಡಾಗೋದು. ಮೈ ಮನಸ್ಸು ಹಂಚ್ಕೊಳ್ಳಕ್ಕೆ ಈ ದಟ್ಟಿ ಪೀಪಲ್ ಮಾಡುವಂತ ಹಣೆ ಪಟ್ಟಿ. ಈಗಿನ ಜನರೇಷನ್ ಹುಡುಗಿಯರು ಸಿಕ್ಕಾಪಟ್ಟೆ ಸ್ಪೀಡು. ನೀನಿನ್ನು ಲವ್ ಲೈಫ್ ಅಂತ ಕೂತಿದ್ರೆ ಐ ಆಮ್ ನೋಟ್ ಯುವರ್ ವೈಫ್ ಅಂತ ಹೊಟ್ಟೋಗ್ತಾರೆ ಹೊಟ್ಟೋಗ್ತಾರೆ. ಅವರಿಗೆ ಬೇಕಾಗಿರೋದು ಮಜಾ ಮಸ್ತಿ ಸುಖ, ಅದನ್ನ ನೀನು ನಿನ್ನ ಗಂಡಸ್ತರನ್ನು ತೋರಿಸ್ಬೇಕಾಗತ್ತೆ, ಜೊತೆಗೆ ಜಾಬ್ ಬಂದಿರೋ ಪರ್ಸಿಂದ್ರು ತೋರಿಸ್ಬೇಕಾಗತ್ತೆ. ನಾವು ಗಂಡು ಮಕ್ಕಳು ಅವರು ಯೂಸ್ ಮಾಡಿ ಬಿಸಾಕಿರೋ ಸಿಮ್ ಕಾರ್ಡ್ ತರ ಲೈಫ್ ಟೈಮ್ ವ್ಯಾಲಿಡಿಟಿ ಕೊಡ್ತೀನಿ ಅಂದ್ರು, ಒಳ್ಳೆ ಆಫರ್ ಸಿಕ್ಕಿದ್ರೆ ಪೋರ್ಟ್ ಆಗ್ತಾರೆ. ಇಡಿಯಟ್ಸ್, ಸ್ವಲ್ಪ ನುಡಿಯತ್ತಿಲ್ಲ. ಅವ್ರು ನಿಂಗೆ ಮೋಸ ಮಾಡೋಕ್ಕೂ ಮುಂಚೆ ಕಣ್ಬಿಟ್ಟು ಪ್ರಪಂಚ ನೋಡು, ಕಣ್ಬಿಟ್ಟು ಪ್ರಪಂಚ ನೋಡು. ಏ ಯಾರದು ಪೊದೆ ಲೋ ಮಾಡ್ತಾರದು? ಪೊದೆ ಲೋ ಸ್ಟಾರ್ಟ್ ಆಗಿದೆ. ಶೂಟ್ 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 ಮಾಡ್ತೀನಿ. ಪೊದೆ ಪೊದೆ ಏನಮ್ಮ ಮಾಯನು, ನೋಡಕ್ಕೆ ಇಷ್ಟು ಡೀಸೆಂಟ್ ಆಗವನೆ. ಅವನೇ ಹೇಳ್ದಲ್ಲಪ್ಪ, ಲವ್ ಮುಂದೆ ಚೆನ್ನಾಗಿರುತ್ತೆ ಹಿಂದೆ ಕಿತ್ತೋಗಿರುತ್ತೆ ಅಂತ. ಅವನು ಅಷ್ಟೇ 7th class ಲವ್ ಮಾಡಿ ಈ ಸ್ಥಿತಿಗೆ ಬಂದಿರೋದು. ನಿನಗೆ ಹೇಳ್ಸೋಣ ಅಂತ ಕರ್ಕೊಂಬಂದೆ, ಎತ್ತು ಗಾಡಿ. ಭೂಮಿ, ಅಜ್ಜಿ ತಾತ ನೀನು ನೋಡ್ಬೇಕು ಅಂತಿದ್ರು, ನಾಳೆ ನಮ್ಮ ಮನೆಗೆ ಬರಕ್ಕಾಗುತ್ತಾ? ನಾಳೆನ? ಅದು ನಾಳೆ ನಾನು ಊರಲ್ಲಿರಲ್ಲ, ಅಣ್ಣಂದ್ರ ಜೊತೆ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಸಾರಿ ಆಕಾಶ್, ಇನ್ನೊಂದಿನ ಬರ್ತೀನಿ. ಓಕೆ, ಪರವಾಗಿಲ್ಲ ಬಿಡು. ಆದರೂ ನಾಳೆ ನೀನು ನಮ್ಮ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇದೆ. ಏನು ಫಂಕ್ಷನ್ನು? ಅಜ್ಜಿ ತಾತಂದು 60th ಆ್ಯನಿವರ್ಸರಿ. ನಾವಂತೂ 60th ಬದುಕಿರ್ತೀವಲ್ಲ ಗೊತ್ತಿಲ್ಲ, ಆದರೆ ಅವ್ರ 60th ಆ್ಯನಿವರ್ಸರಿಗೆ ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸಾರಿ ಆಕಾಶ್, ಹೋಗ್ಲೇಬೇಕು ಕಣೋ, ಇಲ್ಲ ಅಂದ್ರೆ ಅಣ್ಣಂದ್ರು ಬೇಜಾರು ಮಾಡ್ಕೋತಾರೆ. ಓಕೆ, ನೋ ಪ್ರಾಬ್ಲಮ್. ಅಯ್ಯೋ ತೊಲಗದ, ಅಪ್ಪ ಕಾಟ ತಪ್ಪು. ಏನು ಈ ಸಂಭ್ರಮ? ಮತ್ತೆ ನಾನು ನೋಡ್ಬೇಕು ಅಂದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. ಆದ್ರೂ ಯಾಕೋ ಭೂಮಿ ನೀವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್
ದಿನ ಅವಳು ಊರಲ್ಲಿಲ್ಲ ಅಂತ ನೆನೆಸ್ಕೊಂಡ್ರೆ ಜೀವನೇ ಹೋದಂಗಾಗ್ತಿದೆ. ಪ್ರೀತಿಗೆ ಇಷ್ಟೊಂದು ಶಕ್ತಿ ಇದೆಯಾ? ಅವಳಿಲ್ಲ ಅಂತ ಗೊತ್ತಿದ್ರು ಅವಳು ಅಂಗಡಿ ಮುಖ ನೋಡಲಿಲ್ಲ ಅಂದರೆ ಈ ಹುಚ್ಚ ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ಸಿಕ್ಕಾಕೊಂಡಲ್ಲಪ್ಪ, ಏನ್ ಮಾಡೋದೀಗ? ಅಂದ್ರೆ ಅವತ್ ಸೆಲೆಬ್ರೇಟ್ ಮಾಡಿದ್ದು ಡಮ್ಮಿ ಬರ್ತ್ಡೇ. ಕಾರಣ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನಮ್ ಪ್ರೀತಿನೂ ಅರ್ಥ ಆಗಿರ್ಬೇಕಲ್ಲ. ನಾನೇನ್ ಮೋಸ ಮಾಡಿದೆ ಅಂತ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ದೀಪನ ಹಚ್ಚಕ್ಕಿಂತ ಮೊದ್ಲೇ ಆರಿಸ್ಬಿಟ್ಟೆ. ಹಚ್ತೀನಿ ಅಂತ ನಾನೇನಾದ್ರೂ ಬಂದಿದ್ನ? ಹಚ್ಚೋತ್ತರ ನಾಟಕ ಮಾಡೋ ಅವಶ್ಯಕತೆ ಇತ್ತ? ಹೌದು ಕಣೋ, ಇತ್ತು. ಹುಡುಗಿರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮಾರ್ಕೆಟ್ ಅಲ್ಲಿ ಸಿಗೋ ಹಣ್ಣು ತರಕಾರಿ ಅನ್ಕೊಂಡಿದ್ದೀರಾ? ಬೇಕಾದನ್ನ ಆಯ್ಕೆ ಮಾಡ್ಕೊಂಡು ಹೋಗೋದಿಕ್ಕೆ ಛೀ, ಅಷ್ಟಕ್ಕೂ ನೀನ್ ಯಾರು? ನನ್ ಪಕ್ಕದ ಮನೆಯವನ, ನಮ್ಮ ಅತ್ತೆ ಮಗನ, ಇಲ್ಲ ನನ್ ಕ್ಲಾಸ್ಮೇಟ, ಇಲ್ಲ ನನ್ ಜೊತೆ ಕಲ್ತವನ? ಹುಡುಗಿರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂದ್ರೆ ಸಾಕು, ಬಂದ್ ಪ್ರಪೋಸ್ ಮಾಡ್ಬಿಡ್ತೀರಾ? ನಿನ್ನ ನೋಡಿದ್ದೆ ನಾನ್ ಮೊದಲೇ ಸಾರಿ. ಏನು ನೋಡ್ ನಾನ್ ಲವ್ ಮಾಡ್ಲಿ? ಒಂದ್ಸತಿ ನೋಡ್ಬಿಟ್ಟು ಲವ್ ಮಾಡೋಂಥದ್ದು ಸ್ಪೆಷಲ್ ನಿನ್ನಲ್ಲಿ ಏನಿದೆ? ಒಳ್ಳೆ ಫುಟ್ಪಾತ್ ಅಲ್ಲಿ ಸ್ವೆಟರ್ ಮಾರೋ ತರ ಇದೆಯಾ? ಲವ್ ಮಾಡ್ತಾನಂತೆ ಲವ್? ದೇವ್ರೆ, ಈ ಹುಡುಗರಿಗೆ ಯಾವಾಗ ಬುದ್ಧಿ ಕೊಡ್ತೀಯಪ್ಪ? ನೋಡು, ಇನ್ನೊಂದ್ ಸಲ ನನ್ ಎದುರು ಬಂದ್ರೆ ಅಷ್ಟೇ ಹೊಟ್ಟೋಗು. ಭೂಮಿ, ನನ್ ಮಾತು ಕೇಳು. ಭೂಮಿ, ಒಂದ್ ನಿಮಿಷ ನಿಂತ್ಕೋ. ಭೂಮಿ, ಒಂದ್ ನಿಮಿಷ ನಿಂತ್ಕೋ, ನಿಂತ್ಕೋ. ಮೈ ಕೈ ಮುಟ್ಟಿದ್ರೆ ಸರಿ ಇರಲ್ಲ, ಸಾಯಿಸ್ಬಿಡ್ತೀನಿ. ಲೋಫರ್, ಅಯ್ಯೋ ದೇವ್ರೆ, ಪ್ರೀತಿ ಪ್ರೀತಿ ಅಂತ ಹೇಳ್ಕೊಂಡು ತಿರುಗೋ ಮನುಷ್ಯನ ಪುಟ್ಟ ಹೃದಯದಲ್ಲಿ ಕಾಣದ ಪ್ರೀತಿನಿಟ್ಟೆ. ಕಾಮ ಅಂತ ಮುಚ್ಕೊಂಡು ತಿರುಗೋ ಮನುಷ್ಯನಿಗೆ ಅಂಗಾರಿನ ಬೆರಳಿಂದ ಹಿಡಿದು ತಲೆಯ ಒಂದೊಂದು ಕೂದಲಲ್ಲೂ ಕಾಮನಿಟ್ಟು ಮಜಾ ತಗೋತಾ ಇದೀಯಾ? ನೀನೇನು ಸಾಮಾನ್ಯನ? ಅಲೋ ಆಕಾಶ, ಬೇಡ ಬೇಡ ಅಂದ್ರೆ ಹುಡುಗಿಯಿಂದ ಹೋಗಿ ಕೆನ್ನೆಗೊಡಿಸ್ಕೊಂಬಂದು ಬಾಲ ಸುಟ್ಟರು ಬೆಕ್ತರ ಕುಂತಿದೆಯಲ್ಲ, ಇದಕ್ಕೆ ನಗು ಬರೆದ ಹಳುನ ಬರುತ್ತೆ. ನೋಡ ಹುಡುಗ, ಲವ್ ಮಾಡಬೇಕು ಅಂದರೆ 64 ವಿದ್ಯೆ ಕಲಿತರೆ ಸಾಲದು. 65ನೇ ವಿದ್ಯೆ ಒಂದಿದೆ, ನೀರಿನಲ್ಲಿ ಮೀನು ಅಳೋವಾಗ ಆ ಕಣ್ಣೀರನ್ನು ಕಂಡಿಡಿಯೋ ವಿದ್ಯೆ. ಅದನ್ನು ಕಲಿತರೆ ಮಾತ್ರ ಹುಡುಗಿಯರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ತಿಳ್ಕೋ, ಹೋಗೋ. ನಿನ್ನ ನಿಜವಾದ ಪ್ರೀತಿನೇ ಆದ್ರೆ ಅವ್ಳು ಕೆನ್ನೆ ಮೇಲೆ ಹೊಡೆದು ಕೇಳೋ ಯಾಕೆ ಹಿಂಗೆ ಮಾಡಿದೆ ಅಂತ. ಆಕಾಶ್, ಅವ್ನು ಹೇಳ್ತಾ ಇರೋದು ನಿಜಾನೇ. ಸಾಕು ಬಾಯಿ ಮುಚ್ಚೆ. ಹುಡುಗಿ, ನೀವ್ ಏನ್ ಅನ್ಕೊಂಡಿದ್ದೀರಾ? ಒಳ್ಳೆ ಪಾತ್ರಗಿತ್ತಿ ತರ ಇವಾಗ ಒಂಥರ ಇರ್ತೀರಾ, ಇನ್ನೊಂದ್ ಸ್ವಲ್ಪಕ್ಕೆ ಇನ್ನೊಂದ್ ತರ ಇರ್ತೀರಾ. ಅಲ್ಲ, ನಿಮ್ ಮಾತು ಆಸೆ ಕನ್ಸುಗಳಿಗೆ ಅರ್ಥ ನಿಮ್ಗಾದ್ರೂ ಗೊತ್ತಾ? ನಾನೇನ ಅವ್ಳು ಪಾರ್ಕ್ಗೋ ಥಿಯೇಟರ್ಗೋ ಕರ್ಕೊಂಡೋಗಿ ರೊಮ್ಯಾನ್ಸ್ ಮಾಡಿ ಕೈ ಕೊಟ್ಟಿದ್ನ ನನ್ ಕೆನೆ ಗುಡಿಯಕ್ಕೆ? ಅಲ್ಲ, ಉತ್ತರ ಕುಮಾರ್ ಒಂದ್ ಪೌರುಷ ಒಲೆ ಮುಂದೆ ಅನ್ನಂಗೆ ಅವಳ ಅವಳ ಕಪಾಳ ಕೊಡಿದ್ರೆ ಇವ್ ನಮಗ್ ಬೈತಾ? ನಿಜವಾದ ಪ್ರೀತಿ ಪ್ರಾಣ ತೆಗಿಯಲ್ವಾ, ಪ್ರಾಣ ಉಳಿಸುತ್ತೆ. ಅದ್ ಹೋಗೋ, ಅವಳು ಕಪಾಳಕ್ಕಾದ್ರೂ ಹೊಡೆದ್ಬಿಡ್ ಬಾ, ಇಲ್ಲ ಕಾಲ್ಗಾದ್ರೂ ಮುಗಿದ್ ಬಾ. ನಮಗೆ ನೋಡು, ಈ ಸರ್ಕಸ್ ಎಲ್ಲ ಬೇಡ ಕಣ. 2000 ರೂಪಾಯಿ ತಗೊಂಡ್ ಬಾರೋ ನನ್ ಜೊತೆಗೆ, ಎಲ್ಲ ತೋರಿಸ್ತೀನಿ. ಲೈಮಾ, 2000 ಕೊಟ್ರೆ ಎಲ್ಲ ಸಿಗೋಂಗಿದ್ರೆ ದಿನ 100 ಜನ ಹುಡುಗ ಹುಡುಗಿರು ಯಾಕೋ ಲವ್ ಲವ್ ಅಂತ ಸಾಯ್ತಾ ಇದ್ರು. ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳೋ. ಅದೇನೋ ಹೇಳ್ತಾರಲ್ಲ ಕುಡುನ್ ಚಿಂತೆ, ಅದ್ ಯಾವ್ದ್ರ ಮೇಲೆ ಅಂತ ಆ ತರ ಮಾತಾಡ್ಬೇಡ. ನಮ್ಮನೆ ಹೆಣ್ಮಗಳಿಗೆ ಈ ಬಿಸ್ನೆಸ್ ವ್ಯವಹಾರ ಎಲ್ಲ ಬೇಡ ಬೇಡ ಅಂತ ಪಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಅವಳು ಶಾಪ್ ಓಪನ್ ಮಾಡಿ ಯಾರು ಸಾಕ್ಬೇಕಾಗಿತ್ತು? ಹೇಗೋ ಇರೋ ಒಬ್ಳು ತಂಗಿ ಮದುವೆ ಆಗೋವರೆಗೂ ಫ್ರೀ ಆಗಿ ಓಡಾಡ್ಕೊಂಡಿರ್ಲಿ ಅಂತಿದ್ರೆ ಅಂತ ಅವಳು ಬಾಳ್ನೆ ಹಾಳು ಮಾಡ್ಬಿಟ್ರಲ್ಲ ನೀವು. ಈಗ ಮಾತಾಡಿ ಏನ್ ಪ್ರಯೋಜನ? ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೊರಗಡೆ ಹೋಗೋ ಎಲ್ಲ ಹುಡುಗಿರು ಇದೇ ತರ ಆಗ್ತಾರ? ಈ ಸಮಾಜ ಸ್ಪಾಯಿಲ್ ಆಗ್ಬಿಟ್ಟಿದೆ. ಬಿಡಲ್ಲ, ಕರ್ಕೊಂಬಂದ ಅವನ ಕತ್ತರಿಸ ಕತ್ತರಿಸಿ ಹಾಕ್ಬಿಡ್ತೀನಿ. ಎಲ್ಲ ಮುಗಿದಾಯ್ತು ಸ್ಮಿತಾ. ಅವನ್ ಯಾರು, ಅವನ್ ಎಲ್ಲಿದ್ದಾನೆ, ಅವನ್ ಏನ್ ಮಾಡ್ತಾನೆ ಅಂತ ಗೊತ್ತಿದೆಯಾ ನಮ್ಮ ನಿನಗೆ? ಇಲ್ಲ ಅಂಕಲ್. ಆದ್ರೆ ಅವನೊಬ್ಬ ಹುಡುಗ ಪ್ರೀತಿ ಮಾಡ್ತೀನಿ ಅಂತ ಇವಳು ಹಿಂದೆ ಬಿದ್ದಿದ್ದ. ಇವಳು ಅವನ ಜೊತೆ ಆಟ ಆಡ್ತಾ ಇದ್ಲು.
ನಮ್ ಮೊಬೈಲ್ ಶಾಪ್ ಎದುರುಗಡೆನೆ ಅವನು ಬೊಕ್ಕೆ ಶಾಪ್ ಇಟ್ಕೊಂಡಿದ್ದಾನೆ. ಅವತ್ ಬರ್ತ್ಡೇ ದಿನ ಇವರಿಬ್ರು ಮಧ್ಯ ಜಗಳ ಆಗಿ ಇವಳವನ್ ಕಪಾಳಕ್ಕೆ ಹೊಡೆದಿದ್ಲು. ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ಈ ತರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವನ ನೋಡ್ರೆ ನೀನ್ ಗುರ್ತಿಡಿತೀಯ ತಾನೆ? ಹಾ, ನಡಿ ಹೋಗೋಣ ಅಣ್ಣ. ನನ್ನ ಕನಸುಗಳಿಗೆಲ್ಲ ಲಕ್ವ ಹೊಡೆದು ಮನ್ಸಿಗೆ ಆಸಿಡ್ ಬಿತ್ತು ಇದ್ದಕ್ಕಿದ್ದಂಗೆ ಕ್ರೂಢ ಆದೊಂಥರ ಏನ್ ಯೋಚನೆ ಮಾಡಿದ್ರು ನನ್ನ ಮನ್ಸಿಗೆ ಸಮಾಧಾನ ಸಿಗ್ತಾ ಇಲ್ಲ. ಅವಳ ಎದುರಿಗೆ ಸಿಕ್ಕಿದ್ರೆ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದೆ. ಅವಳ ಅಂಗಡಿ ಮುಂದೆ ಹೋದೆ. ಅಂಗಡಿ ಬಾಗ್ಲಾಕಿತ್ತು. ಎಷ್ಟೊತ್ತಾದ್ರೂ ಅಂಗಡಿ ಬಾಗ್ಲು ಓಪನ್ ಆಗ್ಲೇ ಇಲ್ಲ. ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ, ಆದ್ರೆ ಹೆಣ್ಣಿನ ಮೂಲ ಅದಕ್ಕಿಂತ ಕಷ್ಟವಾದದ್ದು. ಇದ್ದಕ್ಕಿದ್ದಂಗೆ ಮಾಯ ಆಗಿದ್ದಾಳೆ. ತಲೆ ಕೆಟ್ಟು ಮನೆಗೂ ಹೋಗ್ದೆ ಅವಳ ಅಂಗಡಿ ಮುಂದೆನೆ ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಮನಸ್ಸು ಯಾಕೆ ಇಷ್ಟೊಂದು ಹಠ ಮಾಡ್ತಿದೆ? ಈ ಪುಟ್ಟ ಹೃದಯದಲ್ಲಿ ಎಲ್ಲಿದ್ದಾಳ ಅವಳು? ಒಂದ್ಸತಿ ಎದೆ ಬಗ್ದು ನೋಡ್ಕೋಬೇಕನ್ನಿಸ್ತಿದೆ. ನೂರಾರು ಕನ್ಸು ಕಟ್ಕೊಂಡು 9 ತಿಂಗಳು ಹೊಟ್ಟೆಲೆ ಸಾಕಿದ ಮಗು ಹೊಟ್ಟೆಲೆ ಸತ್ತೋಗಿದೆ ಅಂತ ಗೊತ್ತಾದ್ರೆ ಆ ತಾಯಿಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವಾಗಿದೆ ನನ್ನ ಮನಸ್ಸಿಗೆ. ಎಲ್ಲಂತ ಹುಡ್ಕೋದವಳನ್ನ, ಅವಳ ಮನೆ ಏರಿಯಾ ಯಾವುದು ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಅವಳ ಕಪಾಳ ಕೊಡ್ದು ಎಲ್ಲರ ಮುಂದೆ ನನ್ಗೆ ಅವಮಾನ ಮಾಡಿದಾಗ್ಲೂ ನಂಗೆ ಅಷ್ಟೊಂದು ನೋವಾಗಲಿಲ್ಲ. ಆದರೆ ಈ ಥರ ನನ್ನಿಂದ ದೂರ ಆಗಿರೋದು ನನ್ನ ಕೆಲಸ ಇಸ್ಕೊಳ್ಳೋಕ್ಕಾಗ್ತಿಲ್ಲ. ಅವಳೇನಾದರೂ ಸಿಕ್ಕಿದ್ರೆ ನಾನೇ ಹೋಗಿ ಅವಳಿಗೆ ಸಾರಿ ಕೇಳಿಬಿಟ್ಟು ಅವಳಿಂದ ದೂರ ಆಗ್ಬಿಡ್ತೀನಿ. ಹುಡುಗಿಯರು ಏನು ಮಾಡಿದ್ರು ಅವ್ರಿಗೆ ತಪ್ಪನ್ಸಲ್ಲ, ನಾವು ಮಾಡೋದು ಮಾತ್ರ ತಪ್ಪ. ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಯಾರನ್ನು ನೋಡಿದ್ರು ಅವಳನ್ನು ನೋಡ್ದಂಗೆ ಆಗ್ತಾ ಇದೆ. ಎಲ್ಲಿರುವೆ ನೀ, ಎಲ್ಲಿರುವೆ, ಎಲ್ಲಿರುವೆ ಓ ಪ್ರಿಯೇ? ಕಾಣದಿರೋ ಈ ಮನಸ್ಸಿನಲ್ಲಿ ನೀ ನೆಲೆಸಿರುವೆ ಓ ಪ್ರಿಯೇ? ಕಾಣಿಸದೆ ಕಾಡುವೆ ಎದುರಾಗಿ ಬಾರೆ, ಉಸಿರಾಗಿ ಬಾರೆ, ಜೊತೆಯಾಗುವ ಮಾತುಗಳು ಎಂದೆಂದು ಮರೆಯದ ನೆನಪುಗಳು, ನೀನಿರದ ಈ ನಾಳೆಗಳು, ಏನನ್ನು ಬರೆಯದ ಹಾಳೆಗಳು. ನಿಸಿಗದ ಲೋಕ ನನಗೇಕೆ, ನಿಪರದ ಹಾದಿನ್ನೇಕೆ, ನಿನ್ನನ್ನು ಕಾಣದ ಕಣ್ಣಿಗೆ ಈ ನೋಟವು ಏಕೆ ಏತಕೆ? ಕಣ್ಣ ಮುಂದೆ ಬಾರೆ ಹಿಂದೆ ಕೂಗುತ್ತಿದೆ ಮೌನವು, ನನ್ನ ಜೊತೆಗೆ ಇರನು ಎಂದು ಹೇಳುತ್ತಿದೆ ಜೀವವು. ಕಾಣಿಸದೇನೆ ನಿನಗೆ ಕೇಳಿಸದೇನೆ, ಎಲ್ಲಿರುವೆ ನೀ, ಎಲ್ಲಿರುವೆ, ಎಲ್ಲಿರುವೆಯೋ ಪ್ರಿಯೇ? ಕಾಣದಿರೋ ಈ ಮನಸ್ಸಿನಲ್ಲಿ ನೀ ನೆಲೆಸಿರುವೆಯೋ ಪ್ರಿಯೇ? ಆಕಾಶ್, ಯಾಕೋ 3 ದಿನದಿಂದ ನಾವ್ಯಾರೋ ನೆನಪಿಗೆ ಬರ್ಲಿಲ್ವೇನೋ? ಅವಳನ್ನ ಯಾಕೋ ಅಷ್ಟೊಂದು ಹಚ್ಕೊಂಡಿದ್ಯಾ? ಪ್ರೀತಿ ಪ್ರೇಮ ಸಂಬಂಧಗಳು ಮೊದಲ ಥರ ಸೀರಿಯಸ್ ವಿಷಯಗಳಾಗೋದಿಲ್ಲ. ವರ್ಷಾನುಗಟ್ಟಲೆ ಜೊತೆಲಿದ್ದು ಎಲ್ಲ ಅನುಭವಿಸಿ ಮದುವೆ ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂಥ ಕಾಲ ಇದು. ಪದೇ ಪದೇ ಇದೇ ಮಾತು ಹೇಳ್ತಾ ಇದ್ದೀನಿ ಅಂತೇಳಿ ಬೇಜಾರು ಮಾಡ್ಕೋಬೇಡ. ನಿನ್ನ ಮನಸ್ಸು ನೋವು ದೂರ ಆಗೋಕ್ಕೋಸ್ಕರ ಒಂದೇ ಒಂದು ಸಾರಿ ನನ್ನ ಜೊತೆಲ್ವಾ? ಇಳಿಯ ಕೆಳಗೆ, ನೀನು ಇಳಿಯ. ನೋಡ ಅಳಿಮಯ್ಯ, ಮದುವೆ ಇಲ್ಲದೆ ಸಂಸಾರ ಇಲ್ಲದೆ ಮರುಭೂಮಿ ಅಂತ ಜೀವನ ನಡೆಸೋ ನನ್ನಂಥವ್ರಿಗೆ ನೀರಿನ ತೊರೆ ಕಣೋ ಇವರು. ಎಲ್ಲರೂ ಅಂದ್ಕೊಂಡಂಗೆ ಬೇಕು ಬೇಕು ಅಂತ ಈ ವೃತ್ತಿನ ಅವ್ರು ಆಯ್ಕೆ ಮಾಡ್ಕೊಂಡಿರಲ್ಲ, ಪರಿಸ್ಥಿತಿ ಅವ್ರನ್ನ ಎಳ್ಕೊಂಡೋಗ್ಬಿಟ್ಟಿರುತ್ತೆ. ಪ್ರೀತಿ ಪ್ರೇಮ ಅಂತೇಳಿ ಜೀವನ ಶೀಲ ಹಾಳು ಮಾಡಿಕೊಂಡು ಜೀವನ ಕಟ್ಕೊಳ್ಳೋಕ್ಕೂ ಆಗದೆ, ಹೊರಗಡೆ ಬರೋಕ್ಕೂ ಆಗದೆ
ಎಷ್ಟೋ ಜನ ಇಲ್ಲಿ ಬಂದು ಸೇರ್ಕೊಂಡವ್ರೆ, ಏನು ಒಬ್ಬರ ಇಬ್ಬರ ನೋಡಲ್ಲ ಕಾಣ್ತದಲ್ಲ ಮನೆ, ಎಷ್ಟೋ ಜನಕ್ಕೆ ಸ್ವರ್ಗ. ಬಾ ನಿನಗೂ ತೋರಿಸ್ತೀನಿ, ಬೇಗ ಬೇಗ ಬರಬೇಕು. ಅಯ್ಯ ಈಗಲೇ ಹಿಂಗೆ ನಡೀತಿಯಲ್ಲಿ ಲೇ, ಏನು ಹಿಂಗೆ ತಲೆ ತೆಗೆಸ್ಕೊಂಡು ನಾಚಿಕೊಂಬತ್ತೀಯ, ಬರ ಈ ಕಡೆ. ನಿನಗೇನು ಹೆಣ್ಣು ಕೊಡ್ಸಕ್ಕೆ ಕರ್ಕೊಂಬಂದಿದ್ದೀನಿ ನಿನಗೆ, ಗಂಡಸು ಇಲ್ಲಿ ತಲೆ ಎತ್ಕೊಂಡು ನಡಿಬೇಕು, ಅವಾಗಲೆ ಗೌರವ, ಇಲ್ಲಾಂದ್ರೆ ತಪ್ಪು ತಿಳ್ಕೊಂಬಿಡ್ತಾರೆ. ನೋಡ ತಲೆ ತೆಗೆಸ್ಬೇಕಾದ್ರಲ್ಲ ಹೆಂಗೆ ಎತ್ಕೊಂಡು ನಿಂತವ್ರೆ. ಹಿಂಗೆ ಹೇಳಿ ಸತಿಕ, ಓಕೆನಾ ಬಾಪ? ಆರೋಗ್ಯನಾ? ಚೆನ್ನಾಗಿದ್ದೀನಿ. ಫೀಲ್ಡ್ ಹೊಸವ, ಒಂದೆರಡು ದಿನ ಇರೋಡಲ್ಲಿ ಓಡಾಡ್ಬಿಟ್ರೆ ಕುದುರೆ ಕುದುರೆ ಆಗ್ಬಿಡ್ತಾನೆ. ಹೌದಾ? ಸ್ವಲ್ಪ ಕಮ್ಮಿ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕಳಿಸು. ಮರ್ಯಾದೆ ಬೇಡವಾ? ನಿಮ್ಮ ವಯಸ್ಸೇನು ಅವನ ವಯಸ್ಸೇನು? ಆಸೆ ಇರ್ಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು. ಅಜ್ಜಿ ಏನ್ ಅಜ್ಜಿ ಗಿಜ್ಜಿ ಅಂತೀಯಾ? ಹೆಚ್ಚಿಗೆ ಮಾತಾಡಿದ್ರೆ ಕಿತ್ ಕೈ ಕೊಡ್ತೀನಿ. ಸರಿ ಇಲ್ಲ ಸದ್ಯ ಕೂದ್ಲು ಅಂದ್ಲು. ನೋಡ ಚಿಕ್ಕ ವಯಸ್ಸಿಗೆ ಎಲ್ಲ ಹೆಂಗ್ ಫಿಕ್ಸ್ ಆಗವ್ರೆ ನೀನು ಇದೆಯಾ? ಇವ್ರಕ್ಕನ ಕರ್ಮ ಕಣ. ನೋಡ ನೋಡ ಅವ್ನು ನೋಡಲೇ ಮೀಸೇನೆ ಇಲ್ಲ, ಎಷ್ಟು ಆಸೆ ಇಟ್ಕೊಂಡ್ ಬಂದವನೇ. ನೋಡ್ ಕಲ್ತ್ಕೋ. ಏಯ್ ಹೂ ಬಾಡ ಆಯ್ತು, ನಿನ್ಗೆ ಹುಡುಗಿ ಸಿಕ್ಲಿಲ್ವಲ್ಲ, ಇವಳೋಕೆ ನೀನ ಹುಡುಗ ಫಸ್ಟ್ ಟೈಮ್ ಹೊಸಬ. ಸ್ವಲ್ಪ ಇದು ಹೊಸಬ ಅದ ನನಗೇನು, ಹೊಸಬ ಕೈಲಿ ಗಾಡಿ ಕೊಟ್ಟು ಎಲ್ಲಿ ತಗೊಂಡು ಕುದ್ಬಿಡ್ತಾನೆ. ಅವನಿಗೆ ಅಡ್ರೆಸ್ ಗೊತ್ತು, ರೂಟ್ ಗೊತ್ತಿಲ್ಲ. 300 ಇದೆ, ಅಡ್ಜಸ್ಟ್ ಮಾಡ್ಕೋ, ಹಾಕೋ ಕೈ. ನೀವು ಗಂಡಸ್ರೆಲ್ಲ ಇಷ್ಟನಾ? ಯಾವಾಗ ಬುದ್ಧಿ ಬರುತ್ತೆ ಏನ? ಎಲ್ಲ ಸಲ ಚೌಕಾಸಿ ಕಳ್ಸು. ಏಯ್ ನೀರು ಕೇಳ್ಬೇಕಣ ಇವಳು, ಭಯ ಅಂತ ಬಾರೋ ಬಾಗ್ಲೊಳಗು ಬರ್ತೀನಿ. ಬಾರೋ ನಾನು ಇನ್ನ ನಿನ್ನ ಕಳಿಸಿ ನಾನು ಹುಡುಕ್ಬೇಕಣ್ ಬಾರೋ. ಸರಿ ಬಾ. ಹೋಗ ಹೊಸಬಾ, ಆತರ ಪಡಬೇಡಿ ಹಂಗೆ ಮೆಲ್ ಮೆಲ್ಗೆ. ಯಾಕಿದ್ದಾಗ ಕಳಿಸ್ತಾ ಇದೀಯ ನನ್ನಡಿ? ಏ ಅಕ್ಕ, ರಾಜ್ಕುಮಾರ ಬಂದಿದ್ದಾನಂತೆ ನೋಡಿ. ಬೇಗ ಬೇಗ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು, ಸಿಗಾಕೊಂಡ್ರೆ ಮಾಮ್ದಿರುಗೂ ಪಾಲ್ ಕೊಡ್ಬೇಕಾಗುತ್ತೆ, ಅದ್ರ ಜೊತೆಗೆ ಪುಕ್ಸಟ್ಟೇನು ಉಣ್ಕೊಂಡು ಹೋಗ್ತಾರೆ. ಏಕೆ ಬೇಡ್ವಾ? ಏ ತಗೋ ಬೇಗ ಬೇಗ ಹಾಕೋ. ಇಲ್ಲ ಮೇಡಮ್, ನಾನಂತವನಲ್ಲ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅವಳು. ಏಯ್ ನಿನ್ ಪುರಾಣ ಕೇಳೋಕೆ ನಂಗ್ ಪುರ್ಸೋತಿಲ್ಲ, ನನಗ್ ಬರೋದ್ ಬಂದಿದೆ, ನಾನು ಹೊಟ್ಟೋಗ್ತೀನಿ. ಬರೋದ್ ಬಂದಿದ್ಯಾ, ಮುಗಿಸ್ಕೊಂಡ್ ಹೋಗು. ಇಲ್ಲ ನನ್ ಮಾತ್ ಕೇಳಿ ಪ್ಲೀಸ್, ಅದು ಅವಳು ನನ್ ಕಪಾಳ ಕೊಡ್ದು ಅವಮಾನ ಮಾಡಿದ್ಲು. ಇದನ್ನೆಲ್ಲ ಹೇಳೋದಿಕ್ಕೆ ನಾನೇ ನಿನ್ನ ಅತ್ತೆ ಮಗಳ, ಯಾಕೆ ಪ್ರೀತಿ ಮಾಡ್ತೀರಾ? ಇದಕ್ಕೆ ತಾನೇ ಅವಳ ಜೊತೆನೋ ಒಂದ್ಸಲಿ ಮಂಚ ಹತ್ತಿ ಇಳಿದ್ಮೇಲೆ ಯಾವ ಪ್ರೀತಿನೂ ಇರೋದಿಲ್ಲ. ಬಾ. ಅಯ್ಯೋ ನನ್ ಮಾತ್ ಕೇಳಿ ಪ್ಲೀಸ್. ಏ ಮುದೇವಿ, ನೀನೊಬ್ಬನೇ ನೋಡ್ಕೊಂಡು ನಿನ್ ಮಾತ್ ಕೇಳ್ಕೊಂಡಿರೋದಿಕ್ಕೆ ತಿಂಗಳಾದ್ರೆ ರೇಷನ್ನು, ಮನೆ ಬಾಡಿಗೆ, ಮಕ್ಕಳು ಫೀಸು, ವಯಸ್ಸಾಗಿ ಸಾಯ್ದೆ ಇರೋರ್ಗೆ ಮದ್ದು ಮಾತ್ರನ ನೀನ್ ನೋಡ್ಕೋತೀಯ. ನಾನು ಒಬ್ಬನ್ನ ನಿನ್ನಂಗೆ ನಂಬಿ ಪ್ರೀತಿ ಮಾಡಿದ್ದೆ, ನಿನ್ನಂಗೆ ಕನಸನ್ನು ಕಟ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಪ್ರೀತಿ ಅನ್ನೋದು ಹಣ್ಣಿನ ಮೇಲಿರೋ ಸಿಪ್ಪೆ ಅಂತ. ಅದು ಕೆಲ್ಸಕ್ ಬರಲ್ಲ ನೋಡೋ, ಯಾವಳನಾದ್ರೂ ಒಬ್ಬಳನ್ನ ನೋಡಿ ಮದ್ವೆ ಮಾಡ್ಕೋ, ಉದ್ಧಾರ ಆಗ್ತೀಯ. ಇಲ್ಲ ಅಂದ್ರೆ ಸಿಪ್ಪೆನೂ ಸಿಗಲ್ಲ, ಹಣ್ಣು ಸಿಗಲ್ಲ, ಹಾಳಾಗಿ ಹೋಗ್ತೀಯ. ಛೇ, ಈ ಗಂಡಸರು ಬುದ್ಧಿನೇ ಇಷ್ಟು. ಎಲ್ಲ ಗಂಡಸರು ಒಂದೇ ತರ ಇರಲ್ಲ, ನೀನ್ ಹಂಗೆಲ್ಲ ಮಾತಾಡಕ್ ಹೋಗ್ಬಿಡ. ಯಾರತ್ರ ಮುತ್ತಿ ಹತ್ರ ಬಿಡು, ಹರಿಕತೆ ಹೇಳಿ, ಜೊತೆ ನೀನು ತಬಲ ಬಾರಿಸು. ಇಲ್ಲಿರೋ ತಬಲ ಎಲ್ಲ ಬಾರಿಸಿದ್ದೀನಿ, ನೀನೊಬ್ಬಳೆ ಬಾಕಿ. ಯೋಚನೆ ಮಾಡಬೇಡ, ಬಾರೋ, ಇದಕ್ಕಿಂತ ಮಜಾ ತೋರಿಸ್ತೀನಿ. ಏನು ಇವಳೊಬ್ಳೆ ನಾ ಪದ್ಮಾವತಿ. ಹುಡುಗುರ ಪಿಜ್ಜಾಗೆ ಫಿದಾ ಆಗೋ ಹುಡುಗಿರ, ಮಾರ್ನಿಂಗು ಬರ್ತಾಗಿ ಈವ್ನಿಂಗು ಡೆತ್ ಆಗೋ, ಪ್ರೀತಿಗೆ ಯಾಕೆ ಇಷ್ಟೊಂದು ಪರದಾಡ್ತೀರ? ಹಗ್ಗೋನಿಸುಮನ ಹೊರಲಾರಿ ಅಂಡನ ಈ ಮಂದಿ ಕಾಟಾಣ, ಅಟ್ಟಾಗ ಸುಮನ ಇರಲಿಕ್ಕ ಬಿಡದೆನ ಕಾಡುತ್ತಾರ ಸುಮ ಸುಮನ, ಎಲ್ಲಿ ನೋಡದಲ್ಲಿ ಈ ಪಾಳಿ ಪುಂಡಲು ಕದ್ದು ಮುಚ್ಚಿ
ಎವರು ಪ್ರೀತಿಯಿಂದ ಯಾರು ನನ್ನ ಕಟ್ಟಿಕೊಳ್ಳರು ಧೈರ್ಯದಿಂದ ಯಾರು ನನ್ನ ಇಟ್ಟುಕೊಳ್ಳರು ಎಲ್ಲರ ಕಣ್ಣಿನಲ್ಲೂ ಕಾಣುವ ರಾಜ ಕುಣಿತಾನೆ ಹೊಡೆದುಕೊಂಡು ಬ್ಯಾಂಡು ಬಾಜ ಕಾಡುತ್ತಾರ ಸುಮ್ಮ ಸುಮ್ಮ ಪರಿನೋವು ಹೇಳಿಕೊಂಡು ನಕ್ಕು ಬಿಡಲು ಕಣ್ಣಿಗೂ ಕಾಣದ ಬಣ್ಣ ಇಲ್ಲದ ತಾಳಿ ಅಂತ ನೋವು ನಿನ್ನದು ಪ್ರೀತಿ ಪ್ರೇಮ ಮಾಡಬಾರ ತಪ್ಪು ಹೃದಯಕ್ಕೆ ಮುಳ್ಳು ನಾಟಿದಂತದು ಸಯಲು ಬಿಡದೆ ಬದುಕಲು ಬಿಡದೆ ಕ್ಷಣ ಕ್ಷಣಕ್ಕೊಳ್ಳು ನಂಜಿನಂತದು ಹಾಳಾದ ಬದುಕಿಗೆ ಬೇಗನೋ ಕೇಕೇನ ಹಾಕಿ ನಗು ಪ್ರೀತಿನ ಈ ಮಂದಿ ಕಾಟನ ಅತ್ತಾಗ ಸುಮ್ಮನ ಇರಲಿಕ್ಕೆ ಬಿಡದೇನ ಕಾಡುತ್ತಾರ ಸುಮ್ಮನ ಸೀರೆಲಿ ಹುಚ್ಚಿಟ್ಟು ಮೆರೆದವಳು ಸೀರೆನೆ ಮರ್ತೋಯ್ತು ನರಕಕ್ಕೆ ಇಳಿದಾಯ್ತು ಹೇ ಪ್ರೀತಿ ಪ್ರೇಮ ಇದ್ದರನ ಬದುಕು ಪ್ರೀತಿಯಲ್ಲೇ ದೇವರನ್ನು ಹುಡುಕು ಹಾಳಾದ ದೇಹ ಮಣ್ಣಾಗಬಹುದು ಪ್ರೀತಿನೇ ಚಿನ್ನ ಏನಾದ ರೋಗ ಎಲ್ಲರ ಮನಸ್ಸಿನಲ್ಲೂ ಪ್ರೇಮವೇ ನೀತಿ ಹುತವನ್ನು ಅವನೇ ತಾನೇ ಹೋಗೋನಿ ಸುಮ್ಮನ ಹೊರಲಾರಿ ಅಂದನ್ನ ಈ ಮಂದಿ ಕಾಟ ಅತ್ತಾಗ ಸುಮ್ಮನ ಇರಲಿಕ್ಕ ಬಿಡದೇನ ಕಾಡುತ್ತಾರ ಸುಮ್ಮ ಸುಮ್ಮನ ಎಲ್ಲಿ ನೋಡಲ್ಲಿ ಈ ಪೋಳಿ ಪುಂಡರು ಕತ್ತು ಮುಚ್ಚಿ ನೋಡು ದೇಕೆ ನನ್ನರಿಬ್ಬರು ಪ್ರೀತಿಯಿಂದ ಯಾರು ನನ್ನ ಕಟ್ಟಿಕೊಳ್ಳರು ಧೈರ್ಯದಿಂದ ಯಾರು ನನ್ನ ಇಟ್ಟುಕೊಳ್ಳರು ಎಲ್ಲರ ಕಣ್ಣಿನಲ್ಲೂ ಕಾಮರಾಜ ಕುಣಿತಾನೆ ಹೊಡೆದುಕೊಂಡು ಬಾಂಡು ಬಜ ಲೇ ಮಾವ ನೀನು ಹಾಳಾಗದಲ್ದೆ ಇವನ್ನು ಕರ್ಕೊಂಡೋಗಿ ಹಾಳು ಮಾಡ್ತಿದ್ಯಲ್ಲ ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ಏಯ್ ಇವನಿಗೆ ಕಾಮನ್ ಸೆನ್ಸ್ ಕಾಮ ಮಾತ್ರ ಇಟ್ಕೊಂಡು ಸೆನ್ಸ್ ಯಾವಾಗ ಬಿಟ್ಬಿಟ್ಟು ಅವರೇ ವಾಸಿ ಏನು ಕರ್ಕೊಂಡೋಗಿದ್ದಕ್ಕೆ ದಬ್ಬ ಹಾಕ್ಬಿಟ್ನ ಅಲ್ಲಿ ಯಾಕೆ ಸ್ಮಿತಾ ನಿಲ್ಸಿ ಎಲ್ರಿ ಅಂತ ಹುಡ್ಕೋದ್ ನಿಮ್ಮನ್ನ ಇಷ್ಟ ದಿನ ಎಲ್ ಮಾಯ ಆಗಿದ್ರಿ ಮಾಯ ಆಗಿರೋದ್ ನಾವ ನೀನ ಮಾಡೋದೆಲ್ಲ ಮಾಡಿ ಈಗ ನಾಟಕ ಆಡ್ತಾ ಇದ್ಯಾ ಮನುಷ್ಯನ ನೀನು ಕೆನ್ ಕೊಡ್ದ್ಬಿಟ್ಲು ಅವಳು ನಿಮ್ಗೇನೇ ಅಂದಿರ್ಬೋದು ಏನೇ ಮಾಡಿರ್ಬೋದು ಹಾಗಂತ ಅವ್ಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲ ಅವಳು ನಿಂಗೆ ಆಟ ಆಡಿಸ್ತಾ ಇದ್ರು ನಿನ್ಮೇಲೆ ನಂಗೆ ಒಳ್ಳೆ ರೆಸ್ಪೆಕ್ಟ್ ಇತ್ತು ನೀನ್ ಇಂಥವ್ರಂತ ನನಗೆ ಗೊತ್ತಿರ್ಲಿಲ್ಲ
ಒಂದ್ ನಿಮಿಷ ತಾಳು. ಹಲೋ ಹಲೋ ಇರ್ರಿ, ಯಾಕ್ರಿ ಅವನ್ ಕೆನ್ನೆ ಕೊಡ್ತಿದ್ದು? ಹಾ, ಸಿಕ್ಕಿದ್ದವರೆಲ್ಲ ಹೊಡೆಯಕ್ಕೆ ಅವನಿಗೆ ಯಾರು ಕೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಬರೀ ಹೊಡೆಯೋದಲ್ಲ, ಸ್ವಲ್ಪ ತಾಳು. ಅವಳ ಅಣ್ಣಂದ್ರು ಬಂದು ಸಾಯಿಸಾಕ್ತಾರೆ. ಅಲ್ಲ, ತಲೆಗೆಲ್ಲ ಕೆಟ್ಟಿದ್ಯಾ? ಅವನ್ನ ಸಾಯಿಸುವಂತ ಕೆಲಸ ಅವನೇನ್ ಮಾಡಿದಾನೆ? ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ಕಪಾಳ ಕೊಡ್ದು ಕಳ್ಸಿದ್ ನೀವು. ಅವ್ಳು ಮಾಡಿದ ತಪ್ಪೆ ಒಪ್ಕೋತೀನಿ. ಆ ಒಂದು ಸಣ್ಣ ತಪ್ಪಿಗೆ ಅವಳ ಲೈಫ್ ನೇ ಸ್ಪಾಯ್ಲ್ ಮಾಡ್ದ ಇವನು. ಅಂದ್ರೆ ಏನಂದ್ರೆ, ಮಾಡೋದೆಲ್ಲ ಮಾಡಿ ಮಳ್ಳಂತರ ನಿಂತಿದ್ದಾನಲ್ಲ, ಅವನ್ನೇ ಕೇಳಿ. ಅಂತ ಕೆಲಸ ನೀನೇನು ಮಾಡ್ದೆ? ಅವನೆಲ್ಲ ಹೇಳ್ತಾನೆ ನಾಚಿಕೆ ಆಗ್ಬೇಕು ಅವನ ಜನ್ಮಕ್ಕೆ, ರೇಪ್ ಮಾಡಿ ಸೇಡ್ ತೀರಿಸ್ಕೊಂಡಿದ್ದಾನೆ. ಅವನ ಪರಿಸ್ಥಿತಿ ನೋಡೋದಕ್ಕಾಗ್ತಿಲ್ಲ, ಹುಚ್ಚಿ ಆಗಿ ನರಳಾಡ್ತಾ ಇದ್ದಾಳೆ. ಅವನ ನೆನೆಸ್ಕೊಂಡ್ರೆ ನೋವಾಗುತ್ತೆ. ಏಯ್ ಸುಮ್ಮನಮ್ಮ, ಸಾಕು. ಕೆನ್ನೆ ಕೊಡ್ದು ಅವಮಾನ ಮಾಡಿ ಕಳಿಸಿದ್ದಾಳೆ, ಅವಳು ಇಲ್ಲದೆ ನಾನು ಬದುಕೋದಿಲ್ಲ ಅಂತ ಸಾಯ್ತಾ ಇದ್ದ ಅಂತ ಅವನ ಸಮಾಧಾನ ಮಾಡಿ ಕರ್ಕೊಂಬಂದ್ರೆ ಬಾಯಿ ಬಂದಂಗೆ ಮಾತಾಡ್ತೀಯ? ರೇ ಮೇಡಮ್, ತಪ್ಪು ಮಾಡಿದವರು ತಲೆ ಮರೆಸ್ಕೊಂಡು ತಿರುಗ್ತಾರೆ ಹೊರತು ತಪ್ಪನ್ನ ತಲೆ ಮೇಲೆ ಎಳ್ಕೊಳ್ಳೋದಕ್ಕೆ ಬಂದ್ ಕೆದಕಲ್ಲ. ಅಷ್ಟು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಅವತ್ತು ಇವನ್ ಕಪಾಳ ಹೊಡೆಸ್ಕೊಂಡು ಬಂದಿದ್ನಲ್ಲ, ನಾವೆಲ್ಲರೂ ಸೇರಿ ಇವನಿಗೆ ಬೈದ್ವಿ, ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅವಳು ಕಪಾಳಕ್ಕೆ ಹೊಡೆದು ತಿರುಗಿಸ್ ಬೈ ಅಂತ. ಆದ್ರೆ ಇವನ್ ಏನ್ ಹೇಳ್ದ ಗೊತ್ತಾ? ಅವಳು ಕಪಾಳ ಕೊಡ್ದ್ಲು ಅಂತ ನಾನು ಅವಳು ಕಪಾಳ ಕೊಡಿದ್ರೆ ಅದು ಪ್ರೀತಿ ಆಗಲ್ಲ, ದ್ವೇಷ ಆಗುತ್ತೆ. ಅವಳು ನನ್ನ ಪ್ರೀತಿಸ್ತೇ ಇರ್ಬೋದು, ಆದ್ರೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಅಂಥವನು ರೇಪ್ ಮಾಡ್ತಾನಾ? ಹಾಗಾದ್ರೆ ನೀವ್ ಹೇಳೋದಿಲ್ಲ ನಿಜಾನ? ಹೌದು, ಅವನ್ ಮನ್ಸಲ್ಲಿರೋದು ಬರೀ ನಿಸ್ವಾರ್ಥ ಪ್ರೀತಿ ಅಷ್ಟೇ. ಸಾರಿ, ನಾನು ಎಂತ ಕೆಲಸ ಮಾಡ್ಬಿಟ್ಟೆ? ಅವತ್ ಅವಳು ಕಪಾಳ ಕೊಡ್ದು ಎಲ್ಲರೆದ್ರು ಅವಮಾನ ಮಾಡಿದಕ್ಕೆ ಅವನೇ ರೇಪ್ ಮಾಡಿದಾನೆ ಅಂತ ಅವಳ ಅಣ್ಣಂದ್ರಿಗೆ ಹೇಳ್ಬಿಟ್ಟೆ. ಆಕಾಶ್ನ ಹೊಡೆದಾಕೋದಕ್ಕೆ ಅವಳ ಅಣ್ಣಂದ್ರು ಎಲ್ಲ ಕಡೆ ಹುಡುಕಾಡ್ತಿದ್ದಾರೆ. ನೀನಾಡಿದ ಆಟ ಸರಿಯೇನೋ, ನೀನೀಡಿದ ತೀರ್ಪು ತರವೇನೋ, ಕಣ್ಣೆರಡು ಕಾಣದ ಕುರುಡನಿಗೆ ದಾರಿಯ ಉದ್ದಕ್ಕೂ ಮುಳ್ಳೇಕು. ಸಾರಿ ಆಕಾಶ್, ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನ್ ಸೋತೆ. ಇವತ್ತಿನ ಮೋಸ ಮಾಡೋ ಹುಡುಗರ ತರ ನಿನ್ ಪ್ರೀತಿನೋ ಅಂತ ಅನ್ಕೊಂಡೆ. ಐ ಆಮ್ ರಿಯಲಿ ಸಾರಿ. ಹೊಡೆದ್ಬಿಟ್ಟೆ, ಸಾರಿ ಆಕಾಶ್. ಆಕಾಶ್ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳೋ. ಬಿಡು ಆಕಾಶ್, ನೀನ್ ಯಾಕೆ ಅಳ್ತೀಯ? ಅವಳು ಮಾಡಿದ ತಪ್ಪಿಗೆ ದೇವ್ರು ಅವಳಿಗೆ ಸರಿಯಾದ ಶಿಕ್ಷಣ ಕೊಟ್ಟಿದ್ದಾನೆ. ಅವಳೇ ಹೇಳ್ದಂಗೆ ಅವಳೇ ನಿನ್ ಫ್ರೆಂಡೋ ಅತ್ತೆ ಮಗಳೋ ಹೋಗ್ಲಿ ಕ್ಲಾಸ್ಮೇಟ್ ಏನ ಅಲ್ವಲ್ಲ, ಅವಳೇನ್ ನಿನ್ ಪ್ರೀತಿಗೆ ಬೆಲೆ ಕೊಡ್ಲಿಲ್ಲ, ನಿಂದೇನ್ ತಪ್ಪಿಲ್ಲ, ಬಿಟ್ಟಾಕೊ. ಸಮಾಧಾನ ಮಾಡ್ಕೊಳ, ಮಾತಾಡೋ ಮಾತಾಡೋ, ಏನಾದ್ರೂ ಮಾತಾಡೋ. ಏನು ಮಾತಾಡ್ಲಿ, ಏನ್ ಮಾತಾಡ್ಲಿ, ಏನ್ ಹೇಳಿ ಹೇಳು. ಅವಳು ನನಗ್ ಮೋಸ ಮಾಡಿದ್ಲು, ಆದ್ರೆ ಆ ದೇವ್ರು ಅವಳಿಗೆ ಮೋಸ ಮಾಡ್ದ. ಯಾಕ ಅವಳಿಗೆ ಇತರ ಅನ್ಯಾಯ ಮಾಡ್ದ? ಏ ಪಾಪಿ, ಯಾಕೋ ಹಿಂಗ್ ಮಾಡ್ದೆ? ಇನ್ನು ಎಷ್ಟು ಜನ ಪ್ರೇಮಿಗಳಿಗೆ ಈ ತರ ಗೋಳಿ ಕೊಯ್ತೀಯ? ನಮ್ ಶಾಪ ನಿಂಗೆ ತಟ್ಟೆ ಬಿಡಲ್ಲ. ಪ್ರೀತಿಸ್ದವಳು ಬಿಟ್ಟೋದ್ರು, ಅವಳೆಲ್ಲೋ ಒಂದ್ ಕಡೆ ಖುಷಿಯಾಗಿದ್ದಾಳೆ ಅನ್ಕೊಂಡು ಹಾಯಾಗಿರ್ಬೋದು. ಅವಳು ಪ್ರಾಣ ಹೋದ್ರು ಅವಳ ನೆನಪಲ್ಲ ಕೊನೆಗೆ ಪ್ರಾಣ ಬಿಟ್ಬಿಡ್ಬೋದು. ಮನ್ಸಲ್ಲಿ ಪ್ರೀತಿ ಅನ್ನೋ ಬೀಜ ಬಿತ್ತವನು ನೀನೆ, ಆಟ ಆಡಿಸಿ ತಮಾಷೆ ನೋಡವನು ನೀನೆ. ನಿನ್ ಸರಿ ಇಲ್ಲ ಪಾಪಿ, ನೀನು ಮೋಸ್ಕರ ಮೋಸ್ಕರ. ನೋಡಲ್ವಾ, ನೋಡು, ಶಾಪ್ ಅಲ್ಲಿ ಇದ್ದಾಗ ನೂರ್ ಸಲ ಬಂದ್ ಕತ್ಕದ್ ನೋಡ್ತಾ ಇದ್ದೆ, ಇವಾಗ ನೋಡಲ್ವಾ, ನೋಡು. ಯಾಕೆ ನನ್ ನಗು ಚೆನ್ನಾಗಿಲ್ವಾ? ನಾನು ಹಾಕಿರೋ ಡ್ರೆಸ್ ನೋಡು, ಚೆನ್ನಾಗಿಲ್ವಾ? ಹೇಳು, ನೋಡು ನನ್ನ. ಭೂಮಿ ತಾಯಿ, ಈ ಗಂಡಸು ಸರಿಗಿಲ್ಲ, ಸರಿ ಇಲ್ಲ. ನೋಡು ಅಲ್ಲಿ ಕೂತಿದ್ದಾನಲ್ಲ ಅವನು,
ನಾನು ಚೆನ್ನಾಗಿದ್ದಾಗ ನಾನು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ನಾನು ಹಿಂದೆನೆ ಬರ್ತಿದ್ದ. ಆದ್ರೆ ಇವಾಗ ನಾನು ನನ್ನ ಶೀಲಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ನೋಡೋಕ್ಕೂ ಅಸಹ್ಯ ಪಡ್ತಿದ್ದಾನೆ. ನಾನೇನ್ ಮಾಡ್ಲಿ ನಾನೇನ್ ಮಾಡ್ಲಿ. ಇದು ಹೆಣ್ಣೆ ನಾನು ಹೆಣ್ಣೆ ಅಲ್ವಾ? ನಿನಗೆಲ್ಲ ಚೀಲ ನನಗೆ ಯಾಕೆ ನನಗೆ ಯಾಕೆ ನನ್ನನ್ನು ಯಾಕೆ ತರ ಕಲ್ಲಾಗಿಸ್ಲಿಲ್ಲ ಯಾಕೆ ಮಣ್ಣಾಗಿಸ್ಲಿಲ್ಲ ಯಾಕೆ ಈ ಕಣ್ಸಿ ಪ್ರೀತೋ ನನ್ನ ಪ್ರೀತಿ ಮಾಡು ಎಲ್ಲ ಹೋಯ್ತು ನಿನ್ ಪ್ರೀತಿ ಪ್ರೇಮ ಎಲ್ಲ ನಿನ್ ಗಂಡ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಹಾಡೋ ಶೀಲನ ಬಯಸೋದು ನೀವೇ ಮಗ ಯಾಕೋ ಚೀಳ್ದೆ ಅಪ್ಪ ಏನಾಯ್ತು ಹೇಳು ಮಗ ಹೇಳು ತಾತ ಹೇಳು ಹೇಳು ಭೂಮಿ ಭೂಮಿ ಅವಳೆಲ್ಲಿದ್ದಾಳೆ ಇಲ್ಲಿ ಅವಳು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಜ್ಜಿ ನೀನ್ ಹೇಳೋದು ನಂಗೊಂಚೂರು ಅರ್ಥ ಆಗ್ತಾ ಇಲ್ಲ ಅದೇನು ಅಂತ ಬಿಡಿಸಿ ಹೇಳ್ಬಾರ್ದಪ್ಪ ಅದು ಭೂಮಿ ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡು ಅದು ಹೇಗಪ್ಪ ಇದೆಯಾ ನೀನು ಹೆಣ್ಣನ್ನ ಶೀಲಾನ ಚೌಕಟ್ಟಿನಲ್ಲಿ ಬಂಧಿಸಿದವನು ಗಂಡ್ಸೆ ಹಾಳು ಮಾಡೋನು ಗಂಡ್ಸೆ ಆ ನಿಸ್ಸಹಾಯಕ ಹೆಣ್ಣು ಏನೋ ಮಾಡಬೇಕು ಶೀಲಾ ಅನ್ನೋದು ಹೆಣ್ಣಿಗೆ ಮಾತ್ರ ಮೀಸಲಲ್ಲ ಗಂಡಿಗೂ ಅನ್ವಯಿಸುತ್ತೆ ಗಂಡಸು ಅತ್ಯಾಚಾರ ಮಾಡಿ ತನ್ನ ಶೀಲನೇ ಹಾಳು ಮಾಡ್ಕೋತಾನೆ ಹೆಣ್ಣು ತನ್ನ ಶೀಲ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಪ್ರಾಣಾನೇ ತ್ಯಾಗ ಮಾಡ್ತಾಳೆ ನಿಜವಾದ ವ್ಯಭಿಚಾರಿಗಳು ಯಾರು ಅಂದ್ರೆ ಅದು ಗಂಡಸರು ಈ ವಿಷಯದಲ್ಲಿ ನೀನು ಏನ್ ಹೇಳ್ಬೇಕು ಅಂತ ನಮ್ಗೆ ತೋಚ್ತಾ ಇಲ್ಲಪ್ಪ ಅವಳನ್ನ ಮರೆತು ನೀನು ಬದುಕು ಅಂತ ಹೇಳಿದ್ರೆ ಅದು ನಮ್ಮ ಸ್ವಾರ್ಥ ಅಂತ ಅನ್ಸುತ್ತೆ ಅದು ಹೇಗೆ ಜಯಿಸಿ ಬದುಕ್ತೀಯೋ ನಿನಗೆ ಬಿಟ್ಟದ್ದಪ್ಪ ನಿನ್ನ ಬದುಕಿನ ನಿರ್ಧಾರ ನೀನೇ ತಗೋಪ್ಪ ನೋಡೋರು ನನ್ನ ಬಗ್ಗೆ ಏನ್ ಅನ್ಕೊಂಡ್ರು ನನಗೆ ಚಿಂತೆ ಇಲ್ಲ ಪ್ರೀತಿಸ್ದವಳು ಕುಂಟಿ ಆದ್ರು ಕುರುಡಿ ಆದ್ರು ಕೊನೆಗೆ ಶೀಲಾ ಕಳ್ಕೊಂಡಿದ್ರು ಅವಳ ಜೊತೆನೆ ಬದುಕ್ಬೇಕನ್ಸುತ್ತಲ್ಲ ಅದೇ ನಿಜವಾದ ಪ್ರೀತಿ ಸ್ಮಿತಾ ಅವಳು ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಪ್ಲೀಸ್ ಅವಳ ಮನೆಗೆ ಕರ್ಕೊಂಡೋಗ್ತೀಯಾ ಬಾಮ್ಮ ನಮಸ್ತೆ ಅಂಕಲ್ ನಮಸ್ತೆ ಅಮ್ಮ ಯಾರಮ್ಮ ಅವರು ಇವ್ರು ನನ್ನ ಫ್ರೆಂಡ್ ಆಕಾಶ್ ಅಂತ ಭೂಮಿಗೂ ತುಂಬಾ ಒಳ್ಳೆ ಫ್ರೆಂಡ್ ಹೀಗೆ ದಾರಿನಲ್ಲಿ ಹೋಗ್ತಾ ಇದ್ವಿ ಭೂಮಿನೂ ಹಾಗೆ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಹೋಗಮ್ಮ ಮಾತಾಡ್ಸು ಸರಿ ಅಂಕಲ್ ಭೂಮಿ ಭೂಮಿ ಕತ್ಲಲ್ಲಿ ಹಾಕುತ್ತಿದ್ಯ ಭೂಮಿ ಲೈಟ್ ಹಾಕೋದಲ್ವಾ ಯಾಕೆ ಕಲ್ಕೋತಿದ್ಯಾ ಭೂಮಿ ಭೂಮಿ ಇದ್ದಳು ಯಾಕೆ ಕಲ್ಕೋತಿದ್ಯಾ ಕೂತ್ಕೋ ಇಲ್ಲಿ ನೋಡಲ್ಲಿ ಯಾರು ಬಂದಿದ್ದಾರೆ ಅಂತ ಆಕಾಶ್ ಬಂದಿದ್ದಾರೆ ಭೂಮಿ ಭೂಮಿ ಆಕಾಶ್ ಬಂದಿದ್ದಾರೆ ನೋಡೆ ಚಪ್ಲಿ ಇಟ್ಕೊಂಡು ಹಸಿ ಹತ್ಲಾಗೆ ಮುಚ್ಕೊಂಡ್ ಕೂತ್ಕೊಳ್ಳಲ್ಲ ಎಲ್ಲದಕ್ಕೂ ಒಂದ್ ಸೆಂಟಿಮೀಟರ್ ಇರ್ತದೆ ಚಪ್ಲಿಗೂ ಬೊಡ್ಡಿ ಮಕ್ಳು ಚಿಂಗಮ್ಮನ ಚೆನ್ನಾಗಿ ಜಿಗಿದು ಜಿಗಿದು ಅದು ಸಪ್ಪೆ ಅನ್ನಿಸಿದಾಗ ಎಲ್ಲಂದ್ರೆ ಲುಕ್ತೋಗ್ತಾರೆ ಅದು ಯಾರ್ದೋ ಚಪ್ಪಲಿಗೋ ಬಟ್ಟೆಗೋ ಅಂಟ್ಕಂತದೆ ನೀರು ಕುಡಿದ್ರೆ ದಾಹ ಹಿಂಗದು ಕಣ್ಣೀರು ಕುಡಿದ್ರೆ ಹಿಂಗಲ್ಲ ನಡೆದಿದ್ದೆಲ್ಲ ಒಂದು ಕಟ್ಟು ಕತೆ ಅಂತ ಮರ್ತ್ಬಿಟ್ಟು ಸುಮ್ಮನೆ ಇರು ನೀರೇ ಕುಡ್ದಿಲ್ಲ ಅಂದ್ರೆ ಕಣ್ಣೀರಲ್ಲಿಂದ ಬರುತ್ತೆ ಬ್ರೇಕ್ ಫೇಲೂರ್ ಇದೆ ಅದನ್ನೇ ಓಡಿಸ್ತೀನಿ ನಿನ್ನ ಹಣೆ ಬರೋ ಅನುಭವಿಸು ಗಾಡಿ ಅಲ್ಲೇ ಬಿಟ್ರು ಒಬ್ಬ ಮೆಕ್ಯಾನಿಕ್ ಬರ್ಲೇಬೇಕಲ್ಲ ಆ ಮೆಕ್ಯಾನಿಕ್ ನಾನೇ ಯಾಕೆ ಆಗಬಾರ್ದು ಲೇ ಯುದ್ಧಕ್ಕೆ ಹೋದವರಿಗೆಲ್ಲ ವೀರಮರಣ ಸಿಗಲ್ಲ ಕಣ ಕೈ ಕಾಲು ಮುರ್ಕೊಂಡು ಜೀವನ ಪೂರ್ತಿ ಮನೇಲಿ ಬಿದ್ದಿರ್ಬೇಕಾಗುತ್ತೆ ಹ್ಯಾಂಡಿಕ್ಯಾಪ್ ಲವ್ ಮಾಮ ಯುದ್ಧ ಮತ್ತು ಪ್ರೀತಿಯಲ್ಲಿ ಅದು ಕಾಮನ್ ಅಂತ ನಿನ್ಗೆ ಗೊತ್ತಿಲ್ವಾ
ಓಡೋನ್ಗೆ ಕಾಲ್ ನೋಯೋದು ನೋಡೋನ್ಗಲ್ಲ, ಓಡೋನ್ಗೆ ಬಹುಮಾನ ಕೊಡೋದು ನೋಡೋನ್ಗಲ್ಲ. ಯಾಕನ್ ಇಲ್ಲ ಕಣಲ್ಲ ಕಣಪ್ಪ, ತಡಿ ಟೈಮೆಲ್ಲ ವೇಸ್ಟ್ ಆಗೋಯ್ತೀವಿ ನಿಂದ. ಅಲ್ಲ ಕಡ್ಡಿಲ್ ಕಿತ್ರೆ ಬರಲ್ಲ, ಅಲ್ಲಲ್ಲಿ ಕೀಳು. ಒಂದೇ ಸಾಕ, ಇದು ಸೇರ್ಸ್ಕೊಂಡು ಓಡಿಲ್ಲ ಮುಚ್ಕೊಂಡ್ ಕೂತಿದ್ರಾಗಿರೋದು ಬೇಕಾಗಿತ್ತ ಇವನ್ಗೆ. ಹೇ ಸಾಕ್ ಸುಮ್ನಿರೋ, ಒಂದ್ ಹುಡುಗ ಹುಡುಗಿ ಮಾತಾಡಿದ್ರೆ ಲವ್ ಅಂತೀರ, ಬೈಕ್ ಅಲ್ಲಿ ನಾಲ್ಕ್ ಬೀದಿ ಸುತ್ತಿದ್ರೆ ಡವ್ ಅಂತೀರ, ಒಂದ್ ರೂಮ್ ಅಲ್ಲಿ ಏನಾದ್ರೂ ಮೂರ್ ನಿಮಿಷ ಇಬ್ರು ಇದ್ ಬಂದ್ರೆ ಮಾಲ್ ಮಗ ಅಂತೀರ. ಯಾವ್ದನ್ ಸಹಿಸ್ಕೋತಾರೀ ಜನ, ಯಾರೋ ಮಾಡಿದ ತಪ್ಪಿಗೆ ಪಾಪ ಆ ಹುಡುಗಿ ಏನ್ ಮಾಡ್ಬೇಕು? ಆಕಾಶ್ ನಿನ್ ನಿರ್ಧಾರ ಕರೆಕ್ಟ್ ಆಗಿದೆ ಕಣೋ. ಸಗ್ನಿ ತುಳಿದ್ ಮಾತ್ರಕ್ಕೆ ದೇಹ ಎಲ್ಲ ಸಗ್ನಿ ಆಗಲ್ಲ, ಗಂಧ ಹಚ್ಕೊಂಡ್ ಮಾತ್ರಕ್ಕೆ ದೇಹ ಏನ್ ಗಂಧತೆಯೋ ಮರ ಆಗುತ್ತಾ? ಅರ್ಥ ಮಾಡ್ಸ ಅವನ್ಗೆ. ಅಲ್ಲ ಕಣಮ್ಮಾವ, ನೀನೇ ಹೇಳ್ತಿದ್ದಲ್ಲ ಏನೋ ಸೆಂಟಿಮೆಂಟು ಅಂತ. 100 ರೂಪಾಯಿ ಚಪ್ಪಲಿಗೆ ಚೂಯಿಂಗ ಮಾಡ್ಕೊಂಡಿದೆ ಅಂತ ನೀನು ಅದನ್ನ ಅಲ್ಲೇ ಬಿಟ್ಟು ಬಂದ ಇಲ್ಲ ತಾನೆ? ಇನ್ನ 100 ವರ್ಷ ಅವಳ ಜೊತೆ ಬದುಕಿ ಬಾಳ್ಬೇಕು ಅಂತ ಅವಳನ್ನ ಪ್ರೀತಿಸ್ತೆ, ಹಿಂಗಾಯ್ತು ಅಂತ ಅವಳನ್ನ ಬಿಡಕ್ಕಾಗುತ್ತೆ ನಮ್ಮವ? ಬಿಟ್ರೆ ಅದನ್ನ ಪ್ರೀತಿ ಅಂತಾರೆ. ಇವನ್ಗೇನ್ ಹೇಳೋದು ನೋಡು ಅನುಭವಿಸು. ಎಕ್ಸ್ಕ್ಯೂಸ್ ಮಿ, ನೀವಿಬ್ರು ಲವರ್ಸಾ? ಹೌದು. ಆಲ್ ದಿ ಬೆಸ್ಟ್. ಯಾವ್ದಪ್ಪ ಇದು ಮೆಂಟಲ್? ಹಲೋ, ಮೇ ಐ ಹೆಲ್ಪ್ ಯು? ಸ್ಮೈಲ್ ಸ್ಮೈಲ್. ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕೋದು ಮರಿಬೇಡಿ. ಯಾರೇ ನೀವು? ಇಂಥ ಜಾಗಕ್ಕೆಲ್ಲ ಬರಬಾರ್ದು ಅಂತ ಗೊತ್ತಿಲ್ಲ ನಿಮಗೆ? ಐ ಆಮ್ ಸಾರಿಯಾ. ನೀವಿಬ್ರು ಲವರ್ಸಾ? ಇನ್ನೇನು, ಅಣ್ಣ ತಂಗಿ ಬಂದ ಈ ತರ ಕೂರಕ್ ಆಗತ್ತಾ? ನೀವು ತುಂಬಾ ಸ್ಪೀಡ್ ಆಗಿದ್ದೀರಾ, ಐ ಲೈಕ್ ಇಟ್. ನಿಮ್ದು ಮದುವೆ ಆಗಿದೆಯಾ? ಯಾಕೆ ಮಾಡಿಸ್ತೀಯಾ? ಮದುವೆನೂ ಮಾಡಿಸ್ತೀನಿ, ಫಸ್ಟ್ ಡೇಟು ಮಾಡಿಸ್ತೀನಿ. ತಾಡಿ ಕಟ್ಟು. ಬೇಡ ಸರ್, ತಾಳಿ ಕಟ್ಟು. ಲೈಫಲ್ಲಿ ನಾನು ಏನೇನು ಸಾಧಿಸ್ಬೇಕು ಅನ್ಕೊಂಡಿದ್ದೀನಿ ಸರ್, ಸಾಧಿಸ್ಬಿಟ್ಟು ನಿಮ್ಮ ಎದುರಿಗೆ ಬಂದು ಮದುವೆ ಆಗ್ತೀನಿ ಸರ್. ಈಗಂತೂ ಬೇಡ ಸರ್. ಬೀದಿ ನಾಯಿಗೂ ಸಾಕು ನಾಯಿಗೂ ವ್ಯತ್ಯಾಸ ಏನು ಗೊತ್ತೇನು? ಗೊತ್ತು ಸರ್, ಸಾಕು ನಾಯಿ ಮನೆಯನ್ನು ಕಡಿದಿದೆ, ಬೀದಿ ನಾಯಿ ಎಲ್ಲರನ್ನ ಕಡಿದಿದೆ ಸರ್. ಯು ಆರ್ ರಾಂಗ್. ಬೀದಿ ನಾಯಿ ಮನೆಯವ್ರನ್ನ ಕಾಯ್ತೆ, ಸಾಕು ನಾಯಿನ ಮನೆ ಯಜಮಾನ ನಾಯಿ ತರ ಕಾಯ್ತಾ ಇರ್ತಾರೆ. ಇದೇ ಕೊಡೋ ಲವ್ಗೂ ಮದುವೆಗೂ ಇರೋ ವ್ಯತ್ಯಾಸ. ತಾಳಿ ಕಟ್ಟು, ತಾಳಿ ಕಟ್ಟು. ಬೇಡ ಸರ್. ಆರಡುಗೋಯ್ತು ಅಂದ್ರೆ ಮೂರೇ ಆಚೆ ಬರೋದು, ಮತ್ತೆ ಮೂರನ್ನ ದುರ್ಬಿನ ಕುಡುಕಿದ್ರು ಸಿಕ್ಕಲ್ಲ. ಕಟ್ಟೋ ತಾಳಿ, ಕಟ್ಟೋ ಕಟ್ಟೋ. ಕಟ್ಟ ಮಾಂಗಲ್ಯಂ ತತ್ತು ನಾನೇನ ಮಮ ಜೀವನ ಹೇತುನ. ಸ್ಮೈಲ್ ಕಾಚಕ್. ವಾಟ್ ಇಸ್ ಯುವರ್ ನೇಮ್? ಸಂಜು. 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 ಮತ್ತು ಯುವರ್ ನೇಮ್? ಗೀತಾ. ಗೀತಾ. ಸಂಜು ವೇಟ್ಸ್ ಗೀತಾ. ನಿಮ್ಗುಟ್ಟು ಮಗು ಮಹಿನಾ. ಪದೇ 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 ಲವ್. ಏನಿದೆಲ್ಲ ಅದು? ಭೂಮಿ. ಭೂಮಿ, ಭೂಮಿ, ಏನಾಗಿದೆ ನಿಂಗೆ? ಏಯ್, ನಾನು ಹೇಳ್ತಿರೋ ಕೇಳಿಸ್ತಿಲ್ವಾ ನಿನಗೆ? ಲೂಸಾ ನೀನು. ಬೇಡ ಭೂಮಿ, ಬೇಡ. ಏಯ್, ಅವಳನ್ ಪ್ರಾಣಿ ಅನ್ಕೊಂಡಿದ್ರಾ? ಕೈ ಕಾಲು ಕಟ್ಟಿ ರೂಮಲ್ಲಿ ಹಾಕೋಕೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ ನಿಮ್ಗೆ? ಪ್ರೀತಿಯಿಂದ ಅವಳನ್ನ ಸಮಾಧಾನ ಮಾಡದ್ಬಿಟ್ಟು ಛ. ಏ ಆಕಾಶ್, ಭೂಮಿ ಅವಳ ಪ್ರಾಣಕ್ಕೆ ಅವಳೇ ಅಪಾಯ ಮಾಡ್ಕೋತಾಳೆ ಅನ್ನೋ ಭಯಕ್ಕೆ ನಾವು ಅವಳನ್ನ ಕಟ್ಟು ಹಾಕಿರೋದು. ಅದೆಲ್ಲ ಬೇಡ, ಮೊದ್ಲು ಅವಳನ್ನ ನೆಮ್ಮದಿಯಾಗಿರಕ್ ಬಿಡಿ. ಏನ ಭೂಮಿ?
ಅಯ್ಯೋ ಭೂಮಿ, ಭೂಮಿ ಎದ್ದೇಳ್ ಭೂಮಿ, ತಗೋ ವೇಲ್ ಹಾಕು. Happy birthday to you. Happy birthday to you. Happy birthday to you. ಭೂಮಿ, ಭೂಮಿ ನಿಮ್ಗೆ ಏನಾಗಿದೆ? ಭೂಮಿ ಭೂಮಿ ಸುಮ್ಮನೆ ಭೂಮಿ ಭೂಮಿ ಯಾರು ಯಾರು ನೀನನ್ನ ಮುಟ್ಟೋದಕ್ಕೆ? ನಿನಗೂ ನನಗೂ ಏನ್ ಸಂಬಂಧ? ಓ ಗೊತ್ತಾಯ್ತು, ನಿನಗೂ ನನ್ನನ್ನು ಅನುಭವಿಸ್ಬೇಕು ಅಂತ ಆಸೆ ಅಲ್ವಾ? ಬಾ ಬಾರೋ, ನನ್ನನ್ನು ಅನುಭವಿಸು ಬಾ. ನಾ ಮಾಡಿದ ಪ್ರೀತಿ ಸುಳ್ಳೇನೆ, ನೀನಾಡಿದ ಮಾತು ಸರಿಯೇನೆ, ನೀ ಮಾಡಿದ ಅಪಮಾನ, ಈ ಪ್ರೀತಿಗೆ ನೀಡಿದ ಬಹುಮಾನ, ನೀನೊಪ್ಪದ ಪ್ರೀತಿ ನನಗೇಕೆ, ನೀ ಸಿಗದ ಬದುಕು ಇನ್ನೇಕೆ, ಕನವರಿಸಿವೆ ಈ ಕಣ್ಣುಗಳು ಕಣ್ಣೀರ ಹನಿಯು ಸಾಕೇನು, ನನ್ನ ಪ್ರೀತಿ ನಿಜವೇ ಎಂದು ಹೇಳುತ್ತಿದೆ ಲೋಕವು, ಕಣ್ಣ ತೆರೆದು ನೋಡೆವೊಮ್ಮೆ ಕಾಡುತ್ತಿದೆ ನೋವುಗಳು, ಮೌನವು ತರವೇ ನಿನಗೆ ಉತ್ತರವೇನೆ. ಮಾವ ಅನ್ಸ್ಕೊಂಡು ಇಲ್ಲಿ ಓಡಾಡ್ತಾ ಇದ್ದೀನಿ, ಹೆಂಗ್ ಕೂತವ್ ನೋಡು. ಮಾಡು ಮಾಡು, ನಿನಗೇನೇನು ಅನ್ನಿಸ್ತದೆ ಎಲ್ಲ ಮಾಡು. ಕಣ್ಣಿಗೆ ಆಳ ಬಾವಿ ಕಾಣ್ತಾ ಇದ್ರು ಬಾವಿಗಿಡ್ದು ಅರ್ಥ ಮಾಡೋ ಕೆಲಸ ಮಾಡ್ತಾ ಇದೆಯಾ ನೀನು? ಒಂದು ಹೇಳ್ತೀನಿ ತಿಳ್ಕೊ, ಗಂಡು ಜೀವ ಉರಿಯೋ ದೀಪಕ್ಕೆ ಎಣ್ಣೆ ಬತ್ತಿ ಇದ್ದಂಗೆ, ಹೆಣ್ಣು ದೀಪ ಇದ್ದಂಗೆ, ಕೊನೆ ಖಾಲಿ ಆಗದ ಎಣ್ಣೆ ಸುಟ್ಟೋಗೋದು ಬತ್ತಿ. ಹುಷಾರು. ಹಲೋ, ನಿಮ್ದು ಅಂತ ಒಂದು ದೀಪ ಇರೋದಕ್ಕೆ ಎಣ್ಣೆ ಒಂದ್ ಕಡೆ ಚೆಲ್ಲಿ ಸಂಸಾರಕ್ಕೆ ಬೆಳಕಾಗೋದು, ಇಲ್ಲ ಅಂದ್ರೆ ಇನ್ಯಾವ ಸುಡ್ಕೊಂಡು ಹೋಗ್ತಾ ಇದ್ರು. ಹಲೋ, ಸುಡಿಕೊಂಡು ಹೋಗಕ್ಕೆ ನೀವೇ ಕಾರಣ. ಮದುವೆ ಆದ ಹೊಸದ್ರಲ್ಲಿ 360 ml ಪೆಪ್ಸಿ ಬಾಟ್ಲ್ ತರ ಇರ್ತೀರಿ, ಮದುವೆ ಆದ ಒಂದೇ ವರ್ಷಕ್ಕೆ 5 liter ವಾಟರ್ ಕ್ಯಾನ್ ತರ ಆಗ್ಬಿಟ್ರೆ ಗಂಡು ಸಿಲಿಂಡ್ರಿ ಮಾಡ್ತಾರೆ. ಆ ಬಾಟ್ಲ್ ನೀರ್ ತುಂಬಿಸೋದಕ್ಕೆ ಪಕ್ಕದ ಮನೆ ನಾನು ಬರ್ತಾನೆ. ನಮ್ಗೆ ಎಣ್ಣೆ ಬಗ್ಗೆ ಗೊತ್ತು, ನೀರ್ ಬಗ್ಗೆ ಗೊತ್ತಿಲ್ಲ. ಹೋಗಲೇ ಮಾತಾಡಪ್ಪ. ಏ ಎಲ್ಲೋ ದೇವ್ನು, ಏನಪ್ಪ ಇದು ಅಕಾಲದಲ್ಲಿ ಮಳೆ, ತುಂಬಾ ಜೋರ್ ಮಳೆ ಅಲ್ವಾ? ಸ್ವಾಮಿ ದೇವ ಹಸುವೆಯನ್ನ ಕಾಲಲಾರೆ ಕಾಪಾಡ. ಯಾರ ಹಾಡ್ತಾ ಇದ್ದಂಗೆ? ಕಾಯ ಮಾಡಿ ಸಾರ್ ಶಿವಪ್ಪ, ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನ ತಾಳಲಾರೆ ಕಾಪಾಡಯ. ಕಾಯ ಮಾಡಿ ಸಾರ್. ಬರ ಇಲ್ಲಿ ಸಾರ್. ಈ ಹಾಡು ಬಿಟ್ಟರೆ ಬೇರೆ ಹಾಡು ಬರೋದೇ ಇಲ್ವಾ ನಿಮಗೆ? ನಾನು ಹುಟ್ಟದಾಲಿಂದ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ಎಂತೆಂಥ ಹಾಡುಗಳಿದೆ. ಊರಿಗೊಬ್ಬಳೆ ಪದ್ಮಾವತಿ ಚಲ್ಲಿತೋ ಚಲ್ಲಿತೋ, ಪಾಯಸ ಚಲ್ಲಿತೋ, ಯಕ್ಕ ನಿನ್ನ ಮಗಳು ನನಗೆ, ಎಂತೆಂಥ ಹಾಡುಗಳಿದೆ ರೀ. ಹೊಸ ಹಾಡು ಹಾಡಿ, ಒಂದು 4 ಕಾಸು ಜಾಸ್ತಿ ಬೀಳುತ್ತೆ. ಹಾಡು ಹಳೆಯದಾದರೂ ನಮ್ಮ ನೋವು ಹಳೆಯದ ಬುದ್ಧಿ, ಸಹಾಯ ಮಾಡಿ ಬಿದ್ದೆ. ಓಹೋ ಹೋ 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 ಹೋ, ಏನಪ್ಪ ಅಂತ ನೋವು ನಿಮ್ಮದು? ಇವಳ ಹೆಸರು ಜ್ಯೋತಿ ಅಂತ. ನಾವಿಬ್ರು ತುಂಬ ಪ್ರೀತಿ ಮಾಡ್ತಾ ಇದ್ದೀವಿ ಬುದ್ಧಿ. ಮದುವೆ ಮಾಡ್ಕೋಬೇಕು ಅಂತ ದುಡ್ಡಿಗಾಗಿ ಬೆಳಗ್ಲಿಂದ ಗಂಟ್ಲು ಕಿತ್ತೋಗೋವರೆಗೂ ಆಡಿದ್ರು, 10 ರೂಪಾಯಿ ಹುಡ್ತಾ ಇಲ್ಲ. ಸಹಾಯ ಮಾಡಿ ಬುದ್ಧಿ.
ಸರಿ ಆಯ್ತು ಬಿಡ. ಶಿವ ಆ ಪ್ರೀತಿಲ ಅದೇನು ತುಂಬಿಕೊಳ್ಸೋನೋ ಏನೋ. ಆ ಏನಪ್ಪ ಈಶ್ವರ ಡೈರೆಕ್ಟ್ರೆ, ನೀನು ನೋಡಿದ್ರೆ ಪಕ್ಕದಲ್ಲಿ ಪಾರ್ವತಮ್ಮನ ತಲೆ ಮೇಲೆ ಗಂಗೆನ ಕೂರಿಸ್ಕೊಂಡು ಆರಾಮಾಗಿ ಕುಂತಿದ್ಯಾ. ಭೂಲೋಕದ ಕತೆ ಗೊತ್ತಾ ನಿನಗೆ? ಎಷ್ಟೋ ಜನ ಪ್ರೀತಿ ಸಕ್ಸಸ್ ಆಗದೆ ನಿನ್ನ ಪಾದ ಬಂದು ಸೇರ್ಕೊಂಡವ್ರು ಗೊತ್ತಾ? ಹಾಂ, ನಾನೊಂದು ಕೇಳ್ತೀನಿ. ಪ್ರೀತಿ ಕುರುಡು ಅಂತಾರೆ. ಈ ಕುರುಡ್ರು ಇಬ್ಬರು ಮನಸ್ಸಿನಲ್ಲಿ ಪ್ರೀತಿ ಬೀಜ ಬಿತ್ತುಬಿಟ್ಟು ಮಜಾ ತಗೋತಾ ಇದೆಯಾ? ಇದು ನಿನಗೆ ಸರಿ ಅನಿಸುತ್ತಾ? ನಿಮ್ಮ ಯೋಚನೆ ತಪ್ಪು ಸ್ವಾಮಿ. ದೇವರು ಎಲ್ಲ ಕಡೆ ಎಲ್ಲರ ಜೊತೆ ಇರೋಕ್ಕಾಗಲ್ಲ ಅಂತ ಬಾಲ್ಯದಲ್ಲಿ ತಾಯಿನ, ಯೌವನದಲ್ಲಿ ಗಂಡಿಗೆ ಹೆಣ್ಣನ್ನು, ಹೆಣ್ಣಿಗೆ ಗಂಡನ್ನ ಸೃಷ್ಟಿ ಮಾಡಿದೆ ಸ್ವಾಮಿ. ಮುಪ್ಪಿನಲ್ಲಿ ಮಕ್ಕಳು ಮೊಮ್ಮಕ್ಕಳು ಪ್ರೀತಿ ತೋರಿಸಿ ದೇವರು ಸದಾ ಜೊತೆಗಿರ್ತಾನೆ ಸ್ವಾಮಿ. ದೇವ್ರ ರೂಪನೇ ಪ್ರೀತಿ ಸ್ವಾಮಿ. ಅದಕ್ಕೆ ದೇವರೂ ಕಾಣಲ್ಲ, ಪ್ರೀತಿನೂ ಕಾಣಲ್ಲ. ಆಗಲ್ಲಯ್ಯ, ಇಲ್ಲೋಣ ನಮ್ಮ ಹುಡುಗ ಎಲ್ಲ ಸರಿ ಇದ್ದು ಪ್ರೀತಿಲಿ ಬಿದ್ದು ವಿಲ 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 ಅಂತ ಒದ್ದಾಡ್ ಸಾಯ್ತಾವನೆ. ನಿಮ್ದು ಹೆಂಗೆ ಅಂತ? ಇಲ್ಲ ಸ್ವಾಮಿ, ಪ್ರೀತಿ ಪಡೆಯೋಕೆ ಹೊರನೋಟಕ್ಕೆ ಕಣ್ಣಿದ್ರೆ ಸಾಲದು, ಒಳಮನ್ಸಿಗೆ ಕಣ್ಣಿರ್ಬೇಕು ಸ್ವಾಮಿ. ಶಭಾಷ್. ನಾವು ಕುರುಡ್ರಾಗಿರ್ಬೋದು ಸ್ವಾಮಿ, ಆದರೆ ನಮ್ಮ ಪ್ರೀತಿ ಕುರುಡಲ್ಲ. ಅದಕ್ಕೆ ನಮ್ಮ ಪ್ರೀತಿ ಇನ್ನೂ ಗಟ್ಟಿಯಾಗಿದೆ. ಕಣ್ಣಿದ್ದೋರೇನೋ ಅಂದ ಚಂದ ಕಾರು ಬಂಗ್ಲೆ ಆಸ್ತಿ ಅಂತಸ್ತು ನೋಡಿ ಪ್ರೀತಿಸಿ ಮದುವೆ ಆಗ್ತಾರೆ. ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಹೆಂಗುಟ್ಟು ಅಂತ? ಅಂದ ಚಂದ ನೋಡಿಬಿಟ್ಟು ಪ್ರೀತಿ, ಪ್ರೀತಿನೇ ಅಲ್ಲ ಬುದ್ಧಿ, ಅದು ಬೇರೆನೆ. ನಾವಿಬ್ರು ಕುರುಡ್ರು, ನಮ್ಮ ಪ್ರೀತಿನೂ ಕತ್ಲಲ್ಲಿ ಉಟ್ಕೊಂತು. ಅಣ್ಣ ಬೇಡಣ್ಣ, ಬಿಟ್ಬಿಡ್ರಣ್ಣ, ನಿಮ್ ತಂಗಿ ಇದಂಗೆ ಬಿಟ್ಬಿಡ್ರಣ್ಣ. ಅಯ್ಯೋ ಶಿವನಿ, ಯಾರೋ ಪಾಪಿಗಳು ಹೆಣ್ಮಗನ ಹಾಳು ಮಾಡ್ತಾ ಇದಾರಲ್ಲಪ್ಪ, ಏನಪ್ಪ ಮಾಡೋದೀಗ? ಏ ಯಾರ ನೀವು? ಬಡ್ಡಿ ಮಕ್ಕಳ ಹೋಗಿ, ಆ ಬಡ್ಡಿ ಮಕ್ಕಳ ಕೈಕಾಲ್ ಮುರಿದು ಎತ್ತಕೊಂಬಾರ ಮಾಡ್ರ ನನ್ನ ಮಕ್ಕಳ, ಬಿಡ್ಬೇಡಿ ಓಡೆ. ನಿಮಗ್ ಪುಣ್ಯ ಬರ್ಲಿ ಸರ್, ನನ್ನ ಮಾನ ಕಾಪಾಡಿದ್ರಿ ಸಾರ್. ಸಾರ್ ಹೋ, ಅವ್ರನ್ನ ಹಿಡಿಯೋಕೆ ಅವ್ರ ಹಿಂದೆನೆ ಹೋದ್ರೇನು? ಹೆಂಗಪ್ಪ ಶಿವನೇ ದಾರಿಗೆ ಹೋಗೋದು? ಏನಾಯ್ತಮ್ಮ? ಯಾವ ಕಡೆ ಕಾಲಿಟ್ರು ಬರೀ ಕಲ್ಲು ಮುಳ್ಳು ಗ್ಲಾಸೇ ಇದ್ದಂಗಿವೆ. ಸ್ವಲ್ಪ ರೋಡಿಗೆ ಬಿಡಿ ಬನ್ನಿ ಸರ್. ನೋಡ್ಕೊಂಡು ನೀನೆ ಬಾರಮ್ಮ. ಕಣ್ ಕಾಣಲ್ಲ, ಕುರುಡಿ, ನೀವೇ ಬನ್ನಿ ಸರ್. ನಾನು ಹೆಂಗ್ ಬರ್ಲಿ, ನಾನು ಕುರುಡ. ಇದೇನ್ ಸರ್ ಹಿಂಗ್ ಹೇಳ್ತೀರಾ? ಪೊಲೀಸ್ನವ್ರು ಅಲ್ವಾ ನೀವು? ಇಲ್ಲಮ್ಮ, ನಾನೇ ಪೊಲೀಸ್ ತರ ಮಾತಾಡ್ದೆ. ಈ ಕುರುಡ ಅವ್ರ ಹತ್ರ ಹೊಡೆದಾಡಿ ಬಿಡ್ಸಕ್ಕಾಗುತ್ತಾ, ಅದಕ್ಕೆ ನಾಟಕ ಮಾಡಿದೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿಲಿ. ಕಲಾವಿದ ಕಣೆ, ನೀನು ಕತ್ಲಲ್ಲೇ ಕ್ಯಾಚ್ ಹಾಕ್ಬಿಟ್ಟಿದ್ಯಾ? ಈ ತರ ಕತ್ಲಲ್ಲಿ ಹುಟ್ಟಿದ ಪ್ರೀತಿಗೆ ಬೆಳಕುಡುತ್ತಾ ಇದೀವಿ. ಸಹಾಯ ಮಾಡಿ ಬುದ್ಧಿ, ಸಹಾಯ ಮಾಡಿ ಬುದ್ಧಿ. ಒಂದು ಕೆಲಸ ಮಾಡು ಹೇಳಿ ಬುದ್ಧಿ. ನಿಮ್ಮಿಬ್ಬರು ಪ್ರೀತಿ ಅನುಭವನ ಒಂದು ಹಾಡಿನ ರೂಪದಲ್ಲಿ ಹಾಡಿ, ಚೆನ್ನಾಗಿ ಹಾಡಬೇಕು. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ನಿಮ್ಮಿಬ್ಬರು. ಅಷ್ಟು ಮಾಡಿ, ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ಓಕೆ ಜ್ಯೋತಿ, ಯಾವ ಹಾಡು ಹಾಡೋಣ? ಅವತ್ತು ನನ್ನ ಮೇಲೆ ಕವನ ಕಟ್ಟಿದ್ಯಲ್ಲ, ಅದನ್ನೇ ಹಾಡಲ್ಲಿ ಹೇಳೋಣ. ಅದನ್ನೇ ಹಾಡೋಣ. ಅಲ್ಲವೇನು ಚೆಲುವು ಎಂದರೇನು? ನಿನ್ನಲ್ಲೇ ಇಲ್ಲವೇನು? ಹೊಳಪ ಎಂದರೇನು? ಈ ಕಣ್ಣೇ ಅಲ್ಲವೇನು? ಹೃದಯ ಎಂದರೇನು? ಅಲ್ಲೇ ಇರುವೆ ನೀನು. ಪ್ರೀತಿ ಎಂದರೇನು? ನೀನು ನಾನು ನೀನು. ಕವಿಯು ನಾನಾದರೆ
ಪದವು ನೀನಾಗಿ ಬಾ, ನನ್ನ ಆಸೆಗಳ ನನ್ನ ಭಾಷೆಗಳ ಪದದಲ್ಲಿ ತೋರು ಬಾ. ರಾಗವು ನನಗೆ ಗಮಕವು ನೀನಾಗಿ, ದಿನವೂ ಕಳೆಯುತ್ತಲೇ ಸಾಗುವ ಹಾಡಾಗಿ, ಪ್ರೀತಿ ಹಾಡಾಗುವ ಅಂದ ಎಂದರೇನು, ನೀನೆ ಅಲ್ಲವೇನು. ದೇಹ ನಾನಾಗುವೆ, ಉಸಿರು ನೀನಾಗಿವ, ಹೃದಯ ಗೀತೆಯನ್ನು ಪ್ರೇಮ ಲೋಕವನ್ನು ಹಾಡಲಿ ಹೇಳುವ. ಶಾಸನ ನಾನಾಗಿ ಅರ್ಥವಿ ನೀನಾಗಿ, ಯುಗಗಳೇ ಉರಳಿದರು ಉಳಿಯುವ ನೆನಪಾಗಿ, ಇಲ್ಲಿ ನಾವೇ ನಲಿವಾಗಿ ನಲಿವೆ ಬದುಕಾಗಿ, ಅಳಿಯದೆ ಉಳಿಯುವ ಅಂದ ಎಂದರೇನು, ನೀನೆ ಅಲ್ಲವೇನು, ತಿಳಿವು ಎಂದರೇನು, ನಿನ್ನಲ್ಲೇ ಇಲ್ಲವೇನು, ಹೊಳಪ ಎಂದರೇನು, ಈ ಕಣ್ಣೇ ಅಲ್ಲವೇನು, ಹೃದಯ ಎಂದರೇನು, ಅಲ್ಲೇ ಇರುವೆ ನೀನು, ಪ್ರೀತಿ ಎಂದರೇನು, ನೀನು ನಾನು ನೀನು. ಕುರಿ ನಂಬರ್ ಒನ್ ಹಳ್ಳಕ್ಕೆ ಬಿತ್ತಲ್ರು. ಎರಡನೇ ಬಕ್ರ ಕತ್ ಕೊಯ್ಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಯಾವ ಆಂಗಲ್ ನೋಡಿದ್ರು ಸೂಪರ್. ಮೂರನೇ ನಾಮರ್ದ ಮೂರ್ ನಾಮ ಹಾಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ನೋಡ್ರು ಎದೆಯೊಳಗೆ ಇರ್ಬೇಕಾಗಿದ್ ಹೃದಯ ಮಂಡಿ ಕೆಳಗ್ ಬಂದಿದೆ. ಏಯ್ ನನ್ನ ಮಾತು ಕೇಳಿ, ಪಬ್ಲಿಕ್ ಅಲ್ಲಿ ಏನು ಮಾಡೋದ್ ಬೇಡ, ನಮ್ಮ ಮಾಮೂಲು ಪ್ಲೇಸಿಗೆ ತಗೊಂಡು ಹೋಗೋಣ, ಸೇಫು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜನ ಚಪ್ಪಲಿ ಹೊಡಿತಾರೆ. ನನ್ನ ಮಾತು ಕೇಳ್ರು. ನೋಡೋಣ ಪಬ್ಲಿಕ್ ಅಲ್ಲಿ ಹೇಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ರೊಮ್ಯಾನ್ಸ್ ಮಾಡ್ತಿದ್ದಾಳೆ. ನಾವು ಪಬ್ಲಿಕ್ ಅಲ್ಲೇ ಅವಳನ್ನ ಅನುಭವಿಸ್ಬೇಕು. ಆಗ್ಲೇನೆ ಕಿಕ್ಕು ಮಜಾ ಥ್ರಿಲ್ ಸಿಗೋದು. ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಇಳಿದೋಗು, ನಾವೆಲ್ಲ ಮುಗಿಸ್ಕೊಂಡ್ ಬರ್ತೀವಿ. ಬೇಡ ನೋಡ್ರು, ಎತ್ತ ಗಾಡಿನ ಬೇಡಿತ್ತೋ, ಅವಳು ಮಿಸ್ ಆಗ್ಬಿಡ್ತಾಳೆ. ಇಳಿದೋಗಲ್ಲ ನನಗೆ, ಇಳಿದೋಗ ಪಾರ್ವತಿ ಏಕಿ ಜಿ, ನಗಾನಿಶ ಏಕಿ ಜಿ, ಶಿವ ಶಂಕರ್ ಏಕಿ ಜಿ, ಸರಸ್ವತಿ ಏಕಿ ಜಿ, ನಾರಾಯಣ ಏಕಿ ಜಿ, ಉಮ ಪ್ರಕೃತಿ ಏಕಿ ಜಿ, ನಗಾನಿಶ ಏಕಿ ಜಿ, ಸರಸ್ವತಿ ಏಕಿ ಜಿ, ಉಮ ಪಾರ್ವತಿ ಏಕಿ ಜಿ, ನಗಾನಿಶ ಏಕಿ ಜಿ, ಶಿವ ಶಂಕರ್. Oh!
ಿದ್ದಾಗೋಯ್ತು ಈಗ ನನ್ನ ಮಗನ ಸರಿಯಾಗಿ ಸ್ಕೆಚ್ ಹಾಕಿ ಹೊಡಿಬೇಕು. ಅವನಿವಾಗ ನಮ್ಮನ್ನ ನೋಡ್ಬಿಟ್ಟಿದ್ದಾನೆ, ಯಾವುದೇ ಕಾರಣಕ್ಕೂ ಅವನ್ನ ಬಿಡಬಾರ್ದು. ನನ್ನ ಮಕ್ಕಳ ಪಡ್ಕೊಂಡೆ, ಬೇಡ ಬೇಡ ಎಲ್ರು ಮುಂದೆ ಕೆಲಸ ಮಾಡೋದು ಬೇಡ ಅಂತ ನನ್ನ ಮಾತಲ್ಲಿ ಕೇಳ್ತೀರಾ? ಕಿಕ್ ಬೇಕು ತಿರ್ಲಬೇಕು ಅಂತಂದ್ರೆ ಈಗ ನೋಡಿ, ನಮ್ ಕುತ್ತೆ ನಾವೇ ನೇಣಾಕೊಂಡಂಗಾಯ್ತು. ಇವಳ್ಯಾಕೋ ಸ್ಮಿತಾ ಫೋನ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಬನ ಮಾಡು. ಏ ನನಗೂ ಫೋನ್ ಮಾಡ್ತೀಯಲ್ರ? ಅದು ಏನು ಕೇಳಲೇ. ಹಲೋ, ಮಾತಾಡು. ಹಲೋ ಚರಣ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ. ಏನೋ ತುಂಬ ದಿವಸ ಆದ್ಮೇಲೆ ಫೋನ್ ಮಾಡಿದ್ಯಾ ನೆನ್ಸ್ಕೊಂಡು? ಶಾಪ್ ಕ್ಲೋಸ್ ಆದ್ಮೇಲೆ ನೀವೆಲ್ಲ ಎಲ್ಲಿ ಹೋದ್ರು? ಭೂಮಿ ಮನೆಗೆ ಹೋಗಿ ಕೇಳಿದ್ರೆ ಅವ್ರ ಅಜ್ಜಿಗೇನೋ ಹುಷಾರಿಲ್ಲ ಅಂತ ಊರ್ಗೆ ಹೋಗಿದ್ದಾಳೆ ಅಂದ್ರು. ಇನ್ನು ನಿಮ್ಗೋ ಫೋನ್ ಮಾಡಿ ಮಾಡಿ ಸುಸ್ತಾಯ್ತು, ಯಾವಾಗ್ಲೂ ಸ್ವಿಚ್ ಆಫ್. ಹೇ, ಒನ್ ಗುಡ್ ನ್ಯೂಸ್, ನನ್ ಮದ್ವೆ ಸೆಟ್ ಆಯ್ತು ಕಣೋ. ಬಾರೋ ತಿಂಗ್ಳೆ ನನ್ ಮದ್ವೆ, ನಿಮ್ಗೆಲ್ಲ ಕಾರ್ಡ್ ಕೊಡ್ಬೇಕು. ಸೊ ಎಲ್ಲಿ ಸಿಗ್ತೀರಾ? ಕಂಗ್ರಾಟ್ಸ್. ಕಂಗ್ರಾಟ್ಸ್ ಮಿತಾ. ಥ್ಯಾಂಕ್ಸ್. ನಾನೀಗ ಒಂದ್ ಸ್ವಲ್ಪ ಹೊರಗಡೆ ಇದ್ದೀನಿ, ನಾವ್ ಎಲ್ಲಿ ಸಿಗ್ತೀವಿ ಅಂತ ನಿನ್ಗೆ ಫೋನ್ ಮಾಡಿ ತಿಳಿಸ್ತೀವಿ. ಓಕೆನಾ? ಓಕೆ, ಬಾಯ್. ಏನಂತ ಅವಳ್ದು ಮದುವೆ ಅಂತೆ, ಕಾರ್ಡ್ ಕೊಡಕ್ ಫೋನ್ ಮಾಡಿದ್ಲು. ಮದುವೆನಾ ಅಥವಾ ಮದುವೆ ನೆಪದಲ್ಲಿ ನಮ್ಮನ್ನ ಮಾವನ ಮನೆಗೆ ಕಳ್ಸೋದಕ್ಕೆ ಪ್ಲಾನ್ ಮಾಡಿದಳ ಅಂದ್ರೆ? ಕ್ಯಾಶ್ ಆಲ್ಗೆ ಮಾತಾಡ್ದ ಕಣೋ, ನೀನ್ ಪಕ್ಕ ನೋಡ್ದ? ಸ್ಮಿತಾ, ಸುಮ್ನೆ ನನಗೆ ಅವ್ರ ಮೇಲೆ ಹೇಳಿ, ನೋಡ್ತಾ ಇರ್ಬೇಕಾದ್ರೆ ಅವ್ರ ಪಕ್ಕ ಕಾಲ್ ಮಾಡೇ ಮಾಡ್ತಾರೆ. ನಾವ್ ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಇವತ್ ಯಾರು ಸಿಗ್ತೀರಿ? ಫಾರಿನ್ ಫಿಗರ್ಸ್. ಅಬ್ಬಾಬಾ, ಏನ್ ಚೆನ್ನಾಗಿದ್ದೀರಿ! ಈಗಲೇ ಹಿಂಗಿದ್ದಿರಲ್ಲ, ವಯಸ್ಸಿನಾಗಿನ ಹೆಂಗಿದ್ರಿ? ನಿಮ್ ಮಕ್ಕಳು ಮದುವೆ ಆಗೋಣ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ, ಕಲರ್ ಇಲ್ಲ. ಅಯ್ಯ, ನಿಮ್ ಮುಂಡಾ ಮೋಚ ಹೋಗಿ ದೇವ್ರ ನಮಸ್ಕಾರ ಹಾಕ್ರಿ, ನೆರ್ತಿರ ತಲೆ ಎಲ್ಲ ಕರ್ಗ ಆಗುತ್ತೆ. ಬರೀ ಆಂಟಿ ಕಾಣ್ತಾವ್ರೆ. ಹಾಯ್ ನಳಿನಿ, ನಂದು ಬಿಟ್ಟಕ್ಕೆ ಹೋಗಣ? ನಿನ್ ಮಕ್ಕಿಷ್ಟು ಬೆಂಕಿ ಹಾಕ, ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಬಿಟ್ಟು ಬಂದಲ್ಲ. ನಂದು ಬಿಟ್ಟು ಕರ್ಕೊಂಡೋದವ್ರನ್ನೆಲ್ಲ ಮನಕ್ಕೆ ಕರ್ಕೊಂಡು ಹೋಗಕ್ಕಾಗ್ತದ? ಓಕೆ, ಹೆಣ್ಮಕ್ಳು ಬೈದ್ರೆ ಆಶೀರ್ವಾದ. ಚೆಲ್ಲಿದರು ಮಲ್ಲಿಗೆಯ ಸುತ್ತೆ ಮಲ್ಲಿಗೆಯ, ಚೆನ್ನಾಗಿದೆ ಚಿನ್ನ, ಒಳ್ಳೆ ವಾತಾವರಣ. ಮಲ್ಲಿಗೆ ಬತ್ತಿಯಾ ಕಟ್ತಿಯಾ? ಈಗಿರೋ ಬಂಗಾರದ ರೇಟಲ್ಲಿ ತಾಳಿ ಬೇಕೇನೆ. ನೋಡೇ ಚಿನ್ನ, ಬೆಳ್ಳಿ ದಾರದಲ್ಲಿ ಹೂವು ಕಟ್ಟಿದ್ರು ಸರಿ, ಹೂ ಬಾಡೋಕ್ ಮುಂಚೆ ದೇವ್ರ ಪಾದ ಸೇರ್ಬಿಡ್ಬೇಕು. ಬಾಡಿರೋ ಹೂನ ಡೆಡ್ ಬಾಡಿ ಕೂಡ ಲೈಕ್ ಮಾಡಲ್ಲ, ಯೋಚನೆ ಮಾಡು. ಬಾಡಿರೋ ಹೂನ್ ಬೇಕಾದ್ರೆ ಹೆಣದ ಮೇಲೆ ಹಾಕ್ತೀನಿ, ನಿನ್ನಂತ ಪಾಪಿಗಳ ಪಾದದ ಮೇಲೆ ಮಾತ್ರ ಹಾಕಲ್ಲ. ಹಾಕೋ ಗರಂ ಮಗಳೆ. ಓಕೆ, ಹ್ಮ್.
ಅಂಕಲ್ ಅವ್ಳನ್ನ ಇನ್ನೂ ರೂಮಲ್ಲೇ ಬಿಟ್ರೆ ಹೇಗ್ ಬದಲಾಗ್ತಾಳೆ? ಅವಳಿಗಿನ್ನೂ ಬೇಜಾರಾಗಲ್ವಾ? ನನ್ಗನ್ಸುತ್ತೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದಂತ. ಏನು ಬೇಡ, ಈ ಹೊರಗಡೆ ಹೋಗಿ ಆಗಿರೋ ರಾಧಂತಾನೆ ಸಾಕು, ಎಲ್ಲೂ ಹೋಗೋದ್ ಬೇಡ, ಮನೇಲೇ ಇರ್ಲಿ. ಲೋ ಶಂಕರ, ಏನ ಹೇಳ್ತಾ ಇದ್ಯಾ? ನಿನ್ ಪ್ರಕಾರ ಅವಳನ್ನ ಜೀವನ ಪೂರ್ತಿ ರೂಮಲ್ಲೇ ಕೂಡಾಕ್ಬೇಕು ಅಂತಾನ? ಹಂಗಲ್ಲಣ್ಣ, ಈ ಟೈಮಲ್ಲಿ ಅವಳನ್ನ ಹೊರಗಡೆ ಕಳಿಸ್ಬೇಕಾ? ಶಂಕರ, ಸ್ಮಿತಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವಳಿಗೆ ಬೇರೆ ವಾತಾವರಣ ಸಿಕ್ಕಾಕ ಮಾತ್ರ ಆ ನೋವು ನಾ ಮರೆಯಕ್ಕೆ ಸಾಧ್ಯ. ನೀ ಕರ್ಕೊಂಡು ಹೋಗಮ್ಮ. ಓಕೆ ಅಂಕಲ್, ಥ್ಯಾಂಕ್ ಯು. ಬೇಡ ನನ್ನ ಹಾಗೆ ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಹೀಗೆ ಇಷ್ಟವಾಗದೇನೋ ಆಸೆ ಹುಟ್ಟದೇನೋ ಪ್ರೀತಿಸು ಎಂದು ಮನಸ್ಸು ಜೀಡ ಹಿಂದದೇನೋ ನೋಡಬೇಡ ನೋಡಬೇಡ ನನ್ನ ಹಾಗೆ ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಹೀಗೆ ಸುಲಭ ಪ್ರೀತಿ ಗುಂಗಿನ ಮಳೆಯಲ್ಲಿ ನೆನೆಯೋದು ಸುಲಭ ನೂರಾರು ಓಲೆ ಬರೆಯೋದು ಸುಲಭ ಪ್ರೀತಿ ಗುಂಗಿನ ಮಳೆಯಲ್ಲಿ ನೆನೆಯೋದು ಸುಲಭ ನಾಳೆ ಲೋಕದ ನೋಟ ನಮಗೆ ದೃಷ್ಟಿಯಾದರೆ ನಾವನ್ನು ಕೊಂಡ ಹಾಗೆ ಆಗದೆ ಬೇರೆಯಾದರೆ ರಹವ ಯಾರಲ್ಲಿ ಹೇಳಿಕೊಂಡು ಬಾಳುವೆ ನೋಡಬೇಡ ನೋಡಬೇಡ ನನ್ನ ಹಾಗೆ ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಹೀಗೆ ಸಹಜ ತಿಳಿದು ಕೂಡ ಮಾಡಲಾರ ಮನಸ್ಸಿರುವ ಮನುಜ ತಿಳಿಯದೇನೇ ತಪ್ಪು ಮಾಡೋದು ಸಹಜ ತಿಳಿದು ಕೂಡ ಮಾಡಲಾರ ಮನಸ್ಸಿರುವ ಮನುಜ ಯಾರನ್ನು ಯಾರೋ ನಂಬುವ ಕಾಲವೂ ಇದೆಲ್ಲವ ಅದರಲ್ಲ ಲೋಕವಾರಿಯದ ನೀನು ಮುಖ್ಯವೂ ನೋಡಬೇಡ ನೋಡಬೇಡ ನನ್ನ ಹಾಗೆ ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಹೀಗೆ ಇಷ್ಟವಾಗದೇನು ಆಸೆ ಹುಟ್ಟದೇನು ಪ್ರೀತಿಸು ಎಂದು ಮನಸ್ಸು ಜೀಡ ಹಿಂದದೇನು ನೋಡಬೇಡ ನೋಡಬೇಡ ನನ್ನ ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಹೀಗೆ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆದ್ರಿ. ನಿಮ್ಮನ್ನ ಮದುವೆ ಮಾಡಿಕೊಂಡು ನನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀನಿ. ಈ ಹೂ ಥರ ನಗ್ನಗ್ತಾ ಇರು. ನಾನೇನು ಮೋಸ ಮಾಡಿದೆ ಅಂತ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ದೀಪನ ಹಚ್ಚಕ್ಕಿಂತ ಮೊದಲೇ ಆರಿಸ್ಬಿಟ್ಟೆ. ಭೂಮಿ, ನೀನು
ಅಂದ್ರೆ ಸ್ಮಿತಾ ಯಾವುದರ ಜೊತೆ ಆಟ ಆಡಿದ್ರು ಪ್ರೀತಿ ಜೊತೆ ಆಟ ಆಡಬಾರ್ದು ಸ್ಮಿತಾ. ನಾನು ಆಡಿದ ಆಟಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಅದಕ್ಕೆ ಇನ್ಯಾವತ್ತು ನಾನು ಯಾರ ಜೊತೆನೂ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿ ನಾನು ಹುಚ್ಚಿ ತರ ನಟಿಸ್ದೆ. ಅವನ ನಿಷ್ಕಲ್ಮಶವಾದ ಪ್ರೀತಿನ ನಾನು ತಿರಸ್ಕಾರ ಮಾಡಿದೆ. ಆದ್ರೆ ಇವಾಗ ಈ ಸ್ಥಿತಿನಲ್ಲಿ ನನಗೆ ಅವನ ಪ್ರೀತಿ ಬೇಕು ಅನ್ನಿಸ್ತಾ ಇದೆ ಸ್ಮಿತಾ. ನಾನು ಎಷ್ಟೊಂದು ಸ್ವಾರ್ಥಿ ಅಲ್ವೇನೆ. ಬೇಡ ಭೂಮಿ, ತಪ್ಪು ಮಾಡೋದು ಸಹಜ, ತಿಳಿದು ತಪ್ಪು ಮಾಡಿದ್ರೆ ಅರ್ಥ ಏನಿರುತ್ತೆ? ಇಲ್ಲ ಸ್ಮಿತಾ, ಅವನ ಪ್ರೀತಿ ಸಿಕ್ಕರು ಆ ಪ್ರೀತಿನ ಪಡೆಯೋ ಯೋಗ್ಯತೆ ನಾನು ಉಳಿಸ್ಕೊಂಡಿಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ಅವನ್ನ ನನ್ನಿಂದ ದೂರ ಮಾಡಲೇಬೇಕು. ಅವನ್ ಮತ್ತೊಬ್ಳನ್ನ ಪ್ರೀತಿ ಮಾಡಿ ಅವಳ ಜೊತೆ ಸಂತೋಷವಾಗಿ ಬಾಳೋ ತರ ಆಗ್ಬೇಕು. ಆವಾಗ್ಲೇ ನಾನು ಅವನಿಗಾಗ್ಲಿ ಅವನ ಪ್ರೀತಿಗಾಗ್ಲಿ ಕೊಡೋ ನಿಜವಾದ ಬೆಲೆ, ಅವನಿಗೆ ನನ್ನ ನೋಡಿದ ತಕ್ಷಣ ಅಸಹ್ಯ ಭಾವನೆ ಮೂಡಬೇಕು, ನನ್ನ ಮೇಲಿನ ಪ್ರೀತಿ ದ್ವೇಷ ಆಗಿ ಬದಲಾಗ್ಬೇಕು. ಅವನ್ ಮೊದ್ಲೇ ನೊಂದಿದನ್ ಕಾಣೆ, ಇನ್ನು ನೋಯಿಸೋದ್ ಸರಿನಾ? ಹಾಗಂತ ಅವನ್ ಪ್ರೀತಿ ನೊಕ್ಕೊಂಡು ಅವನ್ ಜೀವನ ಹಾಳು ಮಾಡು ಅಂತ ಹೇಳ್ತಾ ಇದ್ಯಾ? ಇಲ್ಲ, ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದ್ ಹೇಳ್ತಾ ಇದ್ಯಾ? ಆಕಾಶ್ ತರ ಪ್ರೀತಿ ಮಾಡೋರು 7 ಜನ್ಮ ಎತ್ ಬಂದ್ರು ಎಲ್ಲಾ ಹುಡುಗಿರ್ಗೂ ಸಿಗಲ್ಲ. ಯೋಚನೆ ಮಾಡು, ಸ್ವಾರ್ಥ ತುಂಬಿದ ಪ್ರೀತಿಗೆ ಅರ್ಥನೇ ಇಲ್ಲ ಸ್ಮಿತಾ. ಅದ್ ಸರಿ, ನಿನ್ನ ಸ್ಥಿತಿ ಕಾಣ ಯಾರು? ಅವತ್ತು ಹಾಗಾದ್ರೆ ಅಣ್ಣಂದ್ರಿಗೆ ಸತ್ಯ ಹೇಳಿ ಆಕಾಶ್ ಮೇಲಿರೋ ಅಪವಾದನಾದ್ರೂ ತಪ್ಪಿಸ್ಬೋದಲ್ವಾ? ಬೇಡ ಸ್ಮಿತಾ, ನಾನು ಆಕಾಶ್ ದೂರ ಆಗ್ಬೇಕು ಅಂದ್ರೆ ಇರೋದಿದೊಂದೇ ದಾರಿ. ನಾವಿಬ್ರು ದೂರ ಆದ್ಮೇಲೆ ನಾನೇ ಹೇಳ್ತೀನಿ, ಆದ್ರೆ ಸದ್ಯಕ್ಕೆ ವಿಷಯ ನಮ್ಮಿಬ್ರು ಮಧ್ಯನೇ ಇರ್ಲಿ ಪ್ಲೀಸ್. ಆಕಾಶ್, ಇಷ್ಟೆಲ್ಲ ಆದ್ಮೇಲೂ ನೀನ್ ಇನ್ನೂ ಅವಳನ್ನ ಇಷ್ಟ ಪಡ್ತಿದ್ಯಾ? ಬೇಡ ಆಕಾಶ್, ನಿನ್ ಮುಖ ನೋಡಿದ್ರೆ ಅಸಹ್ಯ ಪಡ್ತಾಳವಳು. ನಿನ್ನಿಂದ ಅವಳ ಜೀವನಕ್ಕೆ ಏನಾದ್ರೂ ಅಪಾಯ ಆಗೋದಕ್ಕಿಂತ ಮುಂಚೆ ನೀನೇ ಅವಳಿಂದ ದೂರ ಹೋಗ್ಬಿಡು. ಸ್ಮಿತಾ, ತಾಯಿ ಕರುಳ ಸಂಬಂಧಕ್ಕಿಂತ ಪ್ರೀತಿನೇ ದೊಡ್ಡದಲ್ವಾ? ಈ ಪ್ರಪಂಚದಲ್ಲಿ ತಂದೆ ತಾಯಿಗೋಸ್ಕರ ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ, ಆದ್ರೆ ಪ್ರೀತಿಗೋಸ್ಕರ 100 ಜನ ಸಾಯ್ತಾ ಇದ್ದಾರೆ. ಅಂತದ್ರಲ್ಲಿ ನೀನು ಅವಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇದೆಯಲ್ಲ, ಹೆಂಗ್ ಬಿಡ್ಲಿ? ನನ್ ಮಾತು ಕೇಳು ಆಕಾಶ್. ಏ ಫೋನ್, ಚರಣ್ ಮಾತಾಡು ಮಾತಾಡು. ಹಲೋ, ಬಾ ನಿನಗೆ ಹಬ್ಬ ಮಾಡಿಸ್ತೀವಿ ಬಾ. ಸ್ಮಿತಾ, ನಾನ್ ಯಾರ್ ಹೇಳು? ವಿಕಿ ರಾಂಗ್ ಟರ್.
Wow, what a guessing, baby! ನಾನು ಯಾರು ಹೇಳು? ನಾನು ಯಾರು ಅಂತನಾದ್ರೂ ಹೇಳ್ತೀಯಾ? ಲವ್ ಮಿ ಬೇಬಿ, ಕಿಸ್ ಮಿ ಬೇಬಿ. ಏನೇ ಪಿತ್ರಿ, ನಿನ್ನ ಮದುವೆ ಅಂತ ನಾಟಕ ಆಡಿ ನಮ್ಮನ್ನೆಲ್ಲ ಮಾವನ ಮನೆ ಕಳ್ಸೋ ಪ್ಲಾನ್ ಮಾಡಿದೀರಾ? ಅದಕ್ಕೆ ನಿನ್ ಮದ್ವೆಗೂ ಮುಂಚೆ ನಾವೆಲ್ಲ ಸೇರಿ ನಿನ್ನ ಫಾಸ್ಟ್ ನೈಟ್ ನ ಪ್ಲಾನ್ ಮಾಡಿದೀವಿ. ನಿನ್ನ ಆಕಾಶ ನಮ್ಮ ಹುಡುಗರೆಲ್ಲ ಸೇರಿ ಆಗ್ಲೇ ಆಕಾಶ ಕಳ್ಸ್ಬಿಟ್ಟಿರ್ತಾರೆ. ನಿನ್ನ ಮದ್ವೆ ಮಾಡ್ಕೊಳ್ಳೋ ಹುಡುಗ ಜೀವನ ಪೂರ್ತಿ ಕೊಡೋ ಸುಖನ ನಾವು ಮೂರೂ ಜನ ಈ ಕ್ಷಣದಲ್ಲೇ ಕೊಡ್ತೀವಿ. ಅನುಭವಿಸು. ಎಲ್ಲೇ ಬರ್ತಾ ನಿನ್ನ ಆಕಾಶ? ಎಲ್ಲಿಂದ ಬರ್ತಾನೆ? ನಿನ್ಗೆ ಭೂಮಿ ಅಂದ್ರೆ ಅಷ್ಟೊಂದ್ ಇಷ್ಟನ? ಏನು ಏನ್ ಗುರಾಯಿಸ್ತೀಯ? ನೀನಾ? ನೀನಾ ಫೋನ್ ಮಾಡಿದ್ದು? ಮತ್ತೆ ಫೋನ್ ಮಾಡಿದವನು ಯಾರು? ನಿಮ್ ತಂಗಿನ ಲವ್ ಮಾಡಿದ್ ನಾನೇ. ಆದ್ರೆ ಅವಳು ನನ್ನ ಪ್ರೀತಿಗೆ ಮೋಸ ಮಾಡಿದ್ಲು. ಯಾಕೆ ಅಂತ ಕೇಳಿದಕ್ಕೆ ಎಲ್ಲರ ಮುಂದೆ ಕಪಾಳು ಕೊಡ್ದು ಅವಮಾನ ಮಾಡಿದ್ಲು. ಆದ್ರೆ ಎಷ್ಟೋ ಧೈರ್ಯ ನಿಂಗೆ, ನಮ್ಮನೆಗೆ ಬಂದು ನಮ್ಗೆ ದ್ರೋಹ ಮಾಡ್ತೀಯ? ಅಯ್ಯೋ ನಿನ್ನ ಸರ್ ಸರ್ ನನ್ ಮಾತು ಕೇಳಿ ಸರ್ ನನ್ ಮಾತು ಕೇಳಿ ಶಂಕರ, ಇವನನ್ನ ಇಷ್ಟು ಬೇಗ ಸಾಯಿಸಬಾರ್ದು. ವಿಚಿತ್ರವಾಗಿ ನರಳಿಸಿ ನರಳಿಸಿ ಸಾಯಿಸ್ಬೇಕು. ಯಾರು ಸಾಯಿಸಿದ್ರು ಅಂತ ಗೊತ್ತಾಗ್ಬಾರ್ದು. ಎತ್ತಾಗೋಣ. ಒಂದ್ ನಿಮಿಷ ಸರ್ ನನ್ನ ಮಾತು ಕೇಳಿ. ಸರ್ ನನ್ನ ಮಾತು ಕೇಳಿ ಸರ್ 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 ಒಂದ್ ನಿಮಿಷ ನನ್ನ ಹೇಳೋದು ಕೇಳಿ ಸರ್ ಸರ್ ನಿನ್ನಂತವ್ರ ದೇಹ ಈ ಮಣ್ಣಿಗೂ ಸೇರಬಾರ್ದು. ಒಂದ್ ವೇಳೆ ಸೇರಿದ್ರೆ ಆ ಮಣ್ಣು ಅಪವಿತ್ರ ಆಗ್ಬಿಡುತ್ತೆ. ನೋಡಲೇ ನೋಡು, ಸುತ್ತ ಒಬ್ಬ ನರ್ಪಿಳನು ಇಲ್ಲ. ನಿನ್ ದೇಹದ ಒಂದೊಂದು ಭಾಗನು ಪ್ರಾಣಿ ಪಕ್ಷಿಗಳು ಕಿತ್ತು ತಿನ್ಲಿ. ಸಾಯಿ ಸಾಯಿ ಸರ್ 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 ಮಾತು ಕೇಳಿ ಸರ್ 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 ಸಾಯ ಟೈಮ್ನಲ್ಲಿ ಯಾರು ಸುಳ್ಳು ಹೇಳಲ್ಲ ಸರ್. ನೀವ್ ನನ್ ಕಟ್ಬಿಚ್ಚಿದ್ರೆ ನಿಜ ಏನಂತ ನಾನ್ ತೋರಿಸ್ತೀನಿ. ಪ್ರೀತಿ ಇಲ್ಲಿ ಇಷ್ಟೊಂದು ನೋವಿದೆ ಅಂತ ನಿಮ್ ತಂಗಿನ ಪ್ರೀತಿಸಿದ ಮೇಲೆ ಸರ್ ಗೊತ್ತಾಗಿದ್ದು.
ಸರ್, ನಿಮ್ಮ ತಂಗಿ ನಿಜವಾಗ್ಲೂ ನಾನು ಪ್ರೀತಿಸಿದ್ರೆ ನನ್ನ ಸಂತೋಷಕ್ಕೆ ಪ್ರಾಣ ಬಿಡ್ತಿದ್ದೆ ಸರ್. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಸರ್, ನನಗಿಲ್ಲೇನೇ ಹೆಚ್ಚು ಕಡಿಮೆ ಆದರೂ ಫಸ್ಟ್ ನೋವಾಗೋದು ನಿಮ್ಮ ತಂಗಿಗೆ ಸರ್. ಯಾಕಂದರೆ ನಿಜ ಏನು ಅಂತ ಅವಳಿಗೆ ಮಾತ್ರ ಗೊತ್ತು. ಏ ಶಂಕ್ರು ಕಟ್ಬಿಚ್ಚು, ಅವನ ಪ್ರಾಣ ಉಳಿಸ್ಕೊಳಕ್ಕೆ ಡ್ರಾಮಾ ಆಡ್ತಾನೆ, ನೀನು ನಂಬಡ ಸುಮ್ಮನೆ ಇರೋ. ಇಲ್ಲ ಕಣ್ರೋ, ಅವನ ಮಾತಲ್ಲಿ ನೋವಿದೆ, ಪಶ್ಚಾತ್ತಾಪ ಅಲ್ಲ ಕಣ್ರೋ. ಅಪ್ಪ ನಿಮ್ಗೆ ಗೊತ್ತಿಲ್ಲ ಅವನು ಎಂತ ಅವನು. ಏಯ್ ಕಟ್ಬಿಚ್ಚು ರಾಮಶಂಕರ ಬಿಚ್ಚು. ಅದೇನು ಹೇಳ್ತಾರ ಕೇಳಬಿಡ. ಹೇಳಲೇ, ಅದೇನು ಹೇಳ್ಬೇಕು ಅಂತಿದ್ಯೋ ಹೇಳು. ನಿಮ್ಮ ತಂಗಿ ಹೊಡಿಯಕ್ಕೆ ಶುರು ಮಾಡಿದಾಗಿಂದ ಇವತ್ತಿನವರೆಗೂ ಅದು ನಿಂತಿಲ್ಲ. ಅವಳು ಹೊಡೆದ್ಲು, ಅವಳ ಫ್ರೆಂಡ್ ಹೊಡೆದ್ಲು, ಇವತ್ತು ನೀವು. ನಾನು ಮನ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಹೊಡೆದಾಕ್ಬೋದಾಗಿತ್ತು, ಆದರೆ ನಿಮ್ಮ ಮನಸ್ಸಲ್ಲಿರೋ ನೋವು ಮತ್ತು ಕೋಪ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಆದ್ಮೇಲೂ ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ ಅಂದರೆ ಅದೇನು ಹುಚ್ಚೋ ಪ್ರೀತಿನೋ ವ್ಯಾಮೋಹನೋ ಆಸೆನೋ ಇಲ್ಲ, ನನ್ನ ಮಗ ನಮ್ಮ ಮಾವ ಹೇಳ್ದಂಗೆ ಕಾಮನೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ. ಇಲ್ಲ ಆಕಾಶ್, ಇದೇ ನಿಜವಾದ ಪ್ರೀತಿ. ಪ್ರೀತಿ ಇಲ್ಲ, ಆಪ್ಷನ್ ಹುಡುಕ್ದೆ ಏನೇ ಆದರೂ ಅವಳ ಜೊತೆಲೇ ಬಾಳ್ತೀನಿ, ಅವಳ ಜೊತೆಲೇ ಬದುಕ್ತೀನಿ ಅಂತ ಕೊನೆಯವರೆಗೂ ಕಾಯ್ತಾ ಇದೆಯಲ್ಲ, ಇದೇ ನಿಜವಾದ ಪ್ರೀತಿ. ಅಪ್ಪ ಏನು ಹೇಳ್ತಿದ್ದೀರಾ ನೀವು? ಹೌದು ಕಣ್ರ, ಆಕಾಶ್ ಏನು ಅಂತ ನಿಮ್ಗಿನ್ನೂ ಅರ್ಥ ಆಗಿಲ್ಲ. ಅವ್ನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಮರೇಲಿ ನಿಂತು ಬಿಕ್ಕಳು ಸೆಳ್ತಾ ಇದ್ದ. ಆ ಥರ ನೋವಾಗೋದು ಯಾರಾದರೂ ಹತ್ರದವರು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಮಾತ್ರ. ಅಷ್ಟೇ ಯಾಕೆ, ಅವತ್ತು ನೀವು ಅವಳನ್ನ ಕೈಕಾಲು ಕಟ್ಟಾಕಿದ್ರಿ, ಆಗ ಇವನು ವಿಲವಿಲ ಅಂತ ಒದ್ದಾಡಿದ್ದನ್ನ ನೀವೇ ನೋಡಿದ್ರಿ. ಹಾಗಾದ್ರೆ ನಮ್ಮ ಭೂಮಿ ಜೀವನ ಹಾಳು ಮಾಡ್ದವ್ರು ಯಾರು? ಅದನ್ನ ನಾನು ತೋರಿಸ್ತೀನಿ ನೋಡಿ ಅಲ್ಲಿ. ಅಯ್ಯೋ ಲೋಫರ್ಗಳ ನೀವ, ಲಾಸ್ಟ್ ಟೈಮ್ ನಮ್ಮ ತಂಗಿ ಬರ್ಡೇಗ್ ಬಂದು ಅವಳನ್ನು ಬಾಯಿ ತುಂಬ ತಂಗಿ ತಂಗಿ ಅಂತ ಕರೆದು ನಮ್ಮನ್ನು ಅಣ್ಣ ಅಣ್ಣ ಅಂತ ಕರೆದು ಹೋದ್ರಲ್ಲು, ಭಾವನೆಗಳಿಗೆ ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಹೆಣ್ಣಿಗೆ ಸಮಾಜದಲ್ಲಿ ನೀವೆಲ್ಲ ಪಾಯ್ಸನ್ ಆಗ್ಬಿಟ್ಟಿದ್ದೀರಾ. ಇಂಥ ಪಾಯ್ಸನ್ಗಳನ್ನ ಸರ್ವನಾಶ ಮಾಡಿದಾಗ್ಲೇ ನಮ್ಮ ಭೂಮಿಗೆ ನೆಮ್ಮದಿ ಸಿಗೋದು. ನನ್ನ ಮಗಳು ನಿಮ್ಗೆ ಏನು ಅನ್ಯಾಯ ಮಾಡಿದ್ಲು, ಬದುಕಿ ಬಾಳ್ಬೇಕಾಗಿರೋ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ನೀವು, ಒಡೆದು ಸಾಯಿಸ್ರ. ನಮ್ಮನ್ನೇ ಅಕ್ರ ಹೊಡಿತೀರಾ? ಅವತ್ತು ನಿನ್ ಕಪಾಳ ಕೊಡ್ದಲ್ಲ, ಏನಾಯ್ತು ಗೊತ್ತಾ? ಗೊತ್ತೇನೋ? ಹೇ ಭೂಮಿ, ಯಾಕೆ ಡಲ್ಲಾಗಿ ನಿಂತಿದ್ಯಾ? ಬಿಟ್ಟಾಕೋ, ಇದೇ ನಿನಗೆ ವಸ್ತಾ? ಕಮಾನ್ ಭೂಮಿ. ಯಾಕೆ ಮೇಡಮ್, ಲಾಸ್ಟ್ ಟೈಮ್ ಬರ್ತ್ಡೇನಲ್ಲಿ ಏನು ಹೇಳಿದ್ರಿ ಅಂತ ಮರ್ತುಬಿಟ್ರಾ? ಭೂಮಿ, ಇವತ್ತೊಂದಿನ ಗಂಡಸರು ಥರ ಕುಡ್ದು ದಮ್ಮಾರೋ ದಮ್ ಅಂತ ಸಿಗರೇಟ್ ಹೊಡೆದು ನಾನು ಯಾವ ಗಂಡಸರು ಕಮ್ಮಿ ಇಲ್ಲ ಆ ಥರ ಎಂಜಾಯ್ ಮಾಡ್ತೀನಿ ಅಂದಿದ್ದೆ. ಮರ್ತೋಯ್ತಾ? ಬಾ ಹೋಗೋಣ. ಯಾಕೆ ಭೂಮಿ ಹುಡಿ, ಎಂಜಾಯ್ ಮಾಡು. ಇಲ್ಲ ಕಣ್ರೋ, ನಾನು ಅವನ ಕೆನ್ನೆಗೆ ಹೊಡಿಬಾರ್ದಾಗಿತ್ತು. ಅವ್ನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಮ್ಮ ಲವ್ವ? ಹೇ ಭೂಮಿ, ನಿಂಗೆ ಲವ್ವು ಗಿವು ಎಲ್ಲ ಆಗ್ಬರಲ್ಲ. ಬೇಡ ಕಣ್ರೋ, ಇವತ್ ಯಾಕೋ ನನ್ನ ಮನಸ್ಸೇ ಸರಿಯಾಗಿಲ್ಲ. ಅಯ್ಯೋ ನೀನೇನ್ ದಿನ ಕುಡಿತ್ಯಾ? ಹೆಣ್ಣು ಗಂಡಸ್ರಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ವಾದ ಮಾಡ್ತಿದ್ದೆ? ಈಗಿಲ್ಲಿಂದ ಬಂತು ಹೆಣ್ತನ, ಎಷ್ಟೇ ಆದ್ರೂ ಹೆಣ್ಣು ಹೆಣ್ಣೆ. ಏ ಚರಣ್, ಸ್ಟುಪಿಡ್ ಥರ ಮಾತಾಡ್ಬೇಡ. ಅಷ್ಟಕ್ಕೂ ನಾವು ನಿಮಗಿಂತ ಯಾವ ವಿಷಯದಲ್ಲೂ ಕಮ್ಮಿ ಇಲ್ಲ. ಅದರಲ್ಲೂ ಇದೆಲ್ಲ ಮಾಡೋದ್ರಿಂದ ಆರೋಗ್ಯ ಕೆಡತ್ತೆ ಹೊರತು ಇದ್ರಲ್ಲಿ ತೋರಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ಹೊರಡ್ತೀನಿ. ಏ ಭೂಮಿ, ಏನು ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೊರಟ್ರೆ ಹೆಂಗೆ? ಬೇಡ ಅಂದ್ರೆ ಬಿಟ್ಟಾಕೋ ಅಲ್ವೇನ್ರಾಕೋ. ಅಷ್ಟೇ, ನಾವು ಇದನ್ನೆಲ್ಲ ಮುಗಿಸಿ ಡ್ರಾಪ್ ಮಾಡ್ತೀವಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ಬರೇ ಹೋಗ್ಬಾರ್ದು. ಏನ್ರಾ ಫ್ರಿಜ್ಜಲ್ಲಿ ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಹೋಗಿ ತಗೊಂಬಾ, ಅದನ್ನಾದ್ರೂ ಕುಡಿದು ಕಂಪ್ನಿ ಕೊಡಲಿ. ಯಾಕೊಂದ್ ತರ ಆಗ್ತಾ ಇದೆ ಕಣ್ರು, ಯಾಕ್ರೋ ನಗ್ತಾ ಇದ್ದೀರಾ? ಮತ್ತೆ ವಿಸ್ಕಿ ಕುಡಿದ್ರೆ ಒಂದ್ ತರ ಆಗ ಇನ್ನೇನಾಗುತ್ತೆ? ಹೆಂಗು ಕುಡ್ದಿದ್ಯಾ? ಇನ್ನೊಂದ್ ಬೇಕಾಕ್ಬಿಡು, ಸರಿ ಹೋಗುತ್ತೆ. ನನಗೆ ಮೋಸ ಮಾಡ್ತೀರಾ? ಏಯ್ ಭೂಮಿ, ನೀನೀಗ ಗಂಡ್ಸು. ಎಲ್ಲಿ ಒಂದ್ ಮಾಡಿ
ಈಗ ನೀನು ಎಣ್ಣೆ ಸಿಗರೇಟ್ ಶೇರ್ ಮಾಡಿದ್ಯಾ ಅಂದ್ರೆ ಗಂಡದ್ರ ಸಮಾಜಕ್ಕೆ ಬಂದ್ಬಿಡಿದ್ಯಾ. ಒಂದೇ ಬಾಕಿ ಇದೆ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಮರ್ತು ದೇಹ ಒಂದನ್ನ ಹಂಚ್ಕೊಳ್ಳೋದು, ಆಗ ನಾವೆಲ್ಲರೂ ಈಕ್ವಲ್ ಆಗ್ಬಿಡ್ತೀವಿ. ಎಣ್ಣೆ ಹೊಡೆದ ತಕ್ಷಣ ಗಂಡು ಪವರ್ ಬಂದ್ಬಿಟ್ಟಿದೆ ಕೈಗೆ, ನಮಗೇನು ಬೇಜಾರಿಲ್ಲ. ಬೇಕೇನೋ ಇಂಥವಳು, ಗಂಡಸ ಜೊತೆ ಗೌಮಾನ ಮಾಡ್ಬೇಡು, ಅರ್ಥ ಮಾಡ್ಕೊಳ ಮಗ. ನಿಮ್ದು ಒಂದು ಜನ್ಮ ಏನು, ಹೆಣ್ಣೊಬ್ಳೇನು ಮೋಸ ಮಾಡುದು? ಗಂಡ್ಸ್ ಮೋಸ ಮಾಡಲ್ವಾ? ಹೆಣ್ಣನ್ನ ಹುಟ್ಟದೆಲೆ ತರ ಯೂಸ್ ಮಾಡ್ಕೊಂಡು ಹಾಳು ಮಾಡ್ತಾ ಇದೀರಾ. ಅವ್ರಿಗೂ ಬುದ್ಧಿ ಇಲ್ಲ, ಗಂಡಸ್ ತರ ಬದುಕಬೇಕು ಅಂತ ಅವ್ರ ಜೀವನ ಅವರು ಹಾಳು ಮಾಡ್ಕೊಳ್ತಾ ಇದಾರೆ. ನಿಮ್ಮಂತ ಬದುಕಿರ್ಬಾರ್ದು. ಹೆಣ್ಣು ಮಕ್ಕಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ನಿಲ್ಸಿ, ಇವ್ರು ನಿಂಗೆ ಸಾಯಿಸ್ಬಾರ್ದು, ನರಳಿಸಿ ನರಳಿಸಿ ಸಾಯಿಸ್ಬೇಕು. ಇವ್ರಿಗೆ ಆದಂತ ಒಂದು ಜಾಗ ಇದೆ, ಇವ್ರಿಗೆ ಆದಂತ ಒಂದು ಶಿಕ್ಷೆ ಇದೆ. ಎತ್ತಾಕೊಳ್ಳಿ. ಮಕ್ಕಳ ದೇಹ ಭೂಮಿಗೆ ಸೇರ್ಬಾರ್ದು, ಭೂಮಿಗೆ ಸೇರಿದ್ರೆ ಭೂಮಿಗೆ ಕಳಂಕ. ಎಲ್ಲ ಪ್ರಾಣಿಗಳು ಬಂದು ಇವ್ರನ್ನ ಕಚ್ಚಿ ತಿಂದು ಸಾಯಿಸ್ಲಿ. ಅತ್ಯಾಚಾರದಂತಹ ಪಿಡುಗುಗಳು ಸಮಾಜದಿಂದ ದೂರ ಆಗ್ಬೇಕು ಅಂದ್ರೆ ಕಾನೂನು, ಕೋರ್ಟು, ನ್ಯಾಯಾಲಯದಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವ, ಸಂಬಂಧಗಳ ಪಾತ್ರ, ಹೆಣ್ಣಿನ ಮಾನ ಗೌರವದ ಅರಿವು ಮೂಡಬೇಕು. ಹೆಣ್ಣನ್ನು ಗೌರವಿಸುವ, ರಕ್ಷಿಸುವ ಮನೋಭಾವ ಪ್ರತಿಯೊಬ್ಬ ನಾಗರಿಕನಲ್ಲಿ ಬೆಳೆಯಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಹೆಣ್ಣು ಸುರಕ್ಷಿತವಾಗಿರಲು ಸಾಧ್ಯ. ಇಲ್ಲಾಂದ್ರೆ ಕಾನೂನು, ಶಿಕ್ಷೆ ಅನ್ನೋದು ಕೇವಲ ನೆಪ ಮಾತ್ರವಾಗುತ್ತದೆ. ತದೇವ ಲಗ್ನಂ ಸುಜನಂ ತದೇವ ತಾರಾಬಲಂ ತದೇವ ದೈವಬಲಂ ತೇಂಗ್ರಿಗಂ ಸ್ಮರಾಮಿ. ಓಹೋ, ನೀವೆಲ್ಲರೂ ಸೇರ್ಕೊಂಡು ನನ್ನ ಮದ್ವೆ ತಯಾರಿ ನಡೆಸ್ತಾ ಇದ್ದೀರಾ? ವೆರಿ ಗುಡ್. ಇಲ್ಲ, ನಾನಂತೂ ಈಗಲೇ ಮದ್ವೆ ಆಗಲ್ಲ. ಭೂಮಿ ಆಗಲ್ಲ, ಆಗಲ್ಲ, ಆಗಲ್ಲ. ಭೂಮಿ, ಭೂಮಿ. ಓಹೋ, ನೀ ನನ್ ಮದ್ವೆ ಆಗ್ತೀಯಾ? ನನ್ ದಾಳಿ ಕಟ್ಟಿಯಾ? ಹೇಳು, ದಾಳಿ ಕಟ್ಟಿಯಾ? ಸರಿ, ಒಂದ್ ನಿಮಿಷ ಇರು. ಕಟ್ಟು, ಕಟ್ಟು ದಾಳಿನ. ಯಾಕೆ, ಏನಾಯ್ತು? ಇಷ್ಟೊಂದೆಲ್ಲ ಹೊಡೆಸ್ಕೊಂಡಿದ್ಯಾ, ಮುಗಿಸ್ಕೊಂಡಿದ್ಯಾ? ಆದ್ರೂ ನಿನ್ನ ಬುದ್ಧಿ ಬರಲ್ವೇನೋ? ಮತ್ತೆ ನನ್ನ ಮದ್ವೆ ಆಗ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಇಲ್ಲ, ನಿನಗೆ ಈ ತರ ಹೇಳಿದ್ರೆ ಬುದ್ಧಿ ಬರಲ್ಲ. ನಿನ್ನ ಸಾಯಿಸ್ಬೇಕು, ನಿನ್ನ ಸಾಯಿಸ್ಬೇಕು. ಸಾಯಿಸು ಭೂಮಿ, ಸಾಯಿಸು. ನನ್ನ ಪ್ರೀತಿ ಜೊತೆ ಆಟ ಆಡಿ ಎಲ್ಲರ ಮುಂದೆ ನನ್ನ ಕಪಾಳು ಕೊಡ್ದು ಅವಮಾನ ಮಾಡಿದಾಗಲೇ ನಾನು ಸಾಯ್ಲಿಲ್ಲ. ಅಂಥದ್ರಲ್ಲಿ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಪ್ರೀತಿಯಿಂದ ನಾನು ಸಾಯಿಸ್ತೀನಿ ಅಂದರೆ ನಾನು ಬೇಡ ಅಂತೀನ. ಸಾಯಿಸು, ನನ್ನ ಕನಸು ಮನಸ್ಸು ಎಲ್ಲ ಸತ್ತೋಗಿದೆ, ಹೀಗೆ ಉಳಿದಿರೋದು ನನ್ನ ದೇಹ ಮಾತ್ರ. ಸಾಯಿಸು, ಸಾಕು ಮಾಡು ಭೂಮಿ. ಇನ್ನು ಎಷ್ಟು ದಿನ ಈ ಥರ ನಾಟಕ ಆಡ್ತೀಯ? ಸಾಕು ಮಾಡು. ಸ್ಮಿತಾ,
ಹೌದು ಭೂಮಿ, ನಾನೇ ಸತ್ಯ ಹೇಳ್ದೆ. ಆಕಾಶ್, ಯಾಕೆ ಈ ತರ ಹುಚ್ಚು ಪ್ರೀತಿ ನಿನಗೆ ನನ್ನ ಮೇಲೆ? ನಾನು ನಿನ್ ಪ್ರೀತಿಗೆ ಯೋಗ್ಯಳಲ್ಲ ಕಣೋ. ನನಗೂ ಮನಸಾಕ್ಷಿ ಅನ್ನೋದಿಲ್ವಾ? ಇಷ್ಟೊಂದೆಲ್ಲ ಆದ್ಮೇಲೆ ನಾನು ನಿನ್ ಜೊತೆ ಹೇಗ್ ಬದುಕ್ಲಿ? ಭೂಮಿ, ಈ ಪ್ರೀತಿ ಪ್ರೇಮಕ್ಕೆ ಆಸ್ತಿ, ಅಂತಸ್ತು, ಹಣ, ಸೌಂದರ್ಯ, ಅದು ಇದು ಏನೇನೋ ಬೇಕು ಅಂತಾರಲ್ಲ, ಬಾ ಇಲ್ಲಿ ನೋಡಿ. ಇವ್ರನ್ನ ಇಬ್ಬರಿಗೂ ಕಣ್ ಕಾಣಿಸಲ್ಲ, ಅವ್ರು ಹೆಂಗಿದ್ದಾರಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಅವ್ರ ನಿಜವಾದ ಪ್ರೀತಿ ಅಲ್ವಾ? ಅಲ್ಲಿ ನೋಡು, ನಮ್ಮ ಅಜ್ಜಿ ತಾತ 90 ವರ್ಷ ಆಗಿದ್ರು ಇವತ್ತಿನ ಪ್ರೇಮಿಗಳಿಗೆ ನಾಚಿಕೆ ಆಗತ್ತರ ಜೀವನ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ಯಾಕೆ ಪ್ರೀತಿ ಹಾಳಾಗಿಲ್ಲ? ಅವ್ರ ನಿಜವಾದ ಪ್ರೀತಿ ಅಲ್ವಾ? ಪ್ರೀತಿ ತುಂಬಾ ಪವಿತ್ರವಾದದ್ದು, ಅದಕ್ಕೆ ಯಾವತ್ತು ಸಾವಿಲ್ಲ. ಇಲ್ಲ ಆಕಾಶ್, ನೀನೇನೋ ನನ್ನ ಮದ್ವೆ ಆಗಿ ನನಗೆ ಜೀವನ ಕೊಡ್ತೀಯ, ಬಾಳ್ ಕೊಡ್ತೀಯ, ಆದ್ರೆ ಸಮಾಜ ನಮ್ಮನ್ ಬದುಕ ಬಿಡತ್ತಾ? ಕೂತಲ್ಲಿ ನಿಂತಲ್ಲಿ ಚುಚ್ಚಿ ಚುಚ್ಚಿ ನಮಗ್ ನೋವು ಮಾಡಿ ನಮ್ ಜೀವ ತೆಗೆಯತ್ತೆ. ನೀ ಶೀಲಾನ್ ಕಳ್ಕೊಂಡ್ರೆ ಅವ್ರಿಗೆ ಸಮಾಜದಲ್ಲಿ ಬೆಲೆನೆ ಇಲ್ಲ. ಇಲ್ಲ, ನಾನ್ ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು. ಹಾಳಾಗಿರೋದು ಈ ಮಣ್ಣಲ್ಲಿ ಮಣ್ಣಾಗೋ ನಿನ್ ದೇಹ, ನಿನ್ ಮನ್ಸಲ್ಲ. ನಿಜವಾಗ್ಲೂ ನಿನ್ ಮನ್ಸು ಹಾಳಾಗಿದ್ರೆ ನಾನಂತೂ ಪ್ರೀತಿಗೆ ಮೋಸ ಮಾಡ್ದೆ. ನಾನು ಪ್ರೀತಿಸೋನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಯಾಕೆ ಅನ್ಕೊಂಡೆ? ಇದು ನಿಜವಾದ ಪ್ರೀತಿ ತಾನೆ? ಹೇಳು ಭೂಮಿ, ನೀನ್ ತಪ್ಪು ಮಾಡಿಲ್ಲಮ್ಮ. ಈ ನಿನ್ ವಯಸ್ಸು, ನಿನ್ ಸುತ್ತ ಇರೋ ಈ ಸಮಾಜ ಮಾಡಿರೋದು ನೋಡು. ದಯವಿಟ್ಟು ಈ ಆಕಾಶ್ ಪ್ರೀತಿನ ಒಪ್ಕೊಂಡು ಇವನ್ ಜೊತೆ ಚೆನ್ನಾಗಿ ಬಾಳಿ ಬದುಕಿದ್ರೆ ಅದೇ ನಮಗ್ ದೊಡ್ಡ ಸಂತೋಷ ನಮ್ಮ. ಪರಿಶುದ್ಧವಾದ ಈ ಪ್ರೀತಿನ ಬೇಡ ಅನ್ಬೇಡ ಭೂಮಿ, ಒಪ್ಕೋ. ಭೂಮಿ ಭೂಮಿ ಅಂತಕೊಳಮ್ಮ. ಈ ಭೂಮಿ ಮೇಲೆ ಸಂಬಂಧಗಳು ನಡೀತಿರೋದೇ ದೇಹ ಸುಖದ ಮೇಲೆ ಅಂತ ನಂಬಿದ್ದು ನಾನು. ನಿಮ್ಮನ್ನ ಆ ಮುಗ್ಧ ಪ್ರೇಮಿಗಳು ನೋಡಿದ ಮೇಲೆ ಅನಿಸ್ತಾ ಇದೆ ಅದಕ್ಕೆ ಮೀರಿದ್ದೊಂದು ಸಂಬಂಧ ಇದೆ ಅಂತ. ಅದು ಪ್ರೀತಿ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ಆಕಾಶ್ ಪ್ರೀತಿನ ತಿರಸ್ಕಾರ ಮಾಡ್ಬೇಡಮ್ಮ ಪ್ಲೀಸ್. ಶೀಲ ಅನ್ನೋದು ದೇಹಕ್ಕಲ್ಲಮ್ಮ, ಮನಸ್ಸಿಗೆ. ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡುವುದಕ್ಕಿಂತ ಶಿಕ್ಷೆ ಬೇರೊಂದಿಲ್ಲ ತಾನೆ. ಆ ದೇವ್ರು ಕೊಟ್ಟಿರೋ ಪ್ರೀತಿ ನಿನ್ ಮನಸ್ಸಲ್ಲಿ ಪರಿಶುದ್ಧವಾಗಿರ್ಬೇಕಾದ್ರೆ ಈ ಮನುಷ್ಯ ಕಟ್ಕೊಂಡಿರೋ ಸೀಲದ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀಯ? ನಾವ್ಯಾರು ಅಂತ ನಿನ್ ಗೊತ್ತಿಲ್ಲ. ಇದುವರೆಗೂ ನಿನ್ನ ಜೀವನದಲ್ಲಿ ನಡೆದಿದ್ದನ್ನ ನಾವೆಲ್ಲ ಕೇಳಿದ್ವಿ. ಮನುಷ್ಯ ಕೆಲವೊಂದ್ಸರಿ ಆಸೆಗೆ ಬಿದ್ದು ಬದುಕನ್ನ ಸುಡುಗಾಡ್ ಮಾಡ್ಕೊಬಿಡ್ತಾನೆ. ಅದೇ ತರಹ ವಿಧಿ ನನ್ನ ಜೀವನದಲ್ಲೂ ಆಟ ಆಡ್ತು. ನಾನಿದ್ದ ಸ್ಥಿತಿಯಲ್ಲಿ ಸಾವೊಂದೇ ಗತಿ ಅನ್ಕೊಂಡೆ. ಆದ್ರೆ ದೇವ್ರ ತರಹ ನನ್ ಬಾಳಿಗೆ ಬಂದು ಪ್ರೀತಿ ಕೊಟ್ರು, ಬದುಕು ಕೊಟ್ರು. ಸಮಾಜ, ಶೀಲ, ಸಂಬಂಧಗಳು ಇವೆಲ್ಲ ಹುಚ್ಚು ಭ್ರಮೆ. ಬದುಕನ್ನ ಹೇಗ್ ಬೇಕಾದ್ರೂ ಕಟ್ಕೋಬಹುದು, ಅದು ನಮ್ಮ ಕೈಲಿದೆ. ಅದಕ್ಕೆ ನಾನೇಮ್ಮ ಸಾಕ್ಷಿ. ಈ ಸರಿ ತಪ್ಪು ಎಲ್ಲವನ್ನೂ ತೀರ್ಮಾನ ಮಾಡಬೇಕಾದವನು ಅವನು. ಮನುಷ್ಯನ ಬದುಕಿಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ, ತ್ಯಾಗ, ನಂಬಿಕೆ. ಆ ಮೂರನ್ನು ನಿನ್ನ ಹುಡುಗ ನಿನಗ್ ಕೊಡೋ ತಯಾರಿರುವಾಗ ಆ ಪರಮಾತ್ಮನನ್ನ ನೀನು ನಂಬಿ ಧೈರ್ಯವಾಗ ಅವನ ಜೊತೆ ಹೋಗಮ್ಮ. ಎಲ್ಲವೂ ಚೆನ್ನಾಗಾಗತ್ತೆ, ನೀನು ಚೆನ್ನಾಗಿರ್ತೀಯ, ಒಳ್ಳೇದಾಗತ್ತೆ. ಹೋಗಮ್ಮ ಹೋಗಮ್ಮ ಹೋಗು. ಆಕಾಶ್, I love you, Bumi. Oh, God.
ಕಟ್ತೀನಿ ಕಣೆ. ಅವನಿಗೊಂದು ಜೋಡಿ ಸಿಕ್ತು. ನನ್ನ ಹೆಂಡ್ರು ದೊಡ್ಡ ಮಲ್ಗೆ. ಅಂದ ಎಂದರೇನು, ನೀನೆ ಅಲ್ಲದೇನು, ಚೆಲುವು ಎಂದರೇನು, ನಿನ್ನಲ್ಲೇ ಇಲ್ಲದೇನು, ಹೊಳಪ ಎಂದರೇನು, ಈ ಕಣ್ಣೇ ಅಲ್ಲವೇನು, ಹೃದಯ ಎಂದರೇನು, ಅಲ್ಲೇ ಇರುವೆ ನೀನು, ಪ್ರೀತಿ ಎಂದರೇನು, ನೀನು ನಾನು ನೀನು.